ಅಲ್ಲಿ ನೋಡು, ಕಾಣಿಸ್ತಾ ಇದೆಯಲ್ಲ, ಅದೇ ಅರುಂಧತಿ ನಕ್ಷತ್ರ. ಯಾಕೆ ಅದೇ ಅರುಂಧತಿ ನಕ್ಷತ್ರ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಹಗಲೊತ್ತಲ್ಲಿರಲಿ, ರಾತ್ರಿ ಹೊತ್ತು ಕೂಡ ಬರಿಗಣ್ಣಿಗೆ ಅರುಂಧತಿ ನಕ್ಷತ್ರ ಕಾಣಲ್ಲ. ಪ್ರತಿಯೊಬ್ಬ ಗಂಡ ಕೂಡ ತನ್ನ ಹೆಂಡತಿಗೆ ಇಲ್ಲಿಂದನೇ ಸುಳ್ಳು ಹೇಳಿ ಆಕೆನ ನಂಬಿಸೋದಕ್ಕೆ ಶುರು ಮಾಡ್ತಾನೆ. ಅದರ ಅರ್ಥ, ಪ್ರತಿ ಗಂಡ ಹೆಂಡತಿ ಸಂಬಂಧ ಒಂದು ಸುಳ್ಳಿನಿಂದ ಶುರುವಾಗುತ್ತೆ. ಆ ಸೇಟು ಲ್ಯಾಂಡ್ ಪೂಜೆಗೆ ಅಣ್ಣ ಬರ್ತಾ ಇದ್ದಾರೆ, ಆಪೋಸಿಟ್ ಆಗಿ ನಿನ್ನೆದ್ರು ಬರ್ತಾ ಇದೆಯಾ? ಅಣ್ಣನೆದ್ರು ಬರಕಾಯ್ತದ? ರಾಕ್ಷಸ ಬಾಗು ತಿಂದು ಬಿಡ್ತಾನೆ, ನಮ್ಮ ತಾಯಿ ಸತ್ಯಾಗ್ಲೂ ಬರಲ್ಲ ಗುರು. ಅಣ್ಣ ಬರ್ತದೇನೆ ಅಂದ್ರೆ ನಾನು ಆಪೋಸಿಟ್ ಆಗ, ನಿನ್ ದಮ್ಮಯ್ಯ ಅಂತೀನಿ ನಾನು, ಬಿಟ್ಬಿಡಗುರು. ಇಲ್ಲ ಗುರು, ಫ್ಯಾಮಿಲಿ ಜೊತೆ ತಿರುಪತಿಲಿ ಇದ್ದೀನಿ, ಅಣ್ಣನ ಸಹವಾಸ ನಂಗೆ ಯಾಕೆ ಗುರು? ಪೂಜೆಗೆ ಅಣ್ಣ ಬರ್ದೇ ಇದ್ರೆ ಹೇಗೆ ಬಾಯ್? ಪೂಜೆಗೆ ಅಣ್ಣ ಬರಬೇಕು. ಅಣ್ಣ ಬರ್ತಾರೆ ಅಂದಿದ್ದಕ್ಕೆ ಯಾರು ಆಪೋಸಿಟ್ ಅವ್ರು ಬರಲ್ಲ ಅಂದ್ರು. ಯಾರು ಬರ್ದೇ ಇದ್ಮೇಲೆ ಅಣ್ಣ ಯಾಕೆ ಬರಬೇಕು? ನಿಮ್ಮ ಪಾಡು ನೀವು ಪೂಜೆ ಮಾಡಿ, ನಾ ಬರ್ತೀನಿ. ಏನಪ್ಪ, ಯಾರು ಬರಲ್ಲ ಅಂದ್ರಿ? ಈಗ ನೋಡಿದ್ರೆ ಎಲ್ಲ ಬಂದ್ಬಿಟ್ಟಿದ್ದಾರೆ. ಏನ್ರಯ್ಯ, ನೆನ್ನೆ ಫೋನಲ್ಲಿ ನೋಡಿದ್ರೆ ಯಾವನು ಬರಲ್ಲ ಅಂದ್ರೆ, ಇವತ್ತು ಇಡೀ ಸಾಮ್ರಾಜ್ಯನೇ ಬಂದಿದ್ದೀರಾ? ನೆನ್ನೆ ಅಣ್ಣ ಬರ್ತಾರೆ ಅಂತ ನಾವ್ ಯಾರು ಬರಲ್ಲ ಅಂದ್ವಿ, ಈಗ ಅಣ್ಣ ಬರಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಾವೆಲ್ಲ ಬಂದಿರೋದು. ಫೀಲ್ಡ್ ನಲ್ಲಿ ಅಣ್ಣನ್ ಪವರ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದ್ ಸ್ಮಾಲ್ ಸ್ಕೆಚ್. ಈಗ ಒರಿಜಿನಲ್ ಮ್ಯಾಟರ್ ಬರಲ್ಲ, ಮುಹೂರ್ತ ಟೈಮ್ಗೆ ಕರೆಕ್ಟ್ ಆಗಿ ಅಣ್ಣ ಎಂಟ್ರಿ ಆಗಿ ಹಾಕ್ತಾರೆ. ಅಣ್ಣ ಬರ್ತಾವ್ರ? ನೀವು ಮುಂದುವರಿಸಿ. ನನಗೆ ಗೊತ್ತಾ,
ನಿಮ್ ಮಣ್ಣಿನ ಹಸು ಕೇಳಿದ್ರೆ ಲೋಕಲ್ ಅಲ್ಲಿ ಯಾವ ಕಿಲಾಡಿನ ಫೇಸ್ ಮಾಡಲ್ಲ ಅಂತ. ಅದಕ್ಕೆ ಕೇರಳ, ಚೆನ್ನೈ, ಗೋವಾ, ಹೈದರಾಬಾದ್ ಇಂದ ಪಂಟ್ರಗಳನ್ನ ಕರೆಸಿದೀನಿ. ಈ ಬಾಡಿಗಳನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಅಯ್ಯೋ ಪಾಪ ಅನ್ಸುತ್ತೆ. ಯಾಕೋ ಅಲ್ಲ, ಅಣ್ಣನ ಹತ್ರ ಹೊಡೆತ ತಿಂದು ICU ಸೇರಿ ಡಿಸ್ಚಾರ್ಜ್ ಆಗ್ತಾರಲ್ಲ, ಆಗ ಇಲ್ಲಿರೋದಕ್ಕೆ ಅಣ್ಣನ ಭಯ, ವಾಪಸ್ ಅವ್ರ ಊರಿಗೆ ಹೋಗೋದಕ್ಕೆ ಅವಮಾನ. ಪಾಪ ಏನ್ ಮಾಡ್ತಾರೋ ಏನೋ. ಅಪ್ಪಣ್ಣ ನಿಂಚಿ ಅಣ್ಣ ಅಣ್ಣ ಅಂತ ಚೆತ್ತನ ಕದ ಯಾವ್ದ ನೀ ಅಣ್ಣ? ಬಾಬು ಟೈಮ್ ಎಂತ? 5:30. ಅಯ್ಯಬ್ಬ, ಏಯ್, 6 ಗಂಟೆಗೆ ಹುಟ್ಟೋ ಸೂರ್ಯನ 5:00 ನೀನೆದ್ದು ಸೂರ್ಯ ಇಲ್ಲಿ ಸೂರ್ಯ ಅಲ್ಲಿ ಅಂದ್ರೆ ಹೇಗೆ? 6 ಗಂಟೆಗೆ ಆ ಸೂರ್ಯ ಆಕಾಶದಲ್ಲಿ ಕರೆಕ್ಟ್ ಆಗಿ ಹಾಗೆ ಹುಟ್ಟತಾನೋ, ಹಾಗೆ ನಮ್ ಸೂರ್ಯ ಕರೆಕ್ಟ್ ಟೈಮ್ಗೆ ಎಂಟ್ರಿ ಕೊಡ್ತಾನೆ. ಬಾಬೋ ಆ ಕಡೆ ಚೂಡು. ಸೂರ್ಯ ದೂರದಲ್ಲಿ ನಿಂತು ಬೇರ್ತಿದ್ಯ ಅಂದ್ಮೇಲೆ ಬಂದಿರೋ ಸೂರ್ಯನೇ ಆಗಿರ್ಬೇಕಲ್ವಾ? ಅಂಡರ್ ವರ್ಲ್ಡ್ ಅಲ್ಲಿ ನಿನ್ನ ಹೆಸರನ್ನ ಅಳಿಸಿ ನಿನ್ನ ಸಮಾಧಿ ಮೇಲೆ ಹೊಸ ಹೆಸರು ಬರೀತಾರೆ. ಬಡವರ ಹಸುವು ಕೊಡೋ ಗಂಜಿನ ಬಟ್ಟೆಗೆ ಹಾಕೊಂಡು ಇಸ್ತ್ರಿ ಮಾಡಿದ ತಕ್ಷಣ ಪುಡಾರಿ ಆಗಲ್ಲ, ಆವಾಜ್ ಹಾಕಿದ ತಕ್ಷಣ ಅಂಡರ್ ವರ್ಲ್ಡ್ ಕಿಂಗ್ ಅನ್ಸ್ಕೊಳ್ಳಲ್ಲ. ಅಂಡರ್ ವರ್ಲ್ಡ್ ಗೆ ಕಿಂಗ್ ಯಾರು ಅಂತ ಇವತ್ ಗೊತ್ತಾಗುತ್ತೆ. ಹೇಳಿ ಅಣ್ಣ, ನನ್ನನ್ನು ಕರೆಸಿದ್ರ ಅಂದಮೇಲೆ ಏನೋ ಇಂಪಾರ್ಟೆಂಟ್ ಕೆಲಸ ಇರಬೇಕು. ಯಾರು ಮಾಡಿದ್ದು? ಸೂರ್ಯ. ಇನ್ನು ಬೆಳೆಯೋದಕ್ಕೆ ಬಿಟ್ರೆ ಬರೋದು ನನ್ನ ಬುಡಕ್ಕೆ. ನಿಮ್ಮ ಕೈಲೇ ಪವರ್ ಇದೆ, ಡಿಪಾರ್ಟ್ಮೆಂಟ್ ಹೇಳಿದ್ರೆ ಆಗಿತ್ತು. ನನ್ನ ಕಾದಿ ಮೇಲೆ ಒಂದೇ ಒಂದು ತೊಟ್ಟು ರಕ್ತ ಬಿದ್ದರೂ ಅದ್ರ ಕಲೆ ಹೋಗಲ್ಲ, ನನ್ನ ಪೊಲಿಟಿಕಲ್ ಕೆರಿಯರೇ ಹಾಳಾಗಿ ಹೋಗುತ್ತೆ. ಅದಕ್ಕೆ ನಿನ್ನ ಕರೆಸಿದ್ದು. ಅಲ್ಲ ಅಣ್ಣ, ನಾನು ಈಗ ತಾನೇ ಕೈ ತೊಳ್ಕೊಂಡು ಏರಿಯಾ ತುಂಬ ಕೈ ಮುಗಿತಾ ಇರೋ ಪೋಸ್ಟರ್ಗಳನ್ನ ಹಾಕ್ಸ್ಕೊಂಡ್ಬರ್ತಾ ಇದ್ದೀನಿ.
ನಾನು ನಿಮ್ಮ ಹುಡುಗ ಅಣ್ಣ. ಈ ಸರಿ ಕಾರ್ಪೊರೇಷನ್ ಎಲೆಕ್ಷನ್ಗೆ ಟಿಕೆಟ್ ಕೊಡಿಸಿ ಅಂತ ನಿಮ್ಮನ್ನ ಕೇಳೋಣ ಅಂತಿದ್ದೆ. ನಿನ್ನ ಎಲೆಕ್ಷನ್ ಟಿಕೆಟ್ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಂದರೆ ಈ ಕೆಲಸನ ನೀನು ಮಾಡಿ ಮುಗಿಸೋದ್ರ ಬಗ್ಗೆ ಯೋಚನೆ ಮಾಡು ಅಣ್ಣ. ನೀವು ಕ್ರೈಮ್ ಮಾಡಿದ್ರೆ ನಿಮ್ಮ ಪೊಲಿಟಿಕಲ್ ಕೆರಿಯರ್ ಹಾಳಾಗುತ್ತೆ, ನಾನು ಕ್ರೈಮ್ ಮಾಡಿದ್ರೆ ನನ್ನ ಪೊಲಿಟಿಕಲ್ ಇಮೇಜ್. ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ, ನಂಗೆ ಟೈಮ್ ಕೊಡಿ. ಸರ್, ಕೈಯಲ್ಲಿ ಪವರ್ ಇದ್ದು ನೀವು ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಹಾಗೆ ಮಾಡಿರೋ ಸೂರ್ಯ ಅಷ್ಟೊಂದು ಪವರ್ಫುಲ್ಲ, ಯಾರು ಈ ಸೂರ್ಯ, ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ? ಚಂದು ಹೆಸರೊಂದು ಮುತ್ತಿಂದು ಈ ಗುಳ್ಗೆ ಬಾರಿ ಕಟ್ಟಿ ಏನೇ ಬಂದ್ರು 50-50 ಅಂದ ಬಿದ್ರು ಎಕ್ಕಾನಂದೆ. I wanna see your face, be lost in your embrace, take me away with you, I lose myself to you. ನನ್ನ ವಂಶ ರಾಜಂದು ಹೆಸರೊಂದು ಮುತ್ತಿಂದು ಈ ಗುಡುಗೆ ಬಾರಿ ಕಟ್ಟಿ ಏನೇ ಬಂದ್ರು 50-50 ಅಂದ ಸತ್ಯ ತಲೆಬಾಗೋದಿಲ್ಲ, ಸುಳ್ಳು ತಲೆ ಕಾಯೋದಿಲ್ಲ, ಸೂರ್ಯ ಬೆಳಗೋದು ಸತ್ಯನೇ. ದುಡ್ಡಿಗೆ ದಕ್ಕೋದಿಲ್ಲ, ಗೆರೆ ದಾಟಿ ಗೆದ್ದೋರಿಲ್ಲ, ಪಟ್ಟ ಎಂದೆಂದು ನಂದೇನೆ. ಬಿರುಗಾಳಿ ಬದುಕಲ್ಲಿ ತಂಗಾಳಿ ಹುಡುಕೋದು ಭೂಮಿಲಿ ನಾನು A diamond in the shade, so strong you never break. Unique, one of a kind, go on, take to the sky. ನನ್ನ ವಂಶ ರಾಜಂದು ಹೆಸರೊಂದು ಮುತ್ತಿಂದು ಈ ಗುಳಿಗೆ ಬಾರಿ ಕಟ್ಟಿ ಏನೇ ಬಂದ್ರು 50-50 ಅಂದ ಇಂದಿರಾನಗರ್.
ಸರ್. ರೈ, 45 ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಇವಾಗ ತಾನೇ ಆರ್ಡರ್ ಮಾಡಿದ್ರೆ ಹೋಗ್ರಿ, ಸುಮ್ಮನೆ ಮಾಡೋ ಕೆಲಸ ಇಲ್ಲ. 8 ವರ್ಷದಿಂದ ನಾನು ಮದ್ವೆ ಆಗ್ತೀಯ ಅಂತ ಕಾಯ್ತಾನೆ ಇದ್ದೀನಿ, ಯಾಕೆ ಲೇಟು ಅಂತ ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನಾನು ಅಷ್ಟೊತ್ತಿಂದ ಯೋಚನೆ ಮಾಡ್ತಾ ಇದ್ದೀನಿ, ಯಾಕೋ ಈ ಪಾಸ್ತಾ ಮಿಸ್ ಹೊಡಿತಾ ಇದೆ. ನೋಡಿದ್ರೆ ಬಡ್ಡಿ ಮಗ ಪೇಪರ್ ಹಾಕಿಲ್ಲ. ಆ ಸೂರ್ಯನ ಜೊತೆ ಇರೋವರೆಗೂ ನಿನ್ನನ್ನು ಮದ್ವೆ ಆಗಲ್ಲ, ಮದ್ವೆ ಆಗಕ್ಕೆ ಅವ್ನು ಬಿಡೋದೂ ಇಲ್ಲ. ಛ, ಸರಿ ಫೋನ್ ಮಾಡ್ಬಿಟ್ಟು ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದಲ್ಲ, ಏನದು? ಸರ್, ಕ್ಲೋಸಿಂಗ್ ಟೈಮ್. ಶಾಲಿನಿ, ಆ್ಯಕ್ಚುಲಿ ಇವತ್ತು ನಾನು ಪರ್ಸ್ ತರೋದು ಮರ್ತುಬಿಟ್ಟೆ, ಬಿಲ್ ಕೊಡೋಕೆ ದುಡ್ಡಿಲ್ಲ, ಅದಕ್ಕೆ ನಿನಗೆ ಫೋನ್ ಮಾಡಿ ಕರೆಸ್ಕೊಂಡೆ. ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್. ಮುಂದಿನ ಗುರುವಾರ ನಮ್ಮ ಮದುವೆ. ಶಾಲಿನಿ, ವಿಲ್ ಯು ಮ್ಯಾರಿ ಮೀ ಪ್ಲೀಸ್? ಐ ಕಾಂಟ್ ಬಿಲೀವ್ ದಿಸ್. ಗುರು, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲಮ್ಮ, ನಿಜವಾಗ್ಲೂ ಪರ್ಸ್ ತಂದಿಲ್ಲ. ಯಾಕೆ ಹೊಡಿತೀಯಾ? ನನ್ ನಂಬಕ್ಕೆ ಆಗ್ತಾ ಇಲ್ಲ. ಹಾಗೆ ನೀನ್ ಆ ಸೂರ್ಯನ್ ಸವಾಸನು ಬಿಟ್ಬಿಟ್ರೆ ನಮ್ ಲೈಫ್. ಇದೊಂದು ವಿಷಯದಲ್ಲಿ ನಂಗೆ ಫೋರ್ಸ್ ಮಾಡಬೇಡ. ಸೂರ್ಯ ಅಂದ್ರೆ ನನಗೆ ಪ್ರಾಣ. ಹಾಗಿದ್ರೆ ನಾನು ಮತ್ತೆ ಮತ್ತೆ ಹೋಗ್ಲಿ ಬಿಡು, ಅದೆಲ್ಲ ಇವಾಗ ಬೇಡ. 1 ನಿಮಿಷ, ನಾನು ಬರ್ತೀನಿ. ಹಲೋ, ನಾನು ಚೆನ್ನಾಗಿದ್ದೀನಿ, ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ನಿನಗೆ ಸಿಕ್ಕಾಗ ಎಲ್ಲ ವಿಷಯ ಹೇಳ್ತೀನಿ. ಐ ವಿಲ್ ಕಾಲ್ ಯು ಬ್ಯಾಕ್. ನಿನ್ನ ಮಾತು ಕೇಳಕ್ಕೆ, ನಿನ್ನ ಮುಖ ನೋಡಕ್ಕೆ ನನಗೆ ಅಸಹ್ಯ ಆಗುತ್ತೆ. ನೀನ್ ಟೋನಾಗಿ ಮೆರೆಯೋದಕ್ಕೋಸ್ಕರ ನನ್ನ ಜೀವನಾನೇ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟೆ. ಶಾಲಿನಿ, ನೀ ತಿಳ್ಕೊಂಡಿರೋ ತರ ಗುರು ಮರ್ಡರ್ಗೆ ನಾನು ನೀನೇ ಕಾರಣ. ಗುರು ಸಾಯೋದಕ್ಕೆ, ನನ್ನ ಜೀವನ ಈ ರೀತಿ ಆಗೋದಕ್ಕೆ ನೀನೇ ಕಾರಣ. ಒಬ್ಬರ ಜೀವನದಲ್ಲಿ ನಗು ಕಿತ್ಕೊಳ್ಳೋದು ತುಂಬಾನೇ ಸುಲಭ, ಅದೇ ಜೀವನದಲ್ಲಿ ನಗು ತರಿಸೋದು ತುಂಬಾ ಕಷ್ಟ. ಅದು ನಿನ್ನಂತವನ್ ಕೈಯಿಂದ ಸಾಧ್ಯನೇ ಇಲ್ಲ. ಮತ್ ಯಾವತ್ತೂ ಈ ಮುಖ ನನ್ನನ್ನು ತೋರಿಸ್ಬೇಡ. ಶಾಲಿನಿ, ಪ್ಲೀಸ್. ಸರ್, ನನಗೇನು ಗೊತ್ತಿಲ್ಲ ಬಿಡಿ ಸರ್. ಪ್ಲೀಸ್ ಸರ್, ನನಗೇನು ಗೊತ್ತಿಲ್ಲ ಸರ್. ಸರ್ ಸರ್, ಹೇಳ ಬಸ್ ಮುಂದೆ. ಸರ್, ಅವತ್ತು ರೆಸ್ಟೋರೆಂಟ್ ಕ್ಲೋಸಿಂಗ್ ಟೈಮು ಸರ್. ಸೂರ್ಯನ ಮುಗಿಸ್ಲೇಬೇಕು ಅನ್ನೋ ಸಂಕಟ ನಂದು. ಆದ್ರೆ ಅವನ್ನ ಟಚ್ ಮಾಡೋದು ಕೂಡ ತುಂಬಾ ಕಷ್ಟದ ಕೆಲಸ. ಗೊತ್ತು ಗೊತ್ತು, ಅದಕ್ಕೆ ಈ ಕೆಲಸನ ಅವನ ಜೊತೆಲಿರೋ ಯಾರಾದ್ರೂ ಮಾಡಿದ್ರೆ. ಅದಕ್ಕೆ ನೀನು ನನ್ನ ಹತ್ರ ಬಂದಿದ್ಯಾ? ಎಸ್, ಎಕ್ಸಾಕ್ಟ್ಲಿ. ಸಾರಿ, ಇಂಪಾಸಿಬಲ್. ಇಂಪಾಸಿಬಲ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಎಕ್ಸ್ಕ್ಯೂಸ್ ಮೀ. Oh!
ಗುರು, ಎಲ್ಲಿ ಹೋಗ್ತಿದ್ವಿ ನಾವು ಇವಾಗ? ಇಲ್ಲಲ್ಲ ತಣ್ಣಗಾಗ ಅಷ್ಟರಲ್ಲಿ ನಾವು ಕಾರವಾರಕ್ಕೆ ಹೋಗಿ ಡೇಲ್ ಮುಸ್ಕೊಂಬರೋಣ. ಮೆರೆಯೋದಕ್ಕೋಸ್ಕರ ನನ್ನ ಜೀವನಾನೇ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟೆ. ಗುರು ಸಾಯೋದಕ್ಕೆ, ನನ್ನ ಜೀವನ ಈ ರೀತಿ ಆಗೋದಕ್ಕೆ ನೀನೇ ಕಾರಣ. ಕಾಲು ಸಿಗಾಕೊಂಡಿದೆ. ಶಿವನ್ ಕಾಲು ಗುರು. ಜೀಪ್ ಸೌಂಡ್ ಆಯ್ತು, ನಡೀರಿ. ಅಮ್ಮ, ಕಾಲಾಗ್ತಿಲ್ಲ. ದೇವ್ರಣೆಗೂ ನೋಡಿ ತಡಿಯಕ್ ಆಗ್ತಿಲ್ಲ. ಅಮ್ಮ, ಇಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ಹಾಸ್ಪಿಟಲ್ ಇದೆಯಾ? ಚರ್ಚಿಂದ ಲೆಫ್ಟ್ ಸೈಡ್ಗೆ ಒಂದು 10 kilometers ಹೋದ್ರೆ BNS ಹಾಸ್ಪಿಟಲ್ ಅಂತ ಇದೆ, ಹೋಗಿ. ಥ್ಯಾಂಕ್ ಯು. ಫಾದರ್, ನನ್ನಿಂದ ಒಂದು ತಪ್ಪಾಗಿದೆ. ಐ ಆಮ್ ಫೀಲಿಂಗ್ ವೆರಿ ಗಿಲ್ಟಿ. ಕನ್ಫೆಸ್ ಮಾಡಲೇಬೇಕು ಅನಿಸ್ತಾ ಇದೆ. 3 ದಿನದ ಹಿಂದೆ ಒಬ್ಬ ಹುಡುಗ ನನ್ನ ಮದುವೆ ಆಗ್ತೀನಿ ಅಂತ ಕೇಳ್ದ. ನನ್ನ ಗೊತ್ತಿರೋ ಹುಡುಗನೇ, ತುಂಬ ಒಳ್ಳೆ ಹುಡುಗ. ಆ್ಯಂಡ್ ಐ ಥಿಂಕ್ ಹಿ ರಿಯಲಿ ಲವ್ಸ್ ಮೀ. ಆದರೂ ಆ ಪ್ರಪೋಸಲ್ನ ನಾನು ರಿಜೆಕ್ಟ್ ಮಾಡಿದೆ. ಅವನ ಮನಸ್ಸಿಗೆ ತುಂಬ ನೋವಾಯಿತು. ಅಷ್ಟೊಳ್ಳೆ ಮನಸ್ಸನ್ನು ನೋಯಿಸ್ಬಿಟ್ನಲ್ಲ ಅಂತ ಗಿಲ್ಟ್ ಕಾಡ್ತಾ ಇದೆ ಫಾದರ್. ಒಳ್ಳೆ ಹುಡುಗ,
ಒಳ್ಳೆ ಪ್ರೀತಿ ಅಂತ ಹೇಳ್ತಾ ಇದೆಯಾ? ಅಂತ ಪ್ರಪೋಸಲ್ನ ಯಾಕೆ ರಿಜೆಕ್ಟ್ ಮಾಡಿದೆ? ಗುರು ಇದೇನು ಗುರು, ಎತ್ತಿ ಎಸದ್ ಬಿಡ ಅನಿಸ್ತದೆ, ಇಷ್ಟು ಅಪ್ಪ ಮೊಬೈಲು ಸಿಗ್ನಲ್ಲೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಏನಾಯ್ತು? ಏನಾದ್ರೂ ಹೆಲ್ಪ್ ಬೇಕಾಗಿತ್ತ? ಇಲ್ಲೇ ಹತ್ತಿರ ಹಾಸ್ಪಿಟಲ್ ಇದೆ ಅಂತ, ದಾರಿ ಗೊತ್ತಾಗ್ತಿಲ್ಲ. ನಾ ಹೇಳ್ತೀನಿ ಬನ್ನಿ. ಓವರ್ ಓವರ್, ಸ್ವಲ್ಪ ತಡ್ಕೊಳ್ಳೋ. ಇವ್ರಿಗೇನಾಯ್ತು? ಕಾಲು ಕ್ಯಾಡ್ಬರಿ ಚಾಕ್ಲೇಟ್ ತರ ಮುದ್ದೆ ಆಗಿದೆ. ಇಂಥ ಸೀರಿಯಸ್ ಸಿಚುವೇಶನ್ ನ ಕಾಮಿಡಿಯಾಗಿ ತಗೊಳ್ಳೋದು ಪೊಲೀಸ್ನವರಿಗೆ ಮಾತ್ರ ಸಾಧ್ಯ. ಹೇಗಾಯ್ತಿದ್ದು? ಅದೇ ಕಳ್ಳ ಪೊಲೀಸ್ ಚೇಸ್. ಓ, ನೀವೇನೇ ಹೇಳಿ, ಈ ನಡುವೆ ಪೊಲೀಸರಿಗಿಂತ ಕಳ್ಳರೇ ವೆರಿ ಇಂಟೆಲಿಜೆಂಟ್ ಅಂಡ್ ಸ್ಮಾರ್ಟ್. ಕಳ್ಳರು ಇಂಟೆಲಿಜೆಂಟ್ ಆಗಿದ್ರೆ ತಾನೇ ಪೊಲೀಸ್ನವ್ರಿಗೂ ಕೆಲಸ ಸಿಗೋದು. ಸಾಹೇಬ್ರು ಡ್ರೈವ್ ಮಾಡ್ತಾ ಇದಾರೆ. ಓವರ್ ಓವರ್. ನೀವೇನ್ ಮಾಡ್ಕೊಂಡಿದ್ದೀರಿ? ಈಗ ಹೋಗ್ತಾ ಇದೀವಲ್ಲ, ಅದೇ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದೊಂದು ಪ್ರೈವೇಟ್ ಹಾಸ್ಪಿಟಲ್, ಜೊತೆಗೆ ಯೋಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ. ಬಡವರಿಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಇಲ್ಲಿಗೆ ಬಂದಿರೋ ಯಾವ ಪೇಷಂಟ್ಸು ಗುಣ ಆಗದೆ ಹೋಗೇ ಇಲ್ಲ. ನಾನು ಮ್ಯಾನೇಜ್ಮೆಂಟ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿದ್ದೀನಿ. ಐ ಸಿ, ವೆರಿ ನೈಸ್. ತುಂಬ ಸೀರಿಯಸ್ ಆಗಿ ಇಂಜೂರ್ ಆಗಿದೆ. ಕಂಪ್ಲೀಟ್ 30 days ಬೆಡ್ ರೆಸ್ಟ್ ಆ್ಯಂಡ್ ಅಬ್ಸರ್ವೇಷನಲ್ಲಿ ಇರಬೇಕು. 30 ದಿನ ಕಂಪಲ್ಸರಿ. ನೋ ಜರ್ನಿ, ನಥಿಂಗ್. ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ಟಾರ್ಚರ್ ಗುರು ಎಮ್ಮಂದು. ಎಕ್ಸ್ಕ್ಯೂಸ್ ಮೀ, ಏನಿಲ್ಲ. ಓಕೆ, ಎನಿವೇ ಇವ್ರು ಉಳ್ಕೊಳ್ಳೋಕ್ಕೆಲ್ಲ ನಮ್ಮ ಕಾಟೇಜ್ನಲ್ಲೇ ಅರೇಂಜ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಡಾಕ್ಟರ್. ನೀವು ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಓಕೆ. ಶಿವರಾಜ್ ಪಾಟೀಲ್, ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ನಾನು ಕೇಳೋ ಪ್ರಶ್ನೆಗೆ ಸತ್ಯ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಬೇಗ ಮುಗಿಸ್ತೀನಿ, ಅಕಸ್ಮಾತ್ ಸುಳ್ಳು ಹೇಳಿದ್ರೆ ಇನ್ವೆಸ್ಟಿಗೇಷನ್ನ ಇನ್ನೂ ಬೇಗ ಮುಗಿಸ್ತೀನಿ. ಈ ಅಟ್ಯಾಕ್ ಮಾಡಿದ್ಯಾರು? ಅಟ್ಯಾಕ್ ಆದ ಗಾಬರಿಲಿ ಯಾರು ಅಂತ ಗೊತ್ತಾಗ್ಲಿಲ್ಲ. ನಿನ್ನ ಕಣ್ದೃಷ್ಟಿ ಹೇಗಿದೆ? ಆ ಥರದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ ಸರ್. ಡಾಕ್ಟರ್ ರಿಪೋರ್ಟು, ಲ್ಯಾಬ್ ರಿಪೋರ್ಟ್ ಏನು ಹೇಳುತ್ತೆ ಗೊತ್ತಾ? ನಿನ್ನ ಮೇಲೆ ಮತ್ತು ನಿನ್ನ ಕಾರ್ ಮೇಲೆ ಫೈರ್ ಆಗಿದ್ದ ಬುಲೆಟ್ಸ್ ಎಲ್ಲ ಕೇವಲ 50 ಅಡಿ ಡಿಸ್ಟೆನ್ಸ್ ಇಂದ. ನಿನ್ನ ಕಣ್ದೃಷ್ಟಿ ಚೆನ್ನಾಗಿದೆ ಅಂತಾನು ಹೇಳ್ತಾ ಇದ್ಯಾ. ನಿನ್ನ ಮೇಲೆ ಕೇವಲ 50 ಅಡಿ ಡಿಸ್ಟೆನ್ಸ್ ಇಂದ ಫೈರ್ ಮಾಡಿದ ವ್ಯಕ್ತಿ ಯಾರು ಅಂತಾನು ಗೊತ್ತಿಲ್ಲ ಅಂತಾನು ಹೇಳ್ತಾ ಇದ್ಯಾ. ಸೊ ಮುಂದೆ ನಾನು ಏನೋ ಪ್ರಶ್ನೆ ಕೇಳಿದ್ರು ನೀನು ಸುಳ್ಳು ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸತ್ಯ ಏನು ಅಂತ ನಾನೇ ಕಂಡುಹಿಡಿತೀನಿ. ಅಣ್ಣ, ಆ ಸೂರ್ಯನೇ ಅಟ್ಯಾಕ್ ಮಾಡಿದ್ದು ಅಂತ ನಿಜ ಹೇಳಿ ನಾವೇ ಅವನ್ನ ಫಿಟ್ ಮಾಡಿಸಿದ್ರೆ? ಸತ್ತಿರೋದು ನನ್ನ ಹೆಂಡತಿ, ಪ್ರಶ್ನೆ ನಂದು ಅಂದ್ಮೇಲೆ ಉತ್ತರನೂ ನಾನೇ ಕೊಡಬೇಕು. ಇಲ್ಲಾಂದ್ರೆ ಫೀಲ್ಡಲ್ಲಿ ನನಗೆ ಹೆಂಗಸು ಅನ್ನೋ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಹಾಯ್. ಹಾಯ್, ಏನ್ ಡಾಕ್ಟರ್ ಡಿಸ್ಕಷನ್? ಅಲ್ಲ, ಅದು ಡಾಕ್ಟರ್ ಪ್ರೇಮ, ನನ್ನ ಸಾಕ್ದವರು, ಹಾಗಾಗಿ ಸಲಿಗೆ. ಜೊತೆಲಿ ಇದ್ದುದು ರಮ್ಯಾ, ನನ್ ಗೊತ್ತಿರೋಳು, ಒಳ್ಳೆ ಹುಡುಗಿ. 100% ಒಳ್ಳೆ ಹುಡುಗಿ ತರ ಕಾಣ್ತಾಳೆ. ಮದುವೆ ಆಗಿಲ್ಲ ಅಲ್ವಾ ಇನ್ನು? ಕರೆಕ್ಟ್, ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ, ಆದ್ರೂ ತಾಯಿ ಆಗ್ತಿದ್ದಾಳೆ. ಜೋಡಿ, ಜೊತೆಗೊಂದ್ ಬೇಬಿ, ಫ್ರೀ ಎಂಜಾಯ್. ಮದುವೆನೇ ಆಗಿಲ್ಲ ಅಂತೀರಾ? ಮಗು ಹೆಂಗೆ? ಲಿವ್ ಇನ್ ರಿಲೇಶನ್ಶಿಪ್. ಹಂಗಂದ್ರೆ ಸಂತೋಷ ಇರೋವರೆಗೂ ಜೊತೆಲಿರ್ಬೋದು, ಬೇಡ ಅಂದಾಗ ಏನು ಕಂಡೀಷನ್ಸ್ ಇಲ್ಲದೆ ಬೇರೆ ಆಗ್ಬೋದು. ಯೋಜನೆ ಯೋಚನೆ ಎರಡು ಚೆನ್ನಾಗಿದೆ. ಅದು ಅಲ್ಲದೆ ಅವರ ಸಂಬಂಧ ತಪ್ಪಲ್ಲ ಅನ್ಸ್ತು ನನ್ಗೆ. ಅದಕ್ಕೆ ಡಾಕ್ಟರ್ ಏನ್ ಹೇಳಿದ್ರು? ನನ್ನ ಹತ್ರ ವಾದ ಮಾಡಿ ಗೆಲ್ಲೋಕಾಗುತ್ತಾ? ಡಾಕ್ಟರ್ನ ಒಪ್ಸಿ ರಮ್ಯನ್ನ ಸ್ಕ್ಯಾನಿಂಗ್ ಕಳಿಸಿದೆ. ನೀವು ಮಾಡಿದ ನಿಮ್ಗೆ ಸರಿ ಅನ್ಸುತ್ತಾ? ಲಿವ್ ಇನ್ ರಿಲೇಷನ್ಶಿಪ್ ಸರಿನೋ ಮದುವೆ ಸರಿನೋ ಅಂತ ಗೊತ್ತಿಲ್ಲ, ಆದರೆ ಈಗ ನಾನು ಮಾಡಿದ್ ಸರಿ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ, ಮದುವೆ, ಲಿವ್ ಇನ್ ರಿಲೇಷನ್ಶಿಪ್? ನಮಗಂತೂ ಲಿವಿಂಗ್ ರಿಲೇಷನ್ಶಿಪ್ ಬೆಸ್ಟ್ ಅನ್ಸುತ್ತೆ. ವಾಕೆ ಅದು ಈಗ ಅರ್ಜೆಂಟ್ ಏನು ಇಲ್ಲ, ನಿಧಾನವಾಗಿ ಯೋಚಿಸಿ ಆಮೇಲೆ ಹೇಳಿ. ಓಕೆನಾ? ಸಿ ಯು, ಬಾಯ್. ಡು
ಟೆನ್ಷನ್ ಆಗಿದ್ದೀರಾ? ಈ ಸಯಾಮಿ ಟ್ವಿನ್ ಮಕ್ಕಳನ್ನ ಆಪರೇಟ್ ಮಾಡಿ ಸೆಪರೇಟ್ ಮಾಡಿ ಎರಡು ಮಕ್ಕಳು ಉಳಿದಿರೋದು ಅಪರೂಪ. ಹಾಗೆ ಹೇಳ್ಬೇಡಿ ಡಾಕ್ಟರ್, ಈ ಜೋಡಿ ಮಕ್ಕಳು ನನ್ನ ಜೋಡಿ ಕಣ್ಗಳಿದ್ದಾಗೆ. ಇದರಲ್ಲಿ ಯಾವುದೇ ಮಗುಗೆ ತೊಂದರೆ ಆದ್ರೂ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ ಡಾಕ್ಟರ್, ನನ್ನಲ್ಲಿಲ್ಲ. ನಾನು ಮೆಜಿಷಿಯನ್ ಅಲ್ಲ ಡಾಕ್ಟರ್, ಅರ್ಥ ಮಾಡಿಕೊಂಡು ಪೇಪರ್ಗೆ ಸಿಗ್ನೇಚರ್ ಹಾಕಿ. ಮೇಡಮ್ ನೀವಾದ್ರೂ ಸ್ವಲ್ಪ ಹೇಳಿ ದಯವಿಟ್ಟು ಪ್ಲೀಸ್. ಅಕ್ಕ ಹೇಗಾದರೂ ಟ್ರೈ ಮಾಡಿ, ನನಗೇನೋ ಈ ಆಪರೇಷನ್ ಸಕ್ಸಸ್ ಆಗಿ ಎರಡೂ ಮಕ್ಕಳು ಬದುಕುತ್ತವೆ ಅನ್ನೋ ನಂಬಿಕೆ ಇದೆ. ಪ್ಲೀಸ್ ವಿ ಕ್ಯಾನ್ ಟ್ರೈ ರೈಟ್? ಐ ವಿಲ್ ಟ್ರೈ ಮೈ ಬೆಸ್ಟ್, ಫ್ರಮ್ ಮೈ ಸೈಡ್ ನೋ ಹೋಪ್. ಆ ಎರಡು ಮಕ್ಕಳು ಉಳಿಯುತ್ತವೆ ಅನ್ನೋ ನಂಬಿಕೆ ನನಗಿದೆ, ಆ ನಂಬಿಕೆ ನಿಜ ಆಗಲಿ ಅಂತ ಈ ಪ್ರೇಯರ್. ಮಂತ್ರ ಹೇಳಿ ಮೊಬೈಲ್ನ ಉದುರಿಸೋ ಪ್ರಯತ್ನ, ಓಕೆ ಓಕೆ. ಯಾವ ಮಂತ್ರ ಅದು? ಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಸಾವನ್ನು ಆಪದ್ ಬಂದಾಗ ಅದರಿಂದ ಪಾರ್ ಮಾಡುವಂತ ಶಿವನನ್ನ ಪ್ರಾರ್ಥಿಸುವುದು ಈ ಮಂತ್ರದ ಅರ್ಥ. ಅಲ್ಲ ಇಷ್ಟು ಓದಿದಿರಿ, ಈ ಸೈನ್ಸ್ ಟೆಕ್ನಾಲಜಿ ಮೆಡಿಸಿನ್ಸ್ ಇದು ಯಾವುದ್ರಲ್ಲೂ ಆಗದೆ ಇರೋದು ನಾಲ್ಕು ಸಾಲ ಮಂತ್ರದಲ್ಲಾಗುತ್ತಾ? ನನ್ನ ಜೀವನದಲ್ಲಿ ಏನೇ ನಂಬಿದ್ರು ಕೂಡ 100% ಕನ್ವಿಕ್ಷನ್ ಇಟ್ಕೊಂಡು ನಂಬ್ತೀನಿ. ಇದುವರೆಗೂ ನಾನು ನಂಬಿರೋದು ಯಾವುದು ಸುಳ್ಳಾಗಿಲ್ಲ, ಇದು ಆಗಲ್ಲ. ಅಂದಹಾಗೆ ಆ ದಿನ ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ವಲ್ಲ ನೀವು? ನೋಡಿ ಅದು ಈಗ ಈ ಜಸ್ಟ್ ಒನ್ ಸೆಕೆಂಡ್ ಸಾರಿ. ಹಲೋ, ಓ ಸ್ಟಾಕ್ಸ್ ಅಲ್ವಾ? ಎಕ್ಸ್ಕ್ಯೂಸ್ ಮಿ, ಐ ಜಸ್ಟ್ ಕಮ್. ಆ ಪ್ರೀವಿಯಸ್ ಲಿಸ್ಟ್ ತಗೊಂಡು ಬನ್ನಿ. ಹಲೋ ಡಾಕ್ಟರ್. ಹಲೋ, ಬನ್ನಿ. ನಿಮ್ಮ ಫ್ರೆಂಡು ಹುಷಾರಾಗ್ತಾರೆ, ಇನ್ನು ಸ್ವಲ್ಪ ದಿನದಲ್ಲೇ ಡಿಸ್ಚಾರ್ಜ್ ಮಾಡ್ತೀವಿ. ನಾವು ಬಂದಿರೋದು ನಿಮ್ಮನ್ನ ರೀಚಾರ್ಜ್ ಮಾಡೋಕ್ಕೆ. ಅರ್ಥ ಆಗ್ಲಿಲ್ವಾ? ಎರಡು ತಲೆ ಒಂದು ದೇಹ ಇರೋ ಮಕ್ಕಳನ್ನ ಏನಂತಾರೆ? ಸುನಾಮಿ, ಸಯಾಮಿ. ಮಕ್ಕಳನ್ನ ಬೇರೆ ಮಾಡೋದಕ್ಕೆ ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡೋರನ್ನ ಡಾಕ್ಟ್ರು ಅಂತಾರೆ, ಜನ ಡಾಕ್ಟ್ರನ್ನ ದೇವರು ಅಂತಾರೆ. ಮಕ್ಕಳ ಪಾಲಿಗೆ ನೀವು ದೇವರಾಗಬೇಕು. ತುಂಬಾ ಸೀರಿಯಸ್ ಅಂಡ್ ಕಾಂಪ್ಲಿಕೇಟೆಡ್ ಕೇಸ್. ಒಂದು ಮಗು ಉಳಿಸೋದೇ ಕಷ್ಟ, ಅಂಥದ್ರಲ್ಲಿ ಇಬ್ಬರನ್ನ ಉಳಿಸೋದಕ್ಕೆ ನಾನು ದೇವರಲ್ಲ. ಎಕ್ಸಾಮ್ ಬರೆಯೋಕ್ಕೂ ಮುಂಚೆ ಫೇಲ್ ಆಗ್ತೀನಿ ಅಂತ ಯಾಕೆ ಅನ್ಕೋತೀರಾ? ಪಾಸ್ ಆಗ್ತೀನಿ ಅನ್ನೋ ನಂಬಿಕೆಯಲ್ಲಿ ಬರೀರಿ. ನೋಡಿ, ಅದು ಆಪರೇಷನ್ನಿಂದ ಆಗಲ್ಲ, ಪವಾಡನೇ ಆಗಬೇಕು. ಇಷ್ಟೆಲ್ಲ ಹೇಳಿದ ಮೇಲೂ ಆಪರೇಷನ್ ಸಕ್ಸಸ್ ಮಾಡ್ತೀನಿ ಅನ್ನೋ ನಂಬಿಕೆ ನಿಮಗಿಲ್ಲ. ಹೇ, ವಾಟ್ ಈಸ್ ದಿಸ್? ನಿಮ್ಮ ಜೀವ ಉಳಿಯುತ್ತೆ ಅನ್ನೋ ನಂಬಿಕೆ ನಿಮಗಿದೆಯೋ ಇಲ್ವೋ? ಅದರಲ್ಲಿ ಬುಲೆಟ್ ಇದೆ, ನಂಬಿಕೆ ಇಲ್ಲ. ತಪ್ಪು ಹೇಳಿದ್ರಿ, ಒನ್ ಮೋರ್ ಚಾನ್ಸ್. ನಂಬಿಕೆ ಇದೆಯೋ ಇಲ್ವೋ? ಆಗ್ಲೇ ಹೇಳಿದ್ನಲ್ಲ, ಅದರಲ್ಲಿ ಬುಲೆಟ್ ಇದೆ, ನನಗೆ ನಂಬಿಕೆ ಇಲ್ಲ. ಮತ್ತೆ ತಪ್ಪು ಹೇಳಿದ್ರಿ, ಮೂರನೇ ಚಾನ್ಸ್. ನಂಬಿಕೆ ಇದೆಯೋ ಇಲ್ವೋ? ನನಗಂತೂ ನಂಬಿಕೆ ಇಲ್ಲ. ನೀವು ಸುಮ್ಮನೆ ಇರಿ, ನೀವ್ಯಾಕೆ ಮಾತಾಡ್ತೀರಾ? ಇಲ್ಲ ಇಲ್ಲ, ನಂಗೆ ನಂಬಿಕೆ ಇದೆ. ಗುಡ್, ಇದೇ ನಂಬಿಕೆನ ಆಪರೇಷನ್ ಟೈಮ್ನಲ್ಲಿ ಕಂಟಿನ್ಯೂ ಮಾಡಿ. ಡಾಕ್ಟರ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸುಹಾಸ್ನಿಗೆ ಈ ಆಪರೇಷನ್ ಸಕ್ಸಸ್ ಆಗಿ ಆ ಎರಡು ಮಕ್ಕಳು ಬದುಕುತ್ತೆ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆ ಉಳಿಸೋದು ನಿಮ್ಮ ಕೈಯಲ್ಲಿದೆ. ಅವಳು ನಂಬಿಕೆನ ಸುಳ್ಳು ಮಾಡೋಕ್ಕೆ ನಾನು ಬಿಡಲ್ಲ. ಯೋಚನೆ ಮಾಡಿ, ನಂಬಿಕೆ ಉಳಿಸೋದಕ್ಕೆ ಮಾರ್ಗ ಬೇಕು, ಮಾರ್ಗ ಹುಡುಕೋದಕ್ಕೆ ಮನ್ಸು ಬೇಕು. ಆ ಮನಸ್ಸನ್ನು ನೀವು ಮಾಡಬೇಕು. ಪ್ಲೀಸ್ ಪ್ಲೀಸ್ ಡಾಕ್ಟರ್, ಮನ್ಸು ಮಾಡಿ. ಸಿಸಿಟಿವಿ ಇದು ರೇಡಿಯಸ್ ಸುಮಾರು ಎಷ್ಟು ಮೀಟರ್ ಕವರ್ ಆಗ್ಬೋದು? 115 meters ಇರ್ಬೋದು ಸರ್. ಒಂದು ಕೆಲಸ ಮಾಡಿ, ಅವತ್ತಿಂದ ಶೂಟ್ ಔಟ್ ಆಯ್ತಲ್ಲ, ಆ ಡೇಟು ಮತ್ತೆ ಟೈಮ್ದು ಕಂಪ್ಲೀಟ್ ಫುಟೇಜ್ ಬೇಕು ನನಗೆ. ಓಕೆ ಸರ್. ಹಾಯ್. ಓಹ್ ಹಾಯ್, ನಾನು ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾ ಇದ್ದೆ. ಹೌದಾ, ಏನು ವಿಷಯ?
ಅದೇ ಈಗ ಸ್ವೀಟ್ಸ್ ತಗೊಳ್ಳಿ, ಆ ದೇವರು ನನ್ನ ಎರಡು ಕಣ್ಗಳನ್ನ ವಾಪಸ್ ಕೊಟ್ಟರು. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ನೀವು ತಗೊಳ್ಳಿ. ಆಲ್ ದಿ ಬೆಸ್ಟ್. ನಾನು ಹೇಳಿರ್ಲಿಲ್ವಾ ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ಅಂತ? ಮೃತ್ಯುಂಜಯ ಮಂತ್ರದ ಮೇಲೆ ನನಗೆ ಕಂಪ್ಲೀಟ್ ನಂಬಿಕೆ ಇದೆ. 100% ನಂಬಿಕೆ, 100% ರಿಸಲ್ಟ್. ಹಾಗೇನಿಲ್ಲ, ನೀವು ಹೇಳಿದ ಮಂತ್ರ ಅದರಿಂದ ಮಾವಿನಕಾಯಿ ಉದುರಿದ್ದು ಎಲ್ಲ ಟೈಮ್ ಮ್ಯಾಚ್ ಆಗಿದೆ ಅಷ್ಟೇ. ಜಾಸ್ತಿ ಹೇಳಲ್ಲ ನಾನು, ನಂಬುವ ಸಮಯ ಬಂದಾಗ ನೀವೇ ನಂಬ್ತೀರ ಬಿಡಿ. ಡೋಂಟ್ ಮಿಸ್ಟೇಕ್ ಮೀ, ಆಕ್ಚುಲಿ ನಾನು ಇಲ್ಲ, ಐ ಗೆಟ್ ಇಟ್, ವಿಲ್ ಸಿ. ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಬಾಯ್. ಕ್ರೈಮ್ಗಳು, ಏನೇನು ಕೇಸ್ಗಳು, ಯಪ್ಪ ಶಿವನೇ. ನಿನ್ನ ಬಾಸ್, ನೀನು ಓದಕ್ಕೆ ಬೇರೆ ಏನು ಸಿಕ್ಕಲಿಲ್ವಾ? ಈ ಫೈಲ್ನ ಪೊಲೀಸ್ ಜೀಪ್ಲೆ ಬಿಡ್ಬಾ ಅಂತ ಹೇಳಿಲ್ಲ ಗುರು? ತುಂಬ ಇಂಟ್ರೆಸ್ಟಿಂಗ್ ಫೈಲು. ಕ್ರಿಮಿನಲ್ಗಳ ಮೈಂಡ್ ಸೆಟ್ ಏನು, ಅವ್ರನ್ನ ಹೆಂಗೆ ಫಿಟ್ ಮಾಡ್ತಾರೆ, ಅವ್ರು ಹೆಂಗೆ ಹುಷಾರಾಗಿರ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ. ನಾನು ಇದನ್ನೆಲ್ಲ ಚೆನ್ನಾಗಿ ಓದಿ ಹೇಗೆ ಮುಂದಕ್ಕೆ ಹುಷಾರಾಗಿರ್ಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಸಂಪಾದನೆ ಮಾಡ್ತಾ ಇದ್ದೆ. ಫೈಲ್ ಈಸ್ ದ ಸೀಕ್ರೆಟ್ ಆಫ್ ನಾಲೆಜ್. ಎಂತೆಂಥ ಕಿಲಾಡಿಗಳ ಜಾತಕ ಇದರಲ್ಲಿದೆ ಗೊತ್ತಾ ಗುರು? ಇತ್ತೀಚೆಗೆ ಯಾಕೋ ಫೈಲ್ಗಳ ಮೇಲೆ ಹೆವಿ ಲವ್ ಆಗ್ಬಿಟ್ಟಿದೆಯಪ್ಪ. ಏನೇ ಅಪ್ಡೇಟ್ಸ್? ಫುಟೇಜ್ ಪ್ರಕಾರ ಅಲ್ಲಿ ಪಾಸ್ ಆಗಿರೋ ಅಷ್ಟು ಗಾಡಿಗಳ ನಂಬರ್ಸ್, ಅದರ ಫುಲ್ ಡೀಟೇಲ್ಸ್ ಇದರಲ್ಲಿದೆ ಸರ್. ಸ್ಟಾಪ್, ಬ್ಯಾಕ್ ಬ್ಯಾಕ್, ಹಾಗೆ ಝೂಮ್ ಹೋಗಿ, ಪ್ಲೀಸ್. ಈ ಗಾಡಿ ಹೋಗ್ಬೇಕಾದ್ರೆ ತುಂಬ ಸ್ಲೋ ಹೋಗಿ. ಎಸ್ ಸರ್. ಆದರೆ ವಾಪಸ್ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಬಂದಿದೆ. ನನಗೆ ಈ ಗಾಡಿ ಡೀಟೇಲ್ಸು ಇಮಿಡಿಯೇಟ್ ಆಗಿ ಬೇಕು. ಎಲ್ಲ ಗಾಡಿ ಅಡ್ರೆಸ್ಸು ಸಿಕ್ಕಿದೆ ಸರ್, ಇದೊಂದು ಗಾಡಿ ಅಡ್ರೆಸ್ ಮಾತ್ರ ಸಿಕ್ಕಿಲ್ಲ. ಇದು ಫೇಕ್ ವೆಹಿಕಲ್ ಸರ್. ಫೇಕಾ? ಎಸ್ ಸರ್. ಇಮಿಡಿಯೇಟ್ ಆಗಿ ಎಲ್ಲ ಸ್ಟೇಷನ್ಸ್ಗೂ ಎಲ್ಲ ಚೆಕ್ ಪೋಸ್ಟ್ಗಳಿಗೂ ಮೆಸೇಜ್ ಕಳಿಸಿ. ಓಕೆ ಸರ್. ಈ ವೆಹಿಕಲ್ ಟ್ರೇಸ್ ಔಟ್ ಆಗಲೇಬೇಕು. ಸೊ ಡಾಕ್ಟರ್ ಹೇಳಿದ್ದಾರೆ ಇನ್ನೊಂದು 2-3 ವಾರದಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು ಅಂತ. ಏನು ಅರ್ಜೆಂಟ್ ಇಲ್ಲ, ಇನ್ನು 4 ವಾರಾದರೂ ಪರವಾಗಿಲ್ಲ, ಟ್ರೀಟ್ಮೆಂಟ್ ಚೆನ್ನಾಗಾಗಬೇಕಷ್ಟೇ. ಓಕೆ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಓಕೆ. ಹಲೋ, ಈ ಹಾಸ್ಪಿಟಲ್ ಇನ್ಚಾರ್ಜ್ ಸುಹಾಸಿನಿ ನೀವೇ ತಾನೆ? ಹೌದು, ಹೇಳಿ. ನೋಡಿ, 15 ದಿನಗಳಿಂದ ಯಾವ್ದಾದ್ರೂ ಆಕ್ಸಿಡೆಂಟ್ ಕೇಸಲ್ಲಿ ನಿಮ್ಮ ಹಾಸ್ಪಿಟಲ್ಗೆ ಪೇಷಂಟ್ ಅಡ್ಮಿಟ್ ಆಗಿದ್ದಾರಾ? ಇಲ್ಲ, ಆ ಥರದ ಯಾವ ಪೇಷಂಟು ಅಡ್ಮಿಟ್ ಆಗಿಲ್ಲ. ಆರ್ ಯು ಶೂರ್? ಐ ಆಮ್ ಶೂರ್ ಇನ್ಸ್ಪೆಕ್ಟರ್. ಓಕೆ ಓಕೆ. ಯಾಕೆ ಇನ್ಸ್ಪೆಕ್ಟರ್ ಸುಳ್ಳು ಹೇಳಿದ್ರಿ? ಯಾಕೆಂದ್ರೆ ನಿಮ್ಮ ಕೆಲಸದ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ, ಅದಕ್ಕೆ. ನೋಡಿ ಮೇಡಮ್, ಅದು ಇನ್ ಮುಂದೆ ನೀವು ಯಾವ ನಾಟಕನೂ ಆಡೋ ಅವಶ್ಯಕತೆ ಇಲ್ಲ. ನೀವ್ ಯಾರು, ಇಲ್ಲಿ ಯಾಕೆ, ಹೇಗ್ ಬಂದಿದ್ದೀರಾ, ನಿಮ್ ಕೆಲ್ಸ, ನಿಮ್ ಹಿಸ್ಟ್ರಿ ಎಲ್ಲ ನನ್ ಗೊತ್ತು. ಸೊ ಇಟ್ಸ್ ಓಕೆ. ಆಕ್ಚುಲಿ ಅದು ನೋಡಿ, ಇಲ್ಲ, ನಿಮ್ ಬಗ್ಗೆ ರಘು ನನ್ನ ಹತ್ರ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ನೀವೊಬ್ಬ ಅಂಡರ್ ಕವರ್ ನಲ್ಲಿರೋ ಪೊಲೀಸ್ ಆಫೀಸರ್, ಒಂದ್ ದೊಡ್ಡ ಕೇಸ್ನ ನಿಮ್ ಲೈಫ್ ಅನ್ನ ಡೆಡಿಕೇಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀರಾ ಅಂತ. ಸೊ ಐ ಅಂಡರ್ಸ್ಟ್ಯಾಂಡ್, ಯುನೋ. ನೋ ನೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಆಕ್ಚುಲಿ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀನಿ. ನಿಮ್ಮ ಐಡೆಂಟಿಟಿ ಯಾರಿಗೂ ಗೊತ್ತಾಗದಿರೋ ಹಾಗೆ ನಾನು ನೋಡ್ಕೋತೀನಿ. ಸೊ ರಿಲ್ಯಾಕ್ಸ್ ಪ್ಲೀಸ್. ಈ ರಘು ಫಿಟ್ನೆಸ್ ಬಗ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ರಿಮಾರ್ಕ್ ಇದ್ರು, ಅವ್ನ ಸಿನ್ಸಿಯಾರಿಟಿ ನೋಡಿ ನಾನು ಇನ್ಫ್ಲುಯೆನ್ಸ್ ಮಾಡಿದ್ದೆ. ಒಂದು ಸೀಕ್ರೆಟ್ ಸೀಕ್ರೆಟ್ ಆಗಿ ಕೇಳಿದೆ. ಛೇ ಇಡಿಯಟ್. ನೋಡಿ, ನಾನು ನಿಮ್ಮನ್ನೇ ನಂಬಿದ್ದೀನಿ. ದಯವಿಟ್ಟು ಇದನ್ನ ಯಾರ ಹತ್ರ ಹೇಳಕ್ಕೆ. ಐ ಅಂಡರ್ಸ್ಟ್ಯಾಂಡ್, ಐ ಪ್ರಾಮಿಸ್, ನಾನು ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು. ಆದರೂ ನನ್ನ ಕ್ವೆಶ್ಚನ್ಗೆ ನೀವು ಇನ್ನೂ ಉತ್ತರ ಕೊಡಲಿಲ್ಲ. ಮದುವೆ, ಲಿವ್ ಇನ್ ರಿಲೇಶನ್ಶಿಪ್? ಆಕ್ಚುಲಿ ಎಕ್ಸ್ಕ್ಯೂಸ್ ಮೀ ಮೇಡಮ್, ನಾನೇ. ಸೆಕ್ರೆಟರಿ ಸರ್ ಕರೀತಿದ್ದಾರೆ ನಿಮ್ಮನ್ನ. ಓ, ಐ ಆಮ್ ಸಾರಿ, ಬರ್ತೀನಿ. ನೆಕ್ಸ್ಟ್ ಟೈಮ್ ನನ್ನ ಪ್ರಶ್ನೆಗೆ ಆನ್ಸರ್ ಕೊಡಲೇಬೇಕು ನೀವು. ಯಾಕೆ ಗುರು ಹಂಗೆ ನೋಡ್ತಿದ್ಯಾ? ನೀನು ಹೇಳ್ದಂಗೆ ಡಮ್ಮಿ ಪೊಲೀಸ್ನ ರೆಡಿ ಮಾಡಿ ಕರ್ಕೊಂಬಂದಿದ್ದೀನಿ. ಡಮ್ಮಿ ಪೊಲೀಸಾ? ಹಾಗಾದರೆ ಒಳಗಡೆ ಬಂದಿದ್ದು ಯಾರು? ಒರಿಜಿನಲ್ ಪೊಲೀಸಾ? ಯಾಕೆ ಗುರು ನಗ್ತಿದ್ಯಾ?
ನೀನು ಈ ಡಮ್ಮಿ ಪೊಲೀಸ್ ಜೊತೆ ಬರೋಷ್ಟರಲ್ಲಿ ಒರಿಜಿನಲ್ ಪೊಲೀಸ್ ಬಂದು ಪರ್ಫೆಕ್ಟಾಗಿ ನನಗೆ ಹೇಗೆ ಬೇಕೋ ಹಾಗೆ ಆ್ಯಕ್ಟ್ ಮಾಡ್ಕೊಂಡು ಹೊರಟದ್ರು. ಆ ಸುಹಾಸಿನಿ ಹತ್ರ ಅವತ್ತು ಅಂಡರ್ ಕವರ್ ಪೊಲೀಸ್ ಅಂತ ಸುಳ್ಳು ಹೇಳು ಅಂತ ಹೇಳಿದೆ. ಈಗ ನೋಡಿದ್ರೆ ಡಮ್ಮಿ ಪೊಲೀಸ್ ಕರ್ಕೊಂಬಾ ಆ್ಯಕ್ಟ್ ಮಾಡಬೇಕು ಅಂತಂದೆ. ನನ್ನನ್ನು ನೋಡಿ ನೀನೀಗ ನಗ್ತಾ ಇದೀಯ. ದೇವರಾಣೆ ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ, ಯಾಕೆ ಡ್ರಾಮಾ? ಒಳ್ಳೆ ಹುಡುಗ, ಒಳ್ಳೆ ಪ್ರೀತಿ ಅಂತ ಹೇಳ್ತಾ ಇದೀಯ, ಅಂತ ಪ್ರಪೋಸಲ್ನ ಯಾಕೆ ರಿಜೆಕ್ಟ್ ಮಾಡಿದೆ? ಫಾದರ್, ನನ್ನ ಮನಸ್ಸಲ್ಲಿ ಒಬ್ಬ ಕಲ್ಪನೆಯ ಗಂಡ ಇದ್ದಾನೆ, ಆ ರೀತಿ ಇರೋ ಹುಡುಗನ್ನೇ ಮದುವೆ ಆಗ್ಬೇಕು ಅನ್ನೋ ಕನಸು. ಏನದು ನನ್ನ ಕನಸು? ಅವನೊಬ್ಬ ಪೊಲೀಸ್ ಆಫೀಸರ್ ಆಗಿರ್ಬೇಕು, ಆನ್ ಎಫಿಷಿಯಂಟ್ ಪೊಲೀಸ್ ಆಫೀಸರ್. ಅವನ ತಂದೆ ತಾಯಿನ ಅವನು ತುಂಬಾ ಪ್ರಾಮಾಣಿಕವಾಗಿ ಪ್ರೀತಿಸ್ತಿರ್ಬೇಕು, ನನ್ನ ಮೇಲೆ 100% ನಂಬಿಕೆ ಇಟ್ಕೋಬೇಕು, ಯಾವುದೇ ಅನುಮಾನಗಳಿಲ್ಲದೇ ಇರೋ ನಂಬಿಕೆ. ಮತ್ತೆ ಮುಖ್ಯವಾಗಿ ನನ್ನ ಹತ್ರ ಯಾವ ಸುಳ್ಳು ಹೇಳಬಾರ್ದು, ಯಾವ ವಿಚಾರನೂ ಮುಚ್ಚಿಡಬಾರ್ದು. ಫಾದರ್, ಆ ರೀತಿಲಿರೋ ಕನಸು ಆಸೆ ಅಷ್ಟು. ಅಂದ್ರೆ ನೀನು? ಎಸ್, ನಾನು ಸುಹಾಸಿನಿನ ಪ್ರೀತಿಸ್ತಾ ಇದ್ದೀನಿ. ಏನೋ, ಅವಳು ತುಂಬಾ ಇನ್ನೋಸೆಂಟ್ ಹುಡುಗಿ, ನಾವು ಕ್ರಿಮಿನಲ್ ಮಕ್ಕಳು ಗುರು. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಅವಳ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅಟ್ ಎನಿ ಕಾಸ್ಟ್ ನಾವಳ ಮದುವೆ ಆಗಲೇಬೇಕು. ನಮ್ಮನ್ನು ಫಸ್ಟ್ ಟೈಮ್ ಅವಳು ನೋಡಿದಾಗ ನಮ್ಮನ್ನು ಪೊಲೀಸ್ ತಿಳ್ಕೊಂಡಿದ್ದಾಳೆ, ಅದನ್ನೇ ಅವಳಿಗೆ ಸ್ಟ್ರಾಂಗ್ ಅನ್ನಿಸ್ತಾ ಹೋಗ್ತೀನಿ. ಅದಕ್ಕೆ ನಾಟಕ ಬೇಡ ಗುರು, ತಪ್ಪು ಮಾಡ್ತಾ ಇದೀಯ. ಅವಳು ತುಂಬ ಒಳ್ಳೆ ಹುಡುಗಿ, ನಮ್ಮ ಗುರುನ ಪ್ರೀತಿಸಿ ಶಾಲಿನಿ ಗತಿ ಏನಾಯ್ತು? ಆ ಸತ್ಯನ ಹೇಳ್ತೀನ, ನಾವೇ ಶೂಟ್ ಔಟ್ ಮಾಡಿಸಾಯಿಸಿದೀವಿ. ನಮಗಲ್ಲ ಗುರು ಈ ಪ್ರೀತಿ ಮದುವೆ ಅಲ್ಲ. ನನ್ನ ಮಾತು ಕೇಳು ಗುರು. ಜಾಸ್ತಿ ಮಾತಾಡಬೇಡ. ಒಂದು ಡಮ್ಮಿ ಅಪ್ಪ ಅಮ್ಮ ಥರ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಏನು ಮಾಡಿದೆ? ನಾಳೆ ಬರ್ತಾ ಇದ್ರೆ ತಾನೆ? ಬರ್ತಾ ಇದ್ದಾರೆ. ಅವ್ರನ್ನ ಕಳಿಸ್ಬಿಟ್ಟು ಕೋಟೆ ಹತ್ರ ಬಾ. ಓಕೆ, ಬರ್ತಿ. ಏನು ಸಿಗ್ನಲ್? ಹಲೋ, ಹಾಯ್. ಏನ್ ಬೆಳಿಗ್ ಬೆಳಿಗ್ಗೆನೆ ಕರು ಹಾಕಿರೋ ಹಸು ತರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಿದ್ದೀರಾ? ಹಸುನ್ ಕಾಯೋ ಕರು ಪರಿಸ್ಥಿತಿ ನಂತು ನೀವ್ ನೋಡಿದ್ರೆ ತಮಾಷೆ ಮಾಡ್ತಾ ಇದ್ರಿ. ಅಂದ್ರೆ ಇವತ್ ನಮ್ ತಂದೆ ತಾಯಿ ಬರ್ತಾ ಇದಾರೆ. ಓಕೆ, ಕರ್ಕೊಂಬರಕ್ಕೆ ರಘುನ್ ಕಳಿಸ್ದೆ. ಇಷ್ಟೊತ್ತಾದ್ರೂ ಬಂದಿಲ್ಲ, ಫೋನ್ ಟ್ರೈ ಮಾಡಿದ್ರೆ ಹಾಳದ್ ನೆಟ್ವರ್ಕ್ ಸಿಗ್ತಲ್ಲ. ಅದು ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಅನ್ಸುತ್ತೆ, ಸ್ವಲ್ಪ ಮೇಲ್ ಹೋಗ್ಬೇಕು, ಬನ್ನಿ. ಓಕೆ. ಓ, ನಿಮ್ಗೆ ತಂದೆ ತಾಯಿ ಇದಾರಾ? ಎಲ್ರಿಗೂ ಇದಾರೆ, ಯಾಕೆ ನೀವು ಅವ್ರಿಲ್ದೆ ಬಂದ್ರಾ? ಹಾಗಲ್ಲ, ಇದಕ್ಕಿದ್ದಾಗೆ ಅದು ಇಷ್ಟು ದೂರ ಬರ್ತಾ ಇದಾರಲ್ಲ. ನೋಡಿ, ನನ್ನ ಪೊಲೀಸ್ ಟ್ರೈನಿಂಗ್ ಪೀರಿಯಡ್ ನಲ್ಲಿ ನನ್ನ ಬೆಸ್ಟ್ ಪೊಲೀಸ್ ಟ್ರೈನಿಂಗ್ ಅವಾರ್ಡ್ ತಗೋಬೇಕನ್ನೋದು ನಮ್ಮ ತಂದೆ ತಾಯಿ ಆಸೆ. ನನಗೆ ಈ ಟ್ರೈನಿಂಗ್ ಇನ್ನಿಂಗೆಲ್ಲ ಬಿಟ್ಬಿಟ್ಟು ನಮ್ಮ ತಂದೆ ತಾಯಿ ಜೊತೆಲಿ ಸಂತೋಷವಾಗಿರ್ಬೇಕನ್ನೋದು ನನ್ನ ಆಸೆ. ನಮ್ಮ ತಂದೆ ತಾಯಿ ನನ್ನ ಜೊತೆಲಿ ಇಲ್ವಲ್ಲ ಅನ್ನೋ ಚಿಂತೆಯಲ್ಲಿ ಈ ಟ್ರೈನಿಂಗ್ ಕಡೆ ಸರಿಯಾಗಿ ಗಮನ ಕೊಡದೆ ನಮ್ಮ ತಂದೆ ತಾಯಿ ಆಸೆನ ಈಡೇರ್ಸೋಕ್ಕಾಗಿಲ್ಲ. ಗೊತ್ತಾಯ್ತು, ನಿಮ್ಮ ತಂದೆ ತಾಯಿನ ತುಂಬ ದಿನದವರೆಗೂ ನಿಮ್ಮ ಕೈಲಿ ಬಿಟ್ಟಿರೋಕ್ಕಾಗಲ್ಲ, ಅದಕ್ಕೆ ಅವ್ರನ್ನ ಇಲ್ಲಿ ಕರೆಸ್ತಾ ಇದ್ದೀರಾ, ರೈಟ್? ಕರೆಕ್ಟ್ ಆಗಿ ಹೇಳಿದ್ರು. ಅದು ಅಲ್ಲದೆ ಇಲ್ಲಿ ವಯಸ್ಸಾದವ್ರು ಕೊಡೋ ಆಯುರ್ವೇದಿಕ್ ಟ್ರೀಟ್ಮೆಂಟು, ಈ ನೇಚರು ನಮ್ಮ ತಂದೆ ತಾಯಿ ಆರೋಗ್ಯಕ್ಕೂ ಒಳ್ಳೇದು ಅಂತ ಕರೆಸ್ತಾ ಇದ್ದೀವಿ. ಸರಿ, ನಿಮ್ಮ ತಂದೆ ತಾಯಿ ನೋಡೋಕೆ ಹೇಗಿದ್ದಾರೆ? ಯಾವನು ಗೊತ್ತು. ಏನು ಅದು ಯೋಚನೆ ಮಾಡ್ತಾ ಇದ್ದೀನಿ. ನಾನು ನಮ್ಮ ತಂದೆ ತರ ಇದ್ದೀನ, ತಾಯಿ ತರ ಇದ್ದೀನ, ಹೇಗಿದ್ರೆ ಅವರೇ ಬರ್ತಾ ಇದ್ರಲ್ಲ, ನೀವೇ ನೋಡ್ಕೊಂಬಿಡಿ. ಬಂದ್ರು ಅಂತ ಕಾಣುತ್ತೆ. ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ? ಅಪ್ಪ ಅಮ್ಮ, ನಿಮ್ ಮಗನ್ಗೆ ತಂದೆ ತಾಯಿ ಕಂಡ್ರೆ ಏನ್ ಪ್ರೀತಿ, ಏನ್ ಗೌರವ. ನಾವ್ ಚಲೋ ಅದೇವಪ್ಪ, ನೀ ಹೆಂಗಿದಿ? ನನ್ಗೇನ್ ಕಮ್ಮಿ ಅಪ್ಪ? ಇದೇನಪ್ಪ ಹಿಂಗ ಆಗೋಗಿದ್ದೆ? ಇನ್ನಿ ಬಂದಾತಲ್ಲ, ಮುಂದೆ ಚಲೋ ಆಗ್ತಾನ್ ಬಿಡು. ಹೌದಮ್ಮ. ಅಮ್ಮ ಅಪ್ಪ, ಇವ್ರು ಸುಹಾಸಿನಿ ಅಂತ, ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇವ್ರದ್ದು ಇನ್ಚಾರ್ಜ್. ಸುಹಾಸಿನಿ, ಇವ್ರ ನಮ್ ತಾಯಿ ತಂದೆ. ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ. ಬಾಳ ಚಂದಾಗಿದ್ಯಾವ ಈಕಿನ ನನ್ ಸೊಸೆ ಮಾಡಿದ್ರ ಬಾಳ ಚಲುವಾಗಿರ್ತದ ನೋಡು ಕುಸೆ. ಏನಮ್ಮ ನೀನು ಅವ್ರ ಮುಂದೆ ಹೋಗಿ? ಸುಹಾಸಿನಿ ಅವರೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಮ್ ತಾಯಿ ಯಾವಾಗಲೂ ಬಿಡಿ, ಅವ್ರಿಗೂ ನಿಮ್ ಮದ್ವೆ ನೋಡ್ಬೇಕು ಅಂತ ಆಸೆ ಇರುತ್ತಲ್ವಾ? ಅಲ್ವಾ ಆಂಟಿ, ನಾನು ಇವನ್ನ ಕಾಟೇಜ್ ಕರ್ಕೊಂಡು ಹೋಗ್ತೀನಿ, ನೀವು ಲಗೇಜ್ ತಗೊಂಡ್ ಬರ್ತೀರಾ? ಶೋರ್ ಶೋರ್, ಬನ್ನಿ ಅಂಕಲ್ ಆಂಟಿ. ಸ್ವಲ್ಪ ದೂರ, ವಾಕಬಲ್ ಡಿಸ್ಟೆನ್ಸ್. ನೀ ನಮ್ಮನ್ನ ಅಂದ್ರ ನಿಮ್ಮ ತಂದೆ ತಾಯಿನ ಚಲೋ ಪ್ರೀತಿಸ್ತಿ ಅಂತ ಆಕೆ ತಿಳಿಬೇಕು. ಅದು ಖರೆ ಅನ್ನೋ ಹಾಗೆ ನಾವು ನಟಿಸ್ಬೇಕು. ಇದೇ ತಾನೇ ನಿನ್ ಪ್ಲಾನು? ಓಳು ಬರಿ ಓಳು.
ನೀ ನಮ್ಮಿಬ್ರಿಗೂ ಷಷ್ಠಿ ಪೂರ್ತಿ ಮದುವೆ ಮಾಡ್ತಿ. ತಂದೆ ತಾಯಿಗ ಷಷ್ಠ ಪೂರ್ತಿ ಮದ್ವೆ ಮಾಡಿಸ್ತಾನಂದ್ರ ಅವ ಅವ್ರ ಮ್ಯಾಲೆ ಎಂಥ ಖರೆ ಪ್ರೀತಿ ಇಟ್ಟವನಂತ ಆಕಿಗ್ ತಿಳಿತದ. ತಿಳಿತೇನಾ? ಷಷ್ಠಿ ಪೂರ್ತಿ ಐಡಿಯಾನು ಚೆನ್ನಾಗಿದೆ, ಬಜೆಟ್ ಸ್ವಲ್ಪ ಹೆವಿ ಆಯ್ತಲ್ವಾ? ಆಕೆಗೆ ಇವನ್ ತಂದೆ ತಾಯಿ ಮೇಲೆ ಪ್ರೀತಿ ಇದೆ ಅಂತ ತಿಳಿಬೇಕಾ ಇಲ್ಲ? ಓಕೆ, ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮ್ ಹಾಗೆ ಮುದ್ದಾಗಿರೋ ಮುಖ, ಬ್ಯೂಟಿಫುಲ್ ಐಸ್, ಗೊತ್ತಾಯ್ತು. ಸರಿ, ಹಾಗಾದ್ರೆ ಇವ್ರು ಯಾರು ಅಂತ ಹೇಳಿ? ಪಾರ್ವತಿ ಪಕ್ಕದಲ್ಲಿ ಶಿವ ಇದ್ರೆ ಹೇಗೋ, ನಿಮ್ ತಾಯಿ ಪಕ್ಕದಲ್ಲಿ ಇವ್ರು ಇದ್ದಾರೆ ಅಂದ್ರೆ ನಿಮ್ ತಂದೆನೆ? ಅಲ್ಲ, ಇವ್ರು ನನ್ನ ತಂದೆ ಅಲ್ಲ. ಮತ್ತೆ ಇವರು ಸಮಾಜದ ದೃಷ್ಟಿಯಲ್ಲಿ ಹೇಳೋದಾದ್ರೆ ಇವ್ರು ನನ್ನ ತಾಯಿನ ಇಟ್ಕೊಂಡವರು. ಈ ವಿಷಯನ ಇಷ್ಟು ಈಸಿಯಾಗಿ ನಗ್ತಾ ಹೇಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ? ನೋಡಿ, ಏನೇ ಆದರೂ ಈ ವ್ಯಕ್ತಿ ಬಗ್ಗೆ ನನಗೆ ತುಂಬ ಗೌರವ, ಪ್ರೀತಿ. ಯಾಕೆ ಗೊತ್ತಾ? ನನಗೆ ನನ್ನ ತಾಯಿ ಮೇಲೆ ಪ್ರೀತಿ ಗೌರವ, ನನ್ನ ತಾಯಿಗೆ ಇವರ ಮೇಲೆ ಪ್ರೀತಿ ಗೌರವ. ಸೊ ನನಗೂ ಇವರ ಮೇಲೆ ಪ್ರೀತಿ ಗೌರವ ಅಷ್ಟೇ, ಅದರಿಂದ ಆಚೆ ನಾನು ಏನೂ ಯೋಚಿಸಿಲ್ಲ. ಒಂದು ಮಾತು ಕೇಳ, ಇವರಿಬ್ಬರ ಸಂಬಂಧದ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನನಗೆ ಮೇಡಮ್, ಓ ಮೈ ಗಾಡ್, ಏನಾಯ್ತು ರಮ್ಯನ್ಗೆ? ಜೀವನ ವಾದ ಮಾಡಿದಷ್ಟು ಸುಲಭ ಅಲ್ಲ. ಇವಳಿಗೆ 3 ತಿಂಗಳು ಅಂತ ಗೊತ್ತಾಗ್ತಿದ್ದಂಗೆ ಇವಳು ಲಿವಿಂಗ್ ಟುಗೆದರ್ ಪಾರ್ಟ್ನರು ಎಸ್ಕೇಪ್ ಆಗಿದ್ದಾನೆ. ಇವಳು ಪಿಲ್ಸ್ ತಗೊಂಡು ಸುಯಿಸೈಡ್ಗೆ ಅಟೆಂಪ್ಟ್ ಮಾಡಿದ್ದಾಳೆ, ಔಟ್ ಆಫ್ ಡೇಂಜರ್. ಲಕ್ಷಣವಾಗಿ 3 ಗಂಟು ಹಾಕಿಸ್ಕೊಂಡಿದ್ದಿದ್ರೆ ಇವಳಿಗೆ ಈ ಗತಿ ಬರ್ತಿರ್ಲಿಲ್ಲ. ಈಗಿನ ಕಾಲದ ಹುಡುಗಿಯರಿಗೆ ಬುದ್ಧಿ ಹೇಳೋಕ್ಕಾಗಲ್ಲ. ಲಿವಿಂಗ್ ಟುಗೆದರ್ ಅಂತೆ, ನಾನ್ಸೆನ್ಸ್. ನೋಡಿ, ಎಷ್ಟೋ ದಿನಗಳಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿರಲಿಲ್ಲ. ಮದುವೆ ಸರಿನಾ, ಲಿವಿಂಗ್ ಟುಗೆದರ್ ಸರಿನಾ? ನನ್ನ ಪ್ರಕಾರ ಯಾವ ಸಂಬಂಧಗಳಲ್ಲಿ ನಂಬಿಕೆ ಇರುತ್ತೋ ಅದು ಕರೆಕ್ಟ್. ಯಾಕಂದರೆ ನಂಬಿಕೆ ಇಲ್ದರೂ ಎಷ್ಟೋ ಸಂಸಾರಗಳು ಹಾದ್ರ ಥರ ಕಾಣ್ತಾ ಇರುತ್ತೆ, ನಂಬಿಕೆ ಇರೋ ಎಷ್ಟೋ ಹಾದ್ರಗಳು ಸಂಸಾರ ಥರ ಕಾಣ್ತಾ ಇರ್ತವೆ. ಸೊ ಸಂಬಂಧಗಳಲ್ಲಿ ನಂಬಿಕೆ ಮುಖ್ಯ. ಐ ಮೀನ್ ಇಟ್. ಇನ್ನೊಂದು, ನಿಮ್ಮ ತಾಯಿ ಸಂಬಂಧದ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕೇಳಿದ್ರಿ. ನನಗೆ ಆ ಸಂಬಂಧದ ಬಗ್ಗೆ ಪ್ರೀತಿ ಗೌರವ. ಅದು ಹೇಗೆ ಹೇಗೆ ಅಂತ ನನಗೆ ಗೊತ್ತಿಲ್ಲ, ನನಗೆ ನಿಮ್ಮ ಮೇಲೆ ಪ್ರೀತಿ ಗೌರವ. ನಿಮಗೆ ಆ ಸಂಬಂಧದ ಮೇಲೆ ಪ್ರೀತಿ ಗೌರವ, ಸೊ ನನಗೂ ಆ ಸಂಬಂಧದ ಮೇಲೆ ಪ್ರೀತಿ ಗೌರವ. ದಟ್ಸ್ ಇಟ್. ಬರ್ತೀನಿ. ಓಕೆ, ಸಿ ಯು, ಬಾಯ್. ನಾನು ಹೇಳಿರೋ ಡಾಕ್ಟರ್ ನ ಮೀಟ್ ಮಾಡಿದ್ರೆ ಮುಂದಿನ ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡ್ತಾರೆ. ಹುಷಾರು? ಸರಿ ಡಾಕ್ಟರ್. ಓಕೆ, ತಗೋ. ಹಾ ಸೂರ್ಯ, ಈ ಸ್ವಲ್ಪ ದುಡ್ಡು ಇಟ್ಕೋ. ಓಕೆ ಓಕೆ ಓಕೆ, ಬಾಯ್ ಕಣ್ರೋ. ಇಬ್ರು ಹುಷಾರು. ಅವತ್ತು ಆಕ್ಸಿಡೆಂಟ್ ದಿನ ವೆಹಿಕಲ್ಲು ಲೆಫ್ಟ್ ಸೈಡ್ ಹೋಯ್ತಾ ರೈಟ್ ಸೈಡ್ ಹೋಯ್ತಾ? ಸರ್, ಗೋವಾ ಚೆಕ್ ಪೋಸ್ಟ್ ರಿಪೋರ್ಟ್ ಪ್ರಕಾರ ಗಾಡಿ ಆ ಕಡೆ ಕ್ರಾಸ್ ಆಗಿಲ್ಲ, ಪ್ರಾಬಬ್ಲಿ ಮಂಗಳೂರು ಕಡೆನೇ ಹೋಗಿರ್ಬೇಕು ಸರ್. ಶೋರ್? ಐ ಥಿಂಕ್ ಸೊ ಸರ್, ದಟ್ಸ್ ಕರೆಕ್ಟ್.
ಏನು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂದ್ರಿ? ನನ್ನ ಜೀವನದಲ್ಲಿ ನಾ ಒಂದು ತಪ್ಪು ಮಾಡಿದ್ದೆ. ನಾನು ಪಿ ಯು ಸಿ ಓದ್ಬೇಕಾದ್ರೆ ನನಗೊಬ್ಳು ಫ್ರೆಂಡ್ ಇದ್ಲು, ಆಶಾ, ತುಂಬ ಕ್ಲೋಸ್ ಫ್ರೆಂಡ್. ಒಂದು ಸಂಜೆ ನಾನು ಅವಳು ಇಬ್ಬರೇ, ಸುತ್ತಮುತ್ತ ಯಾರೂ ಇರಲಿಲ್ಲ. ಅವಳು ಮ್ಯಾಗ್ಝಿನ್ ಓದ್ತಾ ಕೂತಿದ್ಲು, ನಾ ಅವಳು ಮುಖಾನೇ ನೋಡ್ತಾ ಇದ್ದೆ. ಏನು ಅನಿಸ್ತೇ ಏನೋ, ಹೋಗಿ ಅವಳು ಕನ್ನೆಗೆ ಮುತ್ಕೊಬಿಟ್ಟೆ. ಓಕೆ. ಸೀರಿಯಸ್ಸಾಗಿ ಹತ್ತಿರಕ್ಕೆ ಬಂದು ಕಪಾಳ ಕೊಡ್ದುಬಿಟ್ಲು. ನಿಜವಾಗ್ಲೂ ನಾನು ನಂಬಿ, ಬರೀ ಕಿಸ್ ಅಷ್ಟೇ, ಅದಾದ್ಮೇಲೆ ಏನು ನಡೆದಿಲ್ಲ. ಸರಿ, ನಾನು ನಂಬ್ತೀನಿ. ಆದರೆ ಸರಿ, ಆ ವಿಷಯನೂ ಬಿಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ. ನಿನ್ನೆ ರಾತ್ರಿ ನನಗೊಂದು ಕನ್ಸು ಬಿತ್ತು. ಅಲ್ಲಿ ನನಗೆ ಆಲ್ರೆಡಿ ಮದುವೆ ಆಗಿ ಒಂದು ಹೆಂಡ್ತಿದ್ದಾಳೆ. ಓಕೆ, ಸೋ ಕ್ಯೂಟ್. ಆಮೇಲೆ ಹೀಗೆ ಒಂದು ಸರಿ ಒಂದು ಕ್ರಿಮಿನಲ್ ಗ್ಯಾಂಗ್ ಶೂಟರ್ನಲ್ಲಿ ನನಗೊಂದು ಬುಲೆಟ್ ತಗಲಿತ್ತು. ಒಂದಿನ ನಾನು ಅವಳು ಕೇಳಿದೆ, ನಿನ್ನ ಗಂಡನಿಗೆ ಈ ಪ್ರೊಫೆಷನ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗೋಗ್ಬಿಟ್ರೆ ನಿನಗೆ ಭಯ ಆಗಲ್ವಾ ಅಂತ. ಅದಕ್ಕೆ ಅವಳು ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರು? ಸಾವು ನನಗೆ ಯಾವತ್ತೂ ಭಯ ತರಿಸಲ್ಲ. ಯಾಕೆ ಗೊತ್ತಾ? ನಿಮ್ಮಂಥ ಎಂಟು ಗುಂಡಿಗೆ ಇರೋ ಪೊಲೀಸ್ ಆಫೀಸರ್ನ ನೋಡಿದರೆ ಸಾವೇ ಭಯ ಪಡಬೇಕು. ನಿಮ್ಮ ಪ್ರೊಫೆಷನ್ ಮೇಲೆ ನನಗಿರೋದು ಭಯ ಅಲ್ಲ, ಗೌರವ. ಹಾಗೆ ಆ ಕನಸು ಕಂಟಿನ್ಯೂ ಆಯ್ತಾ ಹೋಯ್ತು. ನಿನ್ನ ಹಾಗೆ ಮುದ್ದಾದ ಮುಖ ಇರೋ, ನಿನ್ನಷ್ಟೇ ಬ್ಯೂಟಿಫುಲ್ ಕಣ್ಣಿರೋ, ನಿನ್ನಷ್ಟೇ ಸುಂದರವಾಗಿರೋ ಹೆಣ್ಮಗು ಬೇಕು ಅನಿಸ್ತಾ ಇದೆ. ಅದಕ್ಕೆ ನಿಮ್ಮ ಹೆಂಡತಿ ಏನಂದ್ರು? ಆಮೇಲೆ ಸಾರಿ. ಓಕೆ, ಆಮೇಲೇನು? ಎಷ್ಟಾಗೋಯ್ತು? ಸರಿ, ಕನ್ಸಲ್ಲಿ ನಿಮ್ಮ ಹೆಂಡತಿ ನೋಡೋಕೆ ಹೇಗಿದ್ರು? ಎಲ್ಲ ಓಕೆ. ಹೆಂಡತಿ ಮುಖ ಮತ್ತೆ ಸರಿ ಕಾಣಲ ಯಾಕೆ? ಓ, ಹೋಗ್ಲಿ. ನಿಮ್ಮ ಹೆಂಡತಿ ಕನ್ಸನ್ ಮ್ಯಾಟ್ರ್ ಬಿಟ್ಟಾಕಿ. ಇದಕ್ಕೂ ಮುಂಚೆ ನನ್ನ ಜೀವನದಲ್ಲಿ ನಾವು ತಪ್ಪು ಮಾಡಿದ್ದೆ ಅಂತ ಹೇಳಿದ್ದೆ. ಹೌದು. ನಾನು ಯಾಕೆ ನಿಮ್ಮ ಹತ್ರ ಹೇಳಿದೆ ಗೊತ್ತಾ? ನನಗೆ ಹೆಂಡತಿಯಾಗಿ ಬರೋಳತ್ರ ನಾನು ಯಾವ ತಪ್ಪನ್ನು ಮುಚ್ಚಿರಬಾರ್ದು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಆ ಸತ್ಯ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಾನು ಪೊಲೀಸ್ ಕೆಲಸದ ಮೇಲೆ ಸಾವನ್ ಮೇಲೆ ಭಯ ಪಡ್ದೆ, ಸಾವನ್ನೇ ಎದುರಿಸೋಷ್ಟು ಧೈರ್ಯ ತುಂಬು ಸಂಗಾತಿಯಾಗಿ ನಿರ್ತೀಯ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನಾಗೆ ಮುದ್ದಾದ ಮುಖ ಇರೋ, ನಿನ್ನಷ್ಟೇ ಬ್ಯೂಟಿಫುಲ್ ಐಸ್ ಇರೋ, ನಿನ್ನಾಗೆ ಸುಂದರವಾಗಿರೋ ಹೆಣ್ಮಗು ಬೇಕು ಅನಿಸ್ತಾ ಇದೆ. ಇಟ್ಟಿರೋ ನಂಬಿಕೆ ಸುಳ್ಳಾಗ್ಲಿಲ್ಲ. ಥ್ಯಾಂಕ್ ಯು. ನೋಡಿ, ಮನಸ್ಸಲ್ಲಿ ತುಂಬಾ ಹೊತ್ತು ಪ್ರಶ್ನೆಗಳನ್ನ ಇಟ್ಕೊಳಕಾಗಲ್ಲ, ಹಾಗಂತ ಪ್ರಶ್ನೆಗಳನ್ನ ಹೊರಗಾಕಿದ ಮಾತ್ರಕ್ಕೆ ಮನ್ಸಿಗೆ ಸಮಾಧಾನ ಸಿಗಲ್ಲ. ಹೊರಗಾಕಿದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದಾಗ ಮಾತ್ರ ಮನ್ಸಿಗೆ ಸಮಾಧಾನ ಸಿಗೋದು. ನನ್ನ ಮನ್ಸಿಗೆ ಇನ್ನೂ ಸಮಾಧಾನ ಸಿಕ್ಕಿಲ್ಲ. ಸರ್,
ಇದು ನಮ್ಮ ಡಿಪಾರ್ಟ್ಮೆಂಟ್ ಸರ್ ವಾಕಿ ಟಾಕಿ. ಜೀಪ್ ಜೊತೆ ಇದು ಮಿಸ್ ಆಗಿತ್ತು ಸರ್, ಈಗ ಸ್ಪಾಟ್ ಸರ್ಚ್ ಮಾಡಿದ್ರಲ್ಲಿ ಸಿಕ್ಕಿದ್ದು ಸರ್. ಇನ್ಸ್ಪೆಕ್ಟರ್, ಆ ಜೀಪಲ್ಲಿ ಸಿಕ್ಕಾಪಟ್ಟೆ ಬ್ಲಡ್ ಸ್ಟೈನ್ಸ್ ಇದೆ. ನನಗನ್ನಿಸ್ತಾ ಇದೆ ಯಾರಾದರೂ ಒಬ್ಬರಿಗೆ ಸಿಕ್ಕಾಪಟ್ಟೆ ಇಂಜೂರ್ ಆಗಿರಲೇಬೇಕು. ಟ್ರೀಟ್ಮೆಂಟ್ಗೋಸ್ಕರ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗಿರ್ತಾರೆ. ಬೈರಿ ಬಾಯ್, ಇಲ್ಲಿ ಹತ್ತಿರದಲ್ಲಿ ಯಾವ ಹಾಸ್ಪಿಟ್ಲ್ ಇದೆ ಸರ್? ಹತ್ತಿರದಲ್ಲಿ ಬಿ ಎನ್ ಎಸ್ ಹಾಸ್ಪಿಟ್ಲ್ ಇದೆ ಸರ್. ಬಿ ಎನ್ ಎಸ್? ಯಾರಾ ನೀ? ಸೂರ್ಯ. ಹೆಸರಾಗಿ ಏನಾಯ್ತು ಮಂಗ್ಯ? ಕಸಬೇನ ಅದು? ಮತ್ತ ಪೊಲೀಸ್ ಎಂಬ ಜೂಟ ಜವಾಬ್ ಹೇಳಿದ್ರ ಸರಿ ಬರಂಗಿಲ್ಲ ನೋಡು. ಮತ್ತ ಇವ? ಇವ ಭಾರಿ ಕದಿ ಮದನ, ಕುನಿ ಮಾಡ್ಯಾನ, ಪೊಲೀಸ್ ಹುಡುಕ್ಲಿಕ್ಕತ್ತಾರ. ಹಂಗೇನಾ? ಏ, ನಾವ್ ಮಾರಿಗ್ ಬಣ್ಣ ಹಚ್ಕೋರಿದ್ದೀವಿ, ನೀ ಮಾತ್ನಾಗೆ ಬಣ್ಣ ಹಚ್ಕೋತಾ ಬಂದೇನ? ರಕ್ತ ಮಾಂಸದ ಕೂಡ ಆಡೋ ಮಂದಿಗ ಮನಸ್ಸು ಹೃದಯದ ಬೆಲೆ ಹೆಂಗ್ ತಿಳಿತದೆ ಹೇಳು? ಇಂಥವ್ರ ಕೂಡ ನಾವ್ ಸಂಘ ಮಾಡಿದ್ರ ನಮ್ ಪಾಪದ ಕೊಡ ಸಹಿತ ತುಂಬ್ಲಿಕ್ ಬರ್ತದ? ಬೇಡ ಮಾರಾಯ್ತಿ, ಬೇಡ, ನಾನ್ ಇರೋದಿಲ್ಲ, ನಡಿ ಹೋಗೋಣ. ಈಗ ನಾವ್ ಹೋದ್ರ ಹುಡ್ಗಿ ಬಾಳ ಹಾಳಾಗ್ತದಲ್ಲನ? ಆಕಿ ಕರೆ ತಿಳಿಸಿ ಆಮೇಲೆ ಹೋಗೋಣ. ನೋಡಿ, ದಯವಿಟ್ಟು ಅಂತ ಕೆಲಸ ಮಾಡ್ಬೇಡಿ, ತುಂಬಾ ಆಸೆ ಪಟ್ಟು ಮದುವೆ ಆಗಿದ್ದೀನಿ. ಮದುವೆ ಆಗೋದು ಆಸೆಗಾಗೂ ಅಲ್ಲ, ಮೋಸದಿಂದ ಆಗೂ ಅಲ್ಲ, ಮನಸ್ಸು ಗೆದ್ದು ಆಗ್ಬೇಕು. ತಿಳಿತೇನ? ಈಗ್ಲೂ ನಾವ್ ಮನ್ಸ್ ಗೆದ್ದಿದ್ದೀನಿ, ಆದ್ರ ಅದಕ್ ಬಳಸಿದ್ದು ಸುಳ್ಳು. ಕರೆಯಲೇನ? ದೇವರ್ ಕೊಡ್ಲಿಕ್ಕೆ ದರೋಡೆ ಮಾಡಿದ್ರೆ ಅದಕ್ ಭಕ್ತಿ ಅನ್ನೋದಿಲ್ಲಪ್ಪ. ನೋಡಿ, ಸತ್ಯ ನಾನೇ ಅವಳು ತಿಳಿಸ್ತೇನೆ. ಅಷ್ಟಾಗ ಆಕಿ ಬಾಳು ಬೀದಿಗ್ ಬಿದ್ದಿರ್ತದ. ಆಕಿ ಬಯಸಿದ್ದು ಒಂದೇ ಒಂದು ಗುಣ ಸಹ ನಿನ್ನಗಿಲ್ಲ ಅಂತ ಆಕಿ ಗೊತ್ತಾದ್ರ ಆಕಿ ಮನಸ್ಸು ಒಡಿತದ. ಖಬರ್ ಐತೇನ ನಿನ್ಗ? ಪ್ಲೀಸ್, ಅದಕ್ಕೆ ತಿಳಿಸ್ಬೇಡಿ ಅಂತ ಹೇಳ್ತಾ ಇರೋದು. ಮಲ್ಲವ, ಆಕೆ ಖಬರ್ ತಿಳಿಸಿ ಹೊಂಡವ ನಡಿ. ಏ ಸರಿಯಾ, ನಿಂತ್ಕೊಳ್ಳಿ. ಅವಳು ನನ್ನ ಹೆಂಡತಿ, ಯಾರಾದ್ರೂ ಬೇರೆ ಮಾಡಕ್ ಪ್ರಯತ್ನ ಪಟ್ರೆ. ಹಲೋ, ಮಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ರಘು, ಡಾಕ್ಟರ್ ಹೇಳಿದ್ರು. ಈ ಖದೀಮ್ ನಂಗೆ ಝೂಟ ಜವಾಬ್ ಹೇಳೋಂಗಿಲ್ಲ ನೋಡು. ಮತ್ತ ಅವ್ರನ್ನ ಬಿಟ್ಟು ಈ ಹಲಾಲ್ ಖೋರನ್ ಮೋರಿ ಏನ್ ನೋಡಿ, ಖರೆ ಹೇಳೋ ಏನಾತ ಕೂಸಿಗೆ? ಡಾಕ್ಟರ್ ಏನಂತಾರೋ ಅವ್ರಿಗೆ? ಯಾಕೆ ಹೆದರ್ಕೋತಿ ಹೇಳ? ಹಿಂಗ್ ಹೇಳ್ಬೇಕು ಅನ್ನೋದು ಸತ್ಯ ಹೇಳಕ್ಕೆ ಧೈರ್ಯ ಬೇಕು, ಅದನ್ನ ಅರಗಿಸ್ಕೊಳಕ್ಕೆ ಗಟ್ಟಿ ಗುಂಡ್ಗೆ ಬೇಕು. ನಾನ್ ಹೇಳ್ತೀನಿ ಹೇಳ. ಅವತ್ತು ಡಾಕ್ಟರ್ ಪ್ರೇಮ ಸುಹಾಸಿನಿ ಜೀವನದ ಬಗ್ಗೆ ಎಲ್ಲ ಹೇಳಿದ್ರು. ಅಮ್ಮ, ಇವತ್ತು ರಥಸಪ್ತಮಿ, ಮನಸ್ಸಲ್ಲಿ ಏನ್ ಹರಿಸ್ಕೊಂಡ್ರು ಒಳ್ಳೇದಾಗತ್ತೆ, ದೇವ್ರಿಗೆ ಬೇಡ್ಕೊಳ್ಳಿ. ನನಗಿರೋದೊಂದೇ ಆಸೆ, ನನ್ ಗಂಡನಿಂದ ನನ್ ಜೀವನ ಹಾಳಾದ ಹಾಗೆ ನನ್ ಮಗಳ ಜೀವನ ಹಾಳಾಗ್ಬಾರ್ದು. ತಗೋಬಿಟ್ಟಿ ಇದನ್ನ. ನಿನ್ ಗಂಡಿಂದ ಏನ್ ಸುಖ? ಈ ವಯಸ್ಸನ್ನ ಯಾಕೆ ಹಾಳು ಮಾಡ್ಕೋತೀಯಾ? ಏನೋ ನನ್ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಈ ತರಕಾರಿ ಅಂಗಡಿ ಓನರೇ ಮಾಡ್ಬಿಡ್ತೀನಪ್ಪ. ಯೋಚನೆ ಮಾಡಿ ನೋಡು. ಬಾ.
ಈ ಮನೇಲಿ ಟಿವಿನ ನಾನು ಮಾತು ಕೇಳಲ್ಲ. ಯಾಕೆ ಲೇಟು? ಈ ನಡುವೆ ಡೇ ಡ್ಯೂಟಿಗಿಂತ ನೈಟ್ ಡ್ಯೂಟಿನೇ ಜಾಸ್ತಿ ಆಗ್ತೈತೆ. ಹೇಳೋರು ಕೇಳೋರು ಯಾರಿಲ್ವ ನಿಂಗೆ? ಅಲಂಕಾರ ಬೇರೆ. ಪುಟ್ಟಿ, ಹೋಮ್ವರ್ಕ್ ಎಲ್ಲ ಮುಗಿಸಿದ್ಯಾ? ಊಟ ಮಾಡ್ತೀಯ? ಆವಾಗಿಂದ ಕೇಳ್ತಾನೆ ಇದ್ದೀನಿ, ಮಾತಾಡಕ್ಕೇನೆ ರೋಗ? ಮಾರ್ಕೆಟಲ್ಲಿ ತರಕಾರಿ ಮಾರೋನ ಹತ್ರ ಎಲ್ಲ ಕಿಸ್ಕೊಂಡು ಮಾತಾಡ್ತೀಯ? ಕಟ್ಕೊಂಡು ಗಂಡನ ಹತ್ರ ಮಾತಾಡಕ್ಕಾಗಲ್ವಾ? ಬಾ ಪುಟ್ಟಿ, ನಾವು ಒಳಗೆ ಹೋಗೋಣ. ಯಾಕೆ ಲೇಟು? ಪುಟ್ಟಿ ಇತ್ತು. ಓಹ್, ಬಾ ಪುಟ್ಟಿ. ಯಾರ ಜೊತೆಗ? ಹೊಸದಾಗಿ ಡಾಕ್ಟರ್ ಬಂದಿದಾರಲ್ಲ, ಅವನ ಜೊತೆಗ? ಕಣ್ಣೆ ಯಾಕೆ ಬಿಡ್ತೀಯ? ಸತ್ಯ ಗೊತ್ತಾಗ್ಬಿಡ್ತು ಅಂತಾನ? ನನಗ್ ಬಂದ ಪರಿಸ್ಥಿತಿ ನನ್ ಮಗಳಗ್ ಬರೋದ್ ಬೇಡ. ಅವಳು ಚೆನ್ನಾಗಿರ್ಬೇಕು. ಹೀಗಾಗಿ ಸುಹಾಸ್ನಿ ಮನಸ್ಸಲ್ಲಿ ಒಬ್ಬ ಕಲ್ಪನೆಯ ಗಂಡನ ಇಮೇಜು ಕ್ರಿಯೇಟ್ ಆಗ್ಬಿಟ್ಟಿದೆ. ಭಗವಂತ ಈ ಗುಣ ಎಲ್ಲ ಇರೋ ಗಂಡನ ಕಳಿಸೇ ಕಳಿಸ್ತಾನೆ ಅಂತ, ಅವನು ನನ್ನ ಜೀವನದಲ್ಲಿ ನಗು ತರ್ತಾನೆ ಅನ್ನೋ ನಂಬಿಕೆ ಅವಳ ಮನಸ್ಸಲ್ಲಿ ಬಲವಾಗಿ ಕೂತ್ಬಿಟ್ಟಿದೆ. ಸುಹಾಸ್ನಿ ಆಸೆ ಖಂಡಿತ ನಿಜ ಆಗುತ್ತೆ ಡಾಕ್ಟರ್. ಇಲ್ಲ ಸೂರ್ಯ, ಅವಳಿಗಿರೋ ನಂಬಿಕೆ ಅಷ್ಟು ಸುಲಭವಾಗಿ ನಿಜ ಆಗಲ್ಲ. ಯಾಕಾಗಲ್ಲ? ಸ್ಯಾಕ್ರೋಡಿಸೀಸ್ ಅವಳಿಗಿರೋ ಕಾಯಿಲೆ ಹೆಸರು. ಕಾಯಿಲೆ ತಾನೆ? ಮರಕ್ಕೆ ಬಂತು, ಮನುಷ್ಯರಿಗೆ ಬರಲ್ವಾ? ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತೆ. ನಮ್ಮೆಲ್ಲ ಪ್ರಯತ್ನನೂ ಮಾಡಾಯ್ತು ಸೂರ್ಯ. ಡಾಕ್ಟರ್, ಹೊಸ ಟೆಕ್ನಾಲಜಿ ಬಂದಿದೆ, ಏನಾದರೂ ಏನಾದರೂ ಟ್ರೀಟ್ಮೆಂಟ್ ಕೊಡಿ. ಮ್ಯಾಕ್ಸಿಮಮ್ ಅಂದ್ರೆ ಅವಳು ಬದುಕಿರೋದು 60 ದಿನ ಮಾತ್ರ. ಪಾಪ ಆ ಹುಡುಗಿ. ಇಲ್ಲ ಸೂರ್ಯ, ಆಲ್ರೆಡಿ ನಮ್ಮ ಕೈ ಮೀರಿ ಹೋಗಿದೆ. ಅವಳಿಗೆ ಈ ಕಾಯಿಲೆ ಇರೋ ವಿಷಯ ಗೊತ್ತಿಲ್ಲ. ಹೇಳಿದ್ರೆ ತುಂಬಾ ಪಾಸಿಟಿವ್ ಆಗಿ ತಗೊಳ್ಳೋ ಅಂತ ಹುಡುಗಿನೇ ಭಗವಂತ ತನಗೋಸ್ಕರ ತಾನು ನಂಬಿಕೊಂಡಿರೋ ಎಲ್ಲ ಕ್ವಾಲಿಟೀಸ್ ಇರೋ ಹುಡುಗನ ಕಳಿಸೇ ಕಳಿಸ್ತಾನೆ ಅನ್ನೋ ನಂಬಿಕೆ ಸುಳ್ಳಾಗತ್ತೆ. ಅವಳ ನಂಬಿಕೆ ಸುಳ್ಳಾದ್ರೆ ಅವಳ ಮನಸ್ಸು ತಡೆಯಲ್ಲ. ಸೂರ್ಯ, ಸುಹಾಸ್ನಿ ಲೈಫ್ನ ಫ್ಲ್ಯಾಶ್ ಬ್ಯಾಕು, ಅವಳ ಪರ್ಸ್ನಲ್ ಲೈಫು ನಿಮ್ಮ ಹತ್ರ ನಾನು ಯಾಕೆ ಹೇಳಿದೆ ಗೊತ್ತಾ? ಅವಳು ನಂಬ್ಕೊಂಡಿರೋ ಸತ್ಯನ ನಿಜ ಮಾಡೋದಕ್ಕೆ ನಿಮ್ಮ ಕೈಲಿ ಮಾತ್ರ ಆಗೋದು. ನನ್ನ ಕೈಯಿಂದ ಹೇಗೆ ಸಾಧ್ಯ ಡಾಕ್ಟರ್? ಸಾಧ್ಯ ಸೂರ್ಯ, ನನ್ನಿಂದ ಸಾಧ್ಯವಾದ ಸಯಾಮಿ ಟ್ವಿನ್ಸ್ ಆಪರೇಷನ್ನು ಸೈನ್ಸು, ಟೆಕ್ನಾಲಜಿ, ಮೆಡಿಸನ್ನು ಇದ್ಯಾವುದ್ರಿಂದನೂ ಅಲ್ಲ, ನೀವು ಕೊಟ್ಟ ಕಾನ್ಫಿಡೆನ್ಸಿಂದ. ಸುಹಾಸಿನಿ ನಂಬಿಕೆನ ನಾನು ಸುಳ್ಳಾಗಕ್ಕೆ ಬಿಡಲ್ಲ ಅಂತ ನೀವು ಹೇಳಿದ್ರಿ. ನಾನು ಮೆಜಿಷಿಯನ್ ಅಲ್ಲ ಡಾಕ್ಟ್ರು, ನಂಗೊತ್ತು ನೀವು ಡಾಕ್ಟರ್ ಅಲ್ಲ. ಯು ಆರ್ ಎ ಮೆಜಿಷಿಯನ್. ಸುಹಾಸಿನಿ ಜೀವನದಲ್ಲಿ ನಗು ತರಿಸ್ಬೇಕಾದ್ರೆ ನಿಮ್ ಕೈಲಿ ಮಾತ್ರ ಸಾಧ್ಯ ಸೂರ್ಯ. ನಾನು ನಿನಗೆ ಅವತ್ತೇ ಹೇಳಿದ್ದೆ ನನ್ನ ಜೀವನ ಹಾಳಾಗೋದಕ್ಕೆ ನೀನೇ ಕಾರಣ ಅಂತ. ಒಬ್ಬರ ಜೀವನದಲ್ಲಿ ನಗು ಅಷ್ಟೇ ನಿನ್ನ ಕೈಲಿ ಕಿತ್ಕೊಳಕ್ ಸಾಧ್ಯ ಆಗೋದು. ಯಾವತ್ತು ಯಾರ ಜೀವನದಲ್ಲೂ ನಗು ತರಿಸೋಕೆ ನಿನ್ನಿಂದ ಸಾಧ್ಯನೇ ಇಲ್ಲ, ಅದು ನಿನಗೆ ಅರ್ಥನೂ ಆಗಲ್ಲ. ನನ್ನ ಜೀವನದಲ್ಲಿ ಏನೇ ನಂಬಿದ್ರು ಕೂಡ 100% ಕನ್ವಿಕ್ಷನ್ ಇಟ್ಕೊಂಡು ನಂಬ್ತೀನಿ. ನಾನು ಹೇಳಿರ್ಲಿಲ್ವಾ ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ಅಂತ? ನನಗೆ ಅವಳ ಮೇಲಿದ್ದ ಗೌರವ ಪ್ರೀತಿ ಅಲ್ಲ. ನಾನು ಯಾವತ್ತೂ ಅವಳನ್ನ ಪ್ರೀತಿಸಿಲ್ಲ, ಪ್ರೀತಿಸೋದ್ರ ನಾಡ್ಕಾಡ್ದೆ ಅಷ್ಟೇ. ಹೌದು, ನೀವು ಹೇಳ್ರು ಹೇಳಿದ್ದು ಸತ್ಯ. ನಾನು ಸುಳ್ಳು ಹೇಳಿ ಮೋಸದಿದ್ದ ಅವಳ ಮನಸ್ಗೆದ್ದೆ. ಆದರೆ ಇದೆಲ್ಲ ಅವಳ ನಂಬಿಕೆನ ಉಳಿಸ್ಕೊಳಕ್ಕಷ್ಟೇ. ಸಂತೋಷನ ಸುಟ್ಟಾಕೋ ಸತ್ಯಕ್ಕಿಂತ
ಅದನ್ನ ಹುಟ್ಟಕ ಸುಳ್ಳೆ ಮೇಲೊನ್ಸ್ತು. ನಾವು ಕಲಾವಿದ್ರು, ನಾಲ್ಕು ತಾಸು ನಾಲ್ಕು ಮಂದಿಗೆ ಸಂತೋಷ ಪಡಿಸ್ಲಿಕ್ಕೆ ಮಾರಿಗೆ ಬಣ್ಣ ಹಚ್ಕೋತೀವಿ. ಆದ್ರೆ ನೀನು ಒಬ್ಬಾಕಿ ಜೀವನದಾಗ ಸಂತೋಷ ತುಂಬಿಸ್ಲಿಕ್ಕೆ ಮಾರಿಗೆ ಬಣ್ಣ ಹಚ್ಚ ನಿಂತಿದ್ದಿ. ಬೇಸ್ ಕರೆ ಕಲಾವಿದ ಅಂದ್ರೆ ನೀನಪ್ಪ. ಯಾವ ತಂದೆ ತಾಯಿ ಹೆತ್ತ ಮಗನ ನೀ? ಎಂತ ಒಳ್ಳೆ ಮನ್ಸೋದಿಂದು ನಿನ್ನ ಮದುವೆ ಆಗ್ಲಿಕ್ಕ ಆಕೆ ಪುಣ್ಯ ಮಾಡಿದಾಳು, ಪುಣ್ಯ ಮಾಡಿದಾಳೆ. ನೀ ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ಖರೆ ನೀ ದೇವತಾ ಮನುಷ್ಯ ಇದೆ ಕಣ, ದೇವತಾ ಮನುಷ್ಯ ಇದೆ. ಹಲೋ ಮೇಡಮ್, ನಾನು ಪಾಟೀಲ್ ಮಾತಾಡ್ತಾ ಇದ್ದೀನಿ. ಏನು ಹೇಳಿ ಸರ್? ಅವತ್ತು ಮಂಗಳೂರು ಹೋದ್ರು ಅಂತ ಹೇಳಿದ್ರಲ್ಲ, ಹೇಗೋದ್ರು? ಟ್ರಾವೆಲ್ಸ್ ಗಾಡಿನಲ್ಲಿ ಹೋದ್ರು. ಟ್ರಾವೆಲ್ಸ್ ಗಾಡಿನಲ್ಲ, ಯಾವ ಟ್ರಾವೆಲ್ಸು? ವರ್ಮಾ ಟ್ರಾವೆಲ್ಸ್. ಓ, ವರ್ಮಾ ಟ್ರಾವೆಲ್ಸ್. ಅಣ್ಣ, ಸೂರ್ಯನ್ ನೋಡಿದೆ, ಗೋವಾದಲ್ಲಿದ್ದಾನೆ, ಮದುವೆ ಆಗಿ ಹೆಂಡತಿ ಕೂಡ ಇದ್ದಾಳೆ. ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಸರ್. ಹ್ಞೂ, ಆ ಗಾಡಿ ಮಂಗಳೂರಿಗೆ ಡ್ರಾಪ್ ಆಗಿದೆ ಸರ್. ಇನ್ಸ್ಪೆಕ್ಟರ್ ಸರ್, ಅವತ್ತಿನ ದಿನ ವರ್ಮಾ ಟ್ರಾವೆಲ್ಸಿಂದ ಆ ಗಾಡಿ ಮಂಗಳೂರು ಕಡೆ ಹೋಯ್ತು ಅಂತ ಹೇಳಿದ್ರಲ್ಲ, ಅದೇ ದಿನ ಅದೇ ಗಾಡಿ ಗೋವಾ ಚೆಕ್ ಪೋಸ್ಟ್ ಕ್ರಾಸ್ ಆಗಿದೆಯಾ ಫಸ್ಟ್ ತಿಳ್ಕೊಳ್ಳಿ. ಸುವಾಸನೆ ಜೀವನದಲ್ಲಿ ನಗು ಕಿತ್ಕಂಡ ಭಗವಂತ ಕ್ರಿಮಿನಲ್, ಮತ್ತೆ ಆ ನಗುನ ಆ ಭಗವಂತನಿಂದ ಕಿತ್ಕೊಂಡು ಸುವಾಸನೆಗೆ ವಾಪಸ್ ಕೊಡೋ ನಾನು ಆ ಭಗವಂತನಿಗಿಂತ ದೊಡ್ಡ ಕ್ರಿಮಿನಲ್. ಸುವಾಸನೆ ಜೀವಂತವಾಗಿರೋವರೆಗೂ ನನ್ನ ಜೀವ ಪಣ ಇಟ್ಟದು ಸರಿ, ಅವಳ ಜೀವನದಲ್ಲಿ ಹುಟ್ಟಾಕಿರೋ ನಗುನ ಮತ್ತೆ ವಾಪಸ್ ಕಿತ್ಕೊಂಡು ಹೋಗೋಕೆ ನಾನು ಬಿಡಲ್ಲ. ಆ ಭಗವಂತನು ಸೇರಿಸಿ. ಸರ್, ಕನ್ಫರ್ಮೇಶನ್ ಸಿಕ್ಕಿದೆ ಸರ್, ಆ ಗಾಡಿ ಗೋವಾ ಚೆಕ್ ಪೋಸ್ಟ್ ಕ್ರಾಸ್ ಆಗಿದೆ ಸರ್. ಸರಿ, ಅವ್ರು ಗೋವಾದಲ್ಲಿ ಇದ್ಕೊಂಡೆ ನಾವು ಮಂಗಳೂರಿನಲ್ಲಿ ಇದ್ದೀವಿ ಅಂತ ನನಗೆ ಯಾಮರಿಸ್ತಾ ಇದ್ರ? ಹೆಂಡತಿನ ಕಳ್ಕೊಂಡಾಗ ಆಗೋ ನೋವು ಏನು ಅಂತ ನಿನಗೆ ಗೊತ್ತಾಗಬೇಕು ಸೂರ್ಯ, ಅದನ್ನ ನಾನು ನಿನಗೆ ತೋರಿಸ್ತೀನಿ. ತೋರಿಸ್ತೀನಿ. ಇನ್ಸ್ಪೆಕ್ಟರ್, ಲೆಟ್ಸ್ ಗೋ ಟು ಗೋವಾ. ನಾ ಬರೀ ಕ್ರಿಮಿನಲ್ ಅಲ್ಲ, ಸುಹಾಸಿನಿ ಕೊಟ್ರೆ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡ್ರೆ ಆದಷ್ಟು ಬೇಗ ರಿಕವರ್ ಆಗ್ತೀಯ ಅಂತ ಡಾಕ್ಟರ್ ಹೇಳಿದ್ದಾರೆ. ಡಿಪಾರ್ಟ್ಮೆಂಟ್ನಲ್ಲಿ ಪೂರ್ತಿ ಕೇಸು, ಎನ್ಕೌಂಟರು ಇದೆಲ್ಲ ಬೋರ್ ಅನಿಸ್ತಾ ಇದೆಯಲ್ಲ ನಿಮಗೆ ಅಲ್ವಾ? ಹಾಗೇನಿಲ್ಲ, ನಿಮ್ಗೊಂದು ವಿಷಯ ಹೇಳ. ಮದುವೆ ಆಗೋಕೆ ಮುಂಚೆನೆ ನಾನೊಬ್ಬ ಪೊಲೀಸ್ ಆಫೀಸರ್ನೇ ಮದುವೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಯಾಕೆ ಗೊತ್ತಾ? ನಮ್ಮ ತಂದೆ ನಮ್ಮನ್ನ ಬಿಟ್ಟು ಹೋಗಿ ಒಂದಷ್ಟು ದಿನ ಆದ್ಮೇಲೆ ನಮ್ಮ ತಾಯಿಗೆ ಒಬ್ಬ ಇನ್ಸ್ಪೆಕ್ಟರ್ ಪರಿಚಯ ಆಯಿತು. ಪರಿಚಯದಿಂದ ಫ್ರೆಂಡ್ಸ್ ಆದರೂ, ಹಾಗೆ ಅವರಿಬ್ಬರ ಮಧ್ಯೆ ಪ್ರೀತಿ ಕೂಡ ಶುರುವಾಯಿತು. ಆದರೆ ನಮ್ಮ ತಂದೆ ಜಾಗದಲ್ಲಿ ಬೇರೊಬ್ಬರನ್ನ ನೋಡೋಕೆ ನನಗಿಷ್ಟ ಆಗಲಿಲ್ಲ. ಹೋಗು. ಹೀಗೆ ಒಂದಿನ, ನಮಸ್ಕಾರ ಸರ್. ಏನಕ್ಕ ನೀವು ಇಲ್ಲಿವರೆಗೆ ನೀವು ಬರಬೇಕಾ? ಹೇಳಿ ಕಳಿಸಿದ್ರೆ ಮನೆಯವ್ರಿಗೆ ನಾನೇ ಕಳಿಸ್ಕೊಡ್ತೀನಪ್ಪ. ನಿಮ್ ತಮ್ಮನ ತರ ನಾನು ಇಲ್ಲಿರ್ಬೇಕಾದ್ರೆ ಏನಕ್ಕ ನೀವು? ಅವತ್ತು ಆ ಇನ್ಸ್ಪೆಕ್ಟರ್ ನನ್ನಲ್ಲಿ ಒಂದು ಪ್ರೊಟೆಕ್ಟೆಡ್ ಫೀಲಿಂಗ್ನ ಹುಟ್ಟು ಹಾಕಿದ್ರು. ಆ ಫೀಲಿಂಗ್ ಜೀವನ ಪೂರ್ತಿ ನನ್ನ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ನನ್ನ ತಾಯಿ ಜೀವನದಲ್ಲಿ ಸಂತೋಷ ಬರೋಕ್ ಮುಂಚೆನೆ ಅವರಿಬ್ರು ಒಂದು ಆಕ್ಸಿಡೆಂಟ್. ಹೋಗೋಣ. ಓ, ನಮ್ಗೆ ಗೊತ್ತಿಲ್ಲದೆ
ನಮ್ಮ ಅಪ್ಪ ಅಮ್ಮ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ. ಇಲ್ಲ, ನಾನೇ ಹೇಳಿದ್ದೆ, ಸಿಂಪಲ್ ಆಗಿ ಅರೇಂಜ್ ಮಾಡಬೇಕು ಅಂತ ಹೇಳಿದ್ದೆ. ಇಷ್ಟು ರೊಮ್ಯಾಂಟಿಕ್ ಆಗಿ ಮಾಡ್ತಾರೆ ಅಂತ ನಾನೇ ರಸಿಕ ಅನ್ಕೊಂಡಿದ್ದೆ. ನಮ್ಮಪ್ಪ ರಸಿಕರ ರಾಜ. ಹೌದು. ಕಣ್ಣಂಚಿನ ಈ ಮಾತಲಿ ಏನೇನೋ ತುಂಬಿದೆ, ಕವಿ ಕಾಣದ ಶೃಂಗಾರದ ರಸಕಾವ್ಯವೆಲ್ಲಿದೆ. ನೀ ರೆಡಿ ಆಗಷ್ಟರಲ್ಲಿ ಒಂದು ನಿಮಿಷ ಕೆಳಗೆ ಹೋಗಿ ಬರ್ತೀನಿ. ಓಕೆ. ಏನಾತು, ಒಸಗಿ ಕೋಣಿಯಾಗ ಹಾಕಿನ ಒಬ್ಬಂಟಿ ಬಿಟ್ಟು ಬಂದಿಲ್ಲ. ನಡಿ ನಡಿ. ಇದನ್ನೆಲ್ಲ ರೆಡಿ ಮಾಡಕ್ ಯಾರು ಹೇಳಿದ್ದು? ಇಂಥದ್ದೆಲ್ಲ ಹೇಳ್ಕೊಡ್ಲಿಕ್ಕೆ ಮಾಸ್ತರು ಕಲಿಸ್ಲಿಕ್ಕೆ ಶಾಲಿ ಇರ್ತದೇನೋ ದಡ್ಡ. ಮಕ್ಕಳ ಮದ್ವೆ ಆಗ್ಬೇಕು, ಒಂದು ವರ್ಷದಾಗ ಒಡಿಲ್ ತುಂಬೇಕು, ಮಡಿಲ್ ತುಂಬೇಕು, ಆ ಮಕ್ಕಳ ಮನೆ ತುಂಬಾ ಅಡ್ಡಾಡ್ಬೇಕು, ಅವ್ರು ಕೂಡ ಆಡಿ ನಮ್ಮ ಮನಸ್ಸು ಖುಷಿ ಆಗ್ಬೇಕು. ಇಂಥ ಆಸೆ ಯಾವ ಅಪ್ಪ ಅವಾಗ ಇರೋದಿಲ್ಲ ಹೇಳು. ಹಲೋ, ನೀವು ನಮ್ಮ ಅಪ್ಪ ಅಮ್ಮನ ತರ ಆಕ್ಟ್ ಮಾಡ್ತಿದ್ರ ಅಷ್ಟೇ. ಖರೇನಾ? ಆದ್ರ ನೀ ಕೊಡೋ ರೊಕ್ಕಕ್ಕ ಕೆಲ್ಸ ಚೊಕ್ಕಾಗಿರ್ಬೇಕಂತ ತಿಳಿದೇವ. ಪಾತ್ರದಾಗ ಒಳ ಹೊಕ್ ನೋಡಿದ್ರ ತಿಳಿತದ ಮನಸ್ನಾಗ ಏನದೆ ಅಂತ. ನೋಡಿ, ನಾನು ಅವಳನ್ನ ಮದುವೆ ಆಗಿದ್ದು ಅವಳ ನಂಬಿಕೆನ ನಿಜ ಮಾಡೋದಕ್ಕಷ್ಟೇ. ಮದುವೆ ಅಂದ್ರೆ ನಾವು ಒಂದಾಗ್ಬೇಕು, ಮಕ್ಕಳಾಗ್ಬೇಕು ಅನ್ನೋ ಆಸೆನ ಅವಳ ಮನಸ್ಸಿನಲ್ಲಿ ಹೆಚ್ಚು ಮಾಡಬೇಡಿ. ಸುಳ್ಳು ಹೇಳಿ ನಾನು ಅವಳ ಮನಸ್ಸನ್ನ ಪಡೆದಿರ್ಬೋದು, ಆದರೆ ಸುಳ್ಳು ಹೇಳಿ ಅವಳ ದೇಹನ ಪಡೆಯೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಸರಿ, ಮತ್ತೀಗ ಏನ್ ಮಾಡೋದ? ಅಲ್ರಿ, ನೀವೇ ಹೊಸ್ಗೆ ಕೋಣೆ ಸಿಂಗಾರ ಮಾಡಿಸಿ ಈಗ ಕೂಡ್ಬೇಡ್ರಿ ಅಂದ್ರೆ ಕರೇನಾ? ಮುಂದೆ ನನಗೇನ ಗೊತ್ತಿತ್ತು? ಆಷಾಢ ಮಾಸ ಇವತ್ತಿಂದಲೇ ಚಾಲು ಅನ್ನೋದು ಕರೇನಾ? ಈಗ್ಲೇ ನನಗ್ ಗೊತ್ತಾಗ್ತು. ಅದರ ನನಗೆ ಗೊತ್ತಿಲ್ಲ. ಆಷಾಢ ಆದ್ರೇನು, ಕಾರ್ತಿಕ ಆದ್ರೇನು, ಮೂರ್ ಸೆಕೆಂಡ್ ಕೂಡ ನಾನು ಸುವಾಸನೆ ಬಿಟ್ಟಿರಕ್ಕಾಗಲ್ಲ ಅಲ್ವಾ ಸುವಾಸನೆ? ಒಳ್ಳೆ ಮಾತನ್ನ ಕೇಳಿಸಿದ್ರೆ ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ ಹೇಳು. ಅವಯ್ಯ ನೋಡಪ್ಪ, ಏನ ರೇಗದು? ಸುವಾಸಿನಿ, 30 ದಿನ ನಾನು ನೀನು ಬೇರೆ ಬೇರೆ, ನೆನ್ಸ್ಕೊಳಕ್ಕೆ ಕಷ್ಟ ಆಗುತ್ತೆ. ನನ್ಗೋಸ್ಕರ ಅದು ಹಾಗಲ್ಲ, ನಿನ್ ಕೈಲಿರಕ್ಕಾಗತ್ತ? ಓಕೆ, ನೀನ್ ಅಮ್ಮನ ಜೊತೆ ಇರು, ನಾನ್ ಅಪ್ಪನ ಜೊತೆ ಇರ್ತೇನೆ. ಅವ್ರನ್ನ ಬಿಟ್ಟು ನಾ ಇರಂಗಿಲ್ಲ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನಂಬಿದ್ರೆ ನೋಡ, ಈ ಸಂಪ್ರದಾಯ ಮಾಡಿರೋದು ಹೊಸದಾಗ ಲಗ್ನ ಆದವ್ರಿಗೆ, ಅದು ಮೊದಲನೇ ಸಾಲ ಮಾತ್ರ. ಸಾಹೇಬ್ರೆ, ಇನ್ನು ಮುಂದೆ ನಾವು ಭಾಳ ಹುಷಾರಾಗಿರಬೇಕು. ನಾವು ಇನ್ವೆಸ್ಟಿಗೇಷನ್ಗೆ ಅಂತ ಇಲ್ಲಿ ತಂಗೆ ಬಂದಿರೋ ವಿಷಯ ಆ ಗ್ಯಾಂಗ್ಸ್ಟರ್ಸ್ ಗೊತ್ತಾಗ್ಬಿಟ್ಟಿದೆ. ಇನ್ನು ನಾವು ಯಾಮಾರಬಾರ್ದು, ಫುಲ್ಲು ಅಲರ್ಟ್ ಆಗಿರಬೇಕು. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಪ್ರಾಸೆಸ್. ಕೇಳ್ತೀನಿ, ಎಷ್ಟು ವರ್ಷದಿಂದ ಇದೆಯಾ ನೀನು ಡಿಪಾರ್ಟ್ಮೆಂಟ್ನಲ್ಲಿ? ಮೇಡಮ್ ಅವರು ನನ್ನ ಪ್ರಮೋಷನ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಬಂದು ಡಿಪಾರ್ಟ್ಮೆಂಟಲ್ಲಿ ಮೇಡಮ್ ಪ್ರಮೋಷನ್ ಎಲ್ಲ ಇರಲಿ, ಮೊದಲು ಆ ಕಾರ್ನಿವಲ್ ಫೆಸ್ಟ್ ಹತ್ರ ಏನು ನಡೀತು ಅದನ್ನ ಕರೆಕ್ಟ್ ಆಗಿ ರಿವೈಂಡ್ ಮಾಡಿ ನೋಡ್ಕೋ. ಏನಿದು?
ಸೂರ್ಯ, ಏನಾಗ್ತಿದೆ? ಒಬ್ಬ ಪೊಲೀಸ್ ಆಫೀಸರ್ ಹೆಂಡತಿನ ಅಟ್ಯಾಕ್ ಮಾಡಿದ್ರೆ ಪೊಲೀಸ್ ಆಫೀಸರ್ ಭಯ ಪಡ್ತಾನೆ. ಸಿಂಪಲ್ ಲಾಜಿಕ್ ಅಲ್ವಾ? ಇನ್ನು 2 ನಿಮಿಷ ಸಾಹೇಬರು ಯಾಮಾರಿದ್ರೆ ನಿಮ್ ಕತ್ತೆ ಎಗರೋಗಿರೋದು. ನಿಮ್ಗೆ ಸಾವಿನ ಬಗ್ಗೆ ಭಯನೇ ಇಲ್ವಾ? ಜೊತೆಲಿ ಇರೋದು ಯಾರು? ಮೃತ್ಯುಂಜಯ, ಮೃತ್ಯುವನ್ನೇ ಗೆದ್ದವನು. ಸಾವೇ ಇವ್ರನ್ನ ಕಂಡ್ರೆ ಭಯ ಪಡ್ಬೇಕು. ಇವ್ರು ನನ್ನ ಜೊತೆಲಿದ್ರೆ ಯಾವ ಸಾವು ಕೂಡ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ನಿಂಗೆ ಎಷ್ಟು ಸಲ ಹೇಳೋದು ಜಾಸ್ತಿ ಕೆಲಸ ಮಾಡಬೇಡಂತ? ನನ್ನ ಮಾತೇ ಕೇಳಲ್ಲ ನೀನು? ಏನು ಇಲ್ಲ, ಇದು ನೋಡು, ನಂಗೊಂದು ಅರ್ಜೆಂಟ್ ಕೆಲಸ ಇದೆ, ಹೋಗಿ ಸಂಜೆ ಬೇಗ ಬರ್ತೀನಿ, ಅಷ್ಟರಲ್ಲಿ ರೆಡಿ ಆಗಿರು. ನಾವಿಬ್ರು ನನ್ನ ಮನಸ್ಸಲ್ಲಿರೋದೇ ಹೇಳ್ತಿದ್ದೀರಾ. ವೆರಿ ಗುಡ್. ಇವತ್ತು ಅಪ್ಪು ಆಕ್ಟ್ ಮಾಡಿರೋ ಕನ್ನಡ ಸಿನಿಮಾ ಗೋವಾದಲ್ಲಿ ರಿಲೀಸ್ ಆಗಿದೆ. ಸೂಪರ್. ಒಂದು ಸಣ್ಣ ಚೇಂಜ್, ಇವತ್ತು ಆಮಿರ್ ಖಾನ್ ಪಿಕ್ಚರ್ ರಿಲೀಸ್ ಆಗ್ತಿದೆ, ಅದಕ್ಕೆ ಹೋಗೋಣ ನಾವು. ಅದು ನಾಳೆ ನೋಡ್ಬೋದು, ನೆಕ್ಸ್ಟ್ ವೀಕ್ ನೋಡ್ಬೋದು. ಆದ್ರೆ ಗೋವಾದಲ್ಲಿ ಕನ್ನಡ ಸಿನಿಮಾನ ಫಸ್ಟ್ ಡೇ ನೋಡೋ ಮಜಾ ಇದೆಯಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ಮಜಾ ಎಲ್ಲ ಇರುತ್ತೆ, ಬಟ್ ನನಗೂ ಅಷ್ಟೇ ಆಮಿರ್ ಖಾನ್ ಪಿಕ್ಚರ್ ನೋಡ್ಬೇಕಂತ ತುಂಬಾ ಆಸೆ ಇದೆ, ಅದಕ್ಕೆ ಹೋಗೋಣ. ನೋಡು, ಫಸ್ಟ್ ಹೇಳಿದ್ ನಾನು, ಹಂಗೇನು ಇಲ್ಲ, ಇವತ್ತು ನಾನು ಹೇಳ್ದಂಗೆ ಕೇಳ್ಬೇಕು. ಪ್ರತಿದಿನ ಅದೇ ತರ ಮಾಡ್ತಿರೋದು ನಾನು. ಅದನ್ನೇ ಕಂಟಿನ್ಯೂ ಮಾಡಿ. ನೋಡು, ನೀ ನನ್ನ ಒಂದು ಮುಖ ನೋಡಿದ್ಯಾ ಅಷ್ಟೇ, ನನಗೆ ಕೋಪ ಬಂತು ಅಂದ್ರೆ ಆ ಮುಖ ನೋಡಿಲ್ಲ ನೀನು. ಅದೇನಾಗುತ್ತೋ ಆಗ್ಲಿ, ಇವತ್ತು ನಾನು ಆ ಮುಖ ನೋಡೇ ಬಿಡ್ತೀನಿ. ಓಕೆ ಓಕೆ, ಸಂಜೆ ನಾ ಬೇಗ ಬರ್ತೀನಿ, ನೀನು ರೆಡಿಯಾಗಿರ್ತೀಯ, ನಾವಿಬ್ರು ಕನ್ನಡ ಸಿನಿಮಾ ನೋಡ್ತೀವಿ. ಡೆಫಿನೆಟ್ ಆಗಿ ರೆಡಿಯಾಗಿ ಬಿಡ್ತೀನಿ. ಥ್ಯಾಂಕ್ ಯು. ನೀವು ಬರ್ತೀರಾ, ನನ್ನ ಹಿಂದಿ ಪಿಕ್ಚರ್ ಕರ್ಕೊಂಡು ಹೋಗ್ತೀರಾ ಅಷ್ಟೇ. ಎಷ್ಟು ದುರಂತರ ನೀನು. ಇವತ್ತು ಬೆಳಗ್ಗೆ ಫಸ್ಟ್ ಟೈಮ್ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ, ತುಂಬ ಬೇಜಾರಾಯಿತು. ಅದಕ್ಕೆ ನಿನ್ನ ಆಸೆಯಂತೆ ಅಮೆರಿಕನ್ ಫಿಲ್ಮ್ ಟಿಕೆಟ್ ತಂದಿದ್ದೀನಿ. ನಾನು ಅಷ್ಟೇ, ನೀವು ಹೋದ್ಮೇಲೆ ತುಂಬ ಯೋಚಿಸಿದೆ, ನಿಮ್ಮ ಮನಸ್ಸಿಗೆ ತುಂಬ ಬೇಜಾರು ಮಾಡಿಬಿಟ್ಟೆ ಅಂತ ಅನಿಸ್ತು. ಅದಕ್ಕೆ ನಾನೇ ಹೋಗಿ ನಿಮ್ಮ ಆಸೆಯಂತೆ ಅಪ್ಪು ಸಿನಿಮಾ ಟಿಕೆಟ್ಸ್ ತಂದಿದ್ದೀನಿ. ನನ್ನ ಆಸೆ ಬಿಡಿಸು ಆಸಿನಿ,
ನಿನ್ ಮನ್ಸು ನಂಗೆ ಗೊತ್ತು, ನಾನು ಅರ್ಥ ಮಾಡ್ಕೋ. ಇದು ಗೋವಾ ನೋಡಿ, ನಾವು ಕನ್ನಡಿಗರು, ಕನ್ನಡಿಗರಾಗಿ ನಾವು ಫಸ್ಟ್ ಕನ್ನಡ ಫಿಲ್ಮೇ ನೋಡ್ಬೇಕು. ಈಗಲೂ ಮೊದಲು ಹೇಳಿದ್ ನಾನೇನೆ, ಬಟ್ ಫಸ್ಟ್ ಚಾಯ್ಸ್ ಲೇಡೀಸ್ ತಾನೆ. ಮೊದಲಿಂದನೂ ನೀ ಹೇಳ್ದಂಗೆ ತರಮ ಕೇಳ್ತಾ ಇದ್ದೀನಿ. ಇವತ್ತೊಂದಿನ ನೀವ್ ಹೇಳ್ದಂಗೆ ಕೇಳಿದ್ರೆ ಏನಾಗುತ್ತೆ? ಹಾಗಲ್ಲಮ್ಮ, ನಿನ್ನ ಆಸೆ, ನಿನ್ ಸಂತೋಷ ನನ್ನ ಮುಖ್ಯ ಅಲ್ವಾ? ನಾನು ತುಂಬಾ ಸ್ವಾರ್ಥಿ ಆಗ್ತಿದ್ದೀನಿ, ನಿಮ್ಗೂ ಆಸೆ ಸಂತೋಷ ಅನ್ನೋದಿರುತ್ತಲ್ವಾ? ನಿನ್ನ ಆಸೆ ವಿರುದ್ಧವಾಗಿ ನನಗೆ ಸಿನಿಮಾ ನೋಡಕ್ ಇಷ್ಟ ಇಲ್ಲ. ನಿಮ್ ಮನ್ಸ್ಗೆ ನೋವು ಮಾಡಿ ಈ ಸಿನಿಮಾ ನನ್ ಬೇಡ. ಸರಿ, ಬೇಗ ರೆಡಿಯಾಗಿ ಬರ್ತೀನಿ, ಒಳ್ಳೆ ವೆಜ್ ರೆಸ್ಟೋರೆಂಟ್ ಹೋಗೋಣ. ವಾವ್, ನನಗೂ ಅದೇ ಐಡಿಯಾ ಇತ್ತು, ಒಂದು ಸಣ್ಣ ಚೇಂಜ್ ಬಟ್ ನಾನ್ ವೆಜ್ ರೆಸ್ಟೋರೆಂಟ್ ಹೋಗೋಣ. ಮತ್ತೆ ನನ್ನ ಕೋಪದ ಮುಖ ನೋಡಬೇಡ, ಸುಮ್ಮನೆ ತಮಾಷೆ ಮಾಡಿದೆ, ನಾವು ವೆಜ್ ರೆಸ್ಟೋರೆಂಟ್ಗೆ ಹೋಗೋಣ. ನಾನು ಸುಮ್ಮನೆ ಹೇಳಿದೆ, ನಾನ್ ವೆಜ್ ರೆಸ್ಟೋರೆಂಟ್ ಹೋಗೋಣ. ಗಸಗಸೆ ಪಾಯಸ ನಾನೇ ಮಾಡಿದ್ದು, ಭಾಳ ಚಲೋ ಐತಿ, ತಗೋಪ್ಪ. ಯಾವ ಸಂತೋಷಕ್ಕೆ ಪಾಯಸ? ನಾನು ಸುಹಾಸಿನಿ ಜಗಳಾಡಬೇಕಾದ್ರೆ ನಿಮ್ಮಿಬ್ರಿಗೂ ಏನು ಮಾಡಕ್ಕೆ ಹೇಳಿದ್ದೆ? ನಾನು ಹೇಳ್ತಾರೆ, ನೀವು ಆ್ಯಕ್ಟ್ ಮಾಡಿದ್ದಿದ್ರೆ ನಮ್ಮ ಪ್ರೀತಿ ಬಗ್ಗೆ ಎಷ್ಟು ಇಂಪ್ರೆಸ್ ಆಗಿರೋಳು. ಅದನ್ನು ಬಿಟ್ಟು ಚೆಸ್ ಆಡ್ತಾ ಶೋ ನೋಡ್ತಾ ಕೂತಿದ್ರಿ, ಬರೀ ರೊಕ್ಕ ಇಸ್ಕೊಂಡ್ರೆ ಸಾಲದು. ಅದಕ್ಕೆ ತಕ್ಕ ನನ್ನ ಮಗ ಮತ್ತು ಸೊಸೆ ನಾಪ್ಕ ಆತಪ್ಪ. ಅವರು ಹಿಂಗ ಮನೆ ತುಂಬ ಜಗಳ ಆಡ್ತಾ ಪ್ರೀತಿ ಮಾಡ್ತಾ ನಮ್ಮ ಕಣ್ಣಾಗ ತುಂಬಿಕೊಂಡಿದ್ರು. ಮಗನ? ನನಗೆ ಹೇಳಿರಲಿಲ್ಲ. ನಾವು ಉತ್ತರ ಕರ್ನಾಟಕದಾಗ ಊರು ಊರು ಸುತ್ತಿ ನಾಟಕ ಮಾಡ್ತಿದ್ದ ಕಲಾವಿದರು. ನಮ್ಮ ಕಷ್ಟ ಕಂಡಿದ್ದ ನಮ್ಮ ಮಗನಿಗೆ ಒಂದು ಆಸೆ ಇತ್ತ. ಭಾಳ ವರ್ಷದಿಂದ ಅವ ಒಂದು ಕನಸು ಕಂಡಿದ್ದ, ಹುಟ್ಟಿದ ಊರಿನಾಗ ಒಂದು ರಂಗಮಂದಿರ ಕಟ್ಟಬೇಕಂತ. ಆ ಕನಸಿನಾಗ ಚಲೋ ಉದ್ದೇಶ ಇತ್ತು, ಅದಕ್ಕೆ ಅವ ಭಾರಿ ಶ್ರಮ ಹಾಕ್ತಿದ್ದ. ಆತನ ಕನಸಿನ ಬೆಲೆ ಯಾರಿಗೂ ತಿಳಿದಾ ಹೋಯ್ತು, ಅವನ ಕಸರತ್ಗ ಕಿಮ್ಮತ್ತಿಲ್ದಂಗ ಆಯ್ತು. ಅಂತ ಹೊತ್ನಾಗ ನಿನಗ ಅಂತ ಗಸಗಸೆ ಪಾಯಸ ತದ್ದೀನಿ, ತಗೋಪ್ಪ. ನೊಂದಿದ್ದ ಅವನ ಮನಸ್ಸಿಗೆ ಧೈರ್ಯ ಹೇಳಿ ಅವನ ಆಸೆಗ ನಾವು ಆಸರೆ ಆದ್ವಿ. ಅವನ ಕನಸನ್ನ ನಾವು ಪೂರ ಮಾಡ್ತೀವಂತ ಮಾತು ಕೊಟ್ವಿ. ಒಡವಿ ಜಮೀನ್ ಪತ್ರ ಎಲ್ಲ ಕೊಟ್ಟು ಅವನೊಳಗ ಮತ್ತೆ ನಂಬಿಕೆ ಹುಟ್ಟಾಕಿದ್ವಿ. ನಮ್ಮ ಮ್ಯಾಲಿನ ನಂಬಿಕೆಯಿಂದ ಅವ ರಂಗಮಂದಿರ ಕಟ್ಲಿಕ್ಕೆ ಹೊರಟ. ಆದ್ರ ಅವನ ಹಣಿ ಬರಾನ ಬ್ಯಾರೆ ಇತ್ತು. ಮಗನ ಹೆಣ ನಮ್ ಕಣ್ಮುಂದ ಇದ್ರು ಕೂಡ ಅವ ಸತ್ತಾನ ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ. ಅವನ್ ಮಾರಿ ಮ್ಯಾಲ ರಂಗಮಂದಿರದ ಕನಸು ನಮ್ಮನ್ನ ಕೇಳಿ ಮಾಡ್ತಿತ್ತ ಅಂತ ನಾವು ಪಣ ತೊಟ್ವಿ. ನಮ್ಮ ಮಗನಿಗ ನಾವು ಮಾತು ಕೊಟ್ಟಿವಿ, ಅವನ ಕನಸನ್ನ ಪೂರ ಮಾಡೇ ಮಾಡ್ತೀವಂತ. ಗಸಗಸೆ ಪಾಯಸ ಅಂದ್ರ ನನ್ನ ಮಗನ್ ಬಹಳ ಪ್ರೀತಿ. ಇವತ್ತು ಅವನ ಶ್ರಾದ್ದ ಐತಿ, ಅದಕ್ಕೆ ಸರಿ, ಓಕೆ ಓಕೆ, ಮತ್ತೆ ಫೋನ್ ಮಾಡ್ತೀನಿ, ಬಾಯ್. ಹೇಗಿತ್ತು ಊಟ? ತುಂಬಾ ಚೆನ್ನಾಗಿ. ಚೆನ್ನಾಗಿತ್ತ? ಹೊಟ್ಟೆ ಫುಲ್ ಆಯ್ತಾ? ಕ್ಯಾನ್ ಐ ಹ್ಯಾವ್ ದಿಸ್? ಆ ಪ್ಲೀಸ್ ಪ್ಲೀಸ್, ಐ ಜಸ್ಟ್ ಕಮ್. ಓಕೆ. ಒಂದು ಇನ್ನೋಸೆಂಟ್ ಹುಡುಗಿಗೆ ನಾನು ಕ್ರಿಮಿನಲ್ ಅಲ್ಲ,
ಒಬ್ಬ ಪೊಲೀಸ್ ಆಫೀಸರ್ ಅಂತ ಸುಳ್ಳು ಹೇಳಿ ಅವಳನ್ನ ನಂಬಿಸಿ ಮದುವೆ ಆಗಿ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಇಲ್ಲಿ ಗೋವಾಗ ಬಂದು ಸೆಟ್ಲ್ ಆಗಿದೆಯಾ? ಈಗ ನಾನು ಹೊರಗಡೆ ಹೋಗಿ ನಿನ್ನ ಹೆಂಡತಿ ಅಂತ ಸತ್ಯಾಂಶ ಏನು ಅಂತ ಹೇಳಿದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ. ಐಡಿಯಾ ಕೊಡಿ, ಇದಕ್ಕಿಂತ ಬೆಟರ್ ವೇ ಅಂದ್ರೆ ಸಪೋಸ್ ಸುಹಾಸಿಗೊಂದು ಗಿಫ್ಟ್ ತಗೊಂಡ್ರೆ. ಖರೆ ಮಾತು ಹೇಳಿ, ಪ್ರೀತಿ ಮೇಲೆ ಸುಹಾಸಿನಿ ಮನಸ್ಸಾಗ ಖುಷಿ ತರ್ಲಿಕ್ಕೆ ಒಂದು ಉಪಾಯ ಐತಿ. ಏನದು? ಜರ್ರಾ ಅಲ್ಲಿ ನೋಡ ಮತ್ತ. ಆಕಿ ಹೆಸರನ್ನ ಶಾಶ್ವತ ಅನ್ನೋ ಹಂಗ ನಿನ್ ಕೈ ಮ್ಯಾಲ ಅಚ್ಚೆ ಹಾಕಿಸ್ಕೊಂಡ್ರ ನಿನ್ ಪ್ರೀತಿ ಆಕಿ ಮನಸ್ಸಾಗ ಶಾಶ್ವತವಾಗಿ ಅಚ್ಚಾಗಿ ಉಳ್ಕೋತದ ನೋಡ ಮತ್ತ. ನೋಡಿ, ಶಾಶ್ವತವಾಗಿ ಅಚ್ಚ ಹಾಕಿಸ್ಕೊಳಕ್ಕೆ ನಾನ್ ಸುಹಾಸಿನಿ ನಿಜವಾಲ್ ಪ್ರೀತಿಸ್ತಾ ಇದ್ದೀನ. 30 ದಿನ ನಾಟಕಕ್ಕೋಸ್ಕರ ಇಷ್ಟೆಲ್ಲ ಏನ್ ಹೇಳಿದ್ರು ಕೇಳಂಗಿಲ್ಲ. ಸುಹಾಸಿನಿ, ಸುಹಾಸಿನಿ, ಎಲ್ಲಿ ಹೋಗಿದ್ರಿ ನೀವೆಲ್ಲ? ನಾ ಅಷ್ಟೊತ್ತಿಂದ ಕಾಯ್ತಿದ್ದೆ. ಕುಸೆ, ಇವ ನಿನಗೊಂದ್ ಭರ್ಜರಿ ಸರ್ಪ್ರೈಸ್ ಕೊಡ್ಬೇಕು. ನಿಮಿಷ ನಿಮಿಷ, ಅದು ಹೇಳೋಕ್ ಮುಂಚೆ ನಾನೇ ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಇದನ್ ನೋಡಿದ ತಕ್ಷಣ ನೀವು ಸಂತೋಷದಿಂದ ಎಕ್ಸೈಟ್ ಆಗ್ತೀರಾ ಅಂತ ಅನ್ಕೊಂಡೆ. ನೀವೆಲ್ಲ ಯಾಕೆ ಶಾಕ್ ಆಗಿ ನಿಂತಿದ್ದೀರಲ್ಲ? ನಾನು ರಘು ಸ್ವಲ್ಪ ಹೊರಗೆ ಹೋಗಿದ್ವಿ, ಒಂದು ಟ್ಯಾಟು ಸೆಂಟರ್ ನೋಡಿದೆ. ಏನೋ ಗೊತ್ತಿಲ್ಲ, ನಿಮ್ಮ ಹೆಸರು ಹಚ್ಚಿ ಹಾಕ್ಸ್ಕೋಬೇಕು ಅಂತ ತುಂಬ ಆಸೆ ಆಯಿತು. ಎಷ್ಟು ನೋವಾಯ್ತು ಗೊತ್ತಾ? ಜ್ವರ ಬಂದಂಗೆ ಆಗ್ಬಿಟ್ಟಿದೆ. ಆದರೂ ಏನೋ ಒಂದು ಸಂತೋಷ, ನಿಮ್ಮ ಹೆಸರು ನನ್ನ ಕೈಯಲ್ಲಿ, ನನ್ನ ಹೆಸರು ನಿಮ್ಮ ಕೈಯಲ್ಲಿ. ಅಯ್ಯಯ್ಯೋ, ಕುಕ್ಕರ್ ಮರ್ತು ಬಿಟ್ಟಿದೆ. ಎಲ್ಲರೂ ರೆಡಿಯಾಗಿ ಒಟ್ಟಿಗೆ ಊಟ ಮಾಡೋಣ. ಆಕಿ ಮ್ಯಾಲ್ ಪ್ರೀತಿ ಇಲ್ಲ ಅಂತ ಕೈ ಮ್ಯಾಲಿನ ಹಚ್ಚಿನ ಅಳಿಸ್ಬೋದಪ್ಪ, ಆದ್ರ ನಿನ್ ಮನಸ್ನಾಗ ಅಚ್ಚಾಗಿರೋ ಆಕಿ ಪ್ರೀತಿನ ನಿನ್ಗೆ ಅಳಿಸ್ಲಿಕ್ಕಾಗಲ್ಲ. ಮೈಯಾಗಿರೋ ಕಾಯಿಲೆಗೆ ಮದ್ದು ಕೊಡ್ಲಿಕ್ಕೆ 100+ ಕಂಪನಿಗಳದಾವ, ಅದಕ್ಕೆ ಮಾಲೀಕರು ಅದಾರ. ಆದ್ರ ಮನಸ್ಸಿಗೆ ಮದ್ದು ಕೊಡ್ಲಿಕ್ಕೆ ಮನಸ್ಸಿಂದ ಮಾತ್ರ ಸಾಧ್ಯ. ಯಾಕೆ ಹೇಳು? ಅದ್ರ ಮಾಲೀಕ ಪ್ರೀತಿ ಮತ್ತು ನಂಬಿಕೆ. ಪ್ರೀತ್ಸೋರು ಸುಳ್ಳು ಹೇಳಿದ್ರು ಅಂತ ತಿಳಿದ್ರ ಮನಸ್ಸು ಒಡ್ದಂಗ, ಆದ್ರ ಪ್ರೀತಿಸಿದ್ದೇ ಸುಳ್ಳು ಅಂತ ತಿಳಿದ್ರ ಮನಸ್ಸು ಮಡಿದಂಗ. ವೈಕುಂಠ ಏಕಾದಶಿ ದಿವಸ ತೀರ್ಥ ಪ್ರಸಾದ, ಅದ ದೇವರ ಕೊಟ್ಟಿದ್ದು ಅಂತಾರ. ಏ ಸೂರ್ಯ, ಏನ್ ಚಿಂತೆ ಮಾಡ್ಲಿಕ್ಕೆ ಹತ್ತಿ? ನನ್ನ ಜೀವನದಲ್ಲಿ ಇದು 2ನೇ ಸಲ ಪ್ರೀತಿ ವಿಷಯದಲ್ಲಿ ಈ ರೀತಿ ಆಗ್ತಾ ಇರೋದು. ನನಗಾಗ 15 ವರ್ಷ
ಊರಿನಲ್ಲಿ ತಂದೆ ತಾಯಿ ಅಣ್ಣಂದಿರು ಹ್ಯಾಪಿ ಫ್ಯಾಮಿಲಿ. ಒಂದ್ಸಲ ನಮ್ಮ ತಂದೆ ನಾನು ಮಾಡ್ತಿರೋ ತಪ್ಪಿಗೆ ನನ್ನ ಮೇಲೆ ಕೈ ಮಾಡಿಬಿಟ್ರು. ಕೋಪದಿಂದ ಹಠದಿಂದ ಊರು ಬಿಟ್ಟು ಬಂದ್ಬಿಟ್ಟೆ ಇಲ್ಲಿ ಬೆಂಗಳೂರಿನಲ್ಲಿ. ನನಗೆ ಗೊತ್ತಿಲ್ಲದೆ ಈ ಕ್ರೈಮ್ ಜಗತ್ತಲ್ಲಿ ಮುಳುಗೋದೆ. ಹೆಸರು ಮಾಡಿದೆ, ಹಣ ಮಾಡಿದೆ, ಎಲ್ಲ ಮಾಡಿದೆ. ಎಷ್ಟೋ ವರ್ಷ ಆದಮೇಲೆ ಮತ್ತೆ ನಮ್ಮ ತಂದೆ ತಾಯಿ ಪ್ರೀತಿ ನನಗೆ ತುಂಬ ಬೇಕು ಅನಿಸ್ತು. ಊರಿಗೋದೆ, ಅಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಅಣ್ಣಂದಿರು ಅತ್ತಿಗೆದಿರು ಮಕ್ಕಳ ಜೊತೆ ತುಂಬ ಸಂತೋಷವಾಗಿದ್ದರು. ಆ ಸಂತೋಷದಲ್ಲಿ ನಾನು ಒಂದಾಗಬೇಕು ಅನ್ನೋ ಆಸೆಯಿಂದ ಅವ್ರ ಹತ್ರ ಹೊರಟೆ. ಯಾರೋ ಕೈ ಹಿಡಿದು ಎಳ್ದಂಗಾಯ್ತು. ತಿರುಗಿ ನೋಡಿದ್ರೆ ನನ್ನ ನೆರಳು, ಈ ಅಂಡರ್ ವರ್ಲ್ಡ್ ಜೀವನದ ನೆರಳು ನನ್ನ ಹಿಂದೆನೆ ಬಂದಿತ್ತು. ಎಲ್ಲಿ ಅದು? ನನ್ನ ಫ್ಯಾಮಿಲಿ ಜೀವನದ ಸಂತೋಷನ ಡಿಸ್ಟರ್ಬ್ ಮಾಡಿಬಿಡ್ತು ಅನ್ನೋ ಭಯದಿಂದ ಅವ್ರು ನಲ್ಲ ಪರ್ಮನೆಂಟ್ ಆಗಿಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಇದು ಎರಡನೇ ಸಲ ಈಗ ಆಗ್ತಿರೋದು. ಸುಹಾಸಿನಿ ಹತ್ರ ಹೋಗಿ ನನ್ನ ಪ್ರೀತಿನ ಹೇಳಬೇಕು ಅನಿಸ್ತಾ ಇದೆ. ಮತ್ತೆ ಅದೇ ನೆರಳು ಬಿಡ್ತಾ ಇಲ್ಲ, ಹಿಂದಿಂದನೇ ಬರ್ತಾ ಇದೆ. ಏನ್ ಮಾಡೋದು ಹೇಳಿದ್ರೆ ಸರಿನಾ? ನನ್ನ ಮನಸ್ಸು ಒಪ್ತಾ ಇಲ್ಲ. ಏಕಂದ ಸುಹಾಸಿನಿ ಕಾಯಿಲೆ ಇರೋದು, ಆಕೆ ಬದುಕಿರೋದು ಎರಡೇ ತಿಂಗಳು ಅಂತ ಗೊತ್ತಿದ್ದು ನೀ ಆಕಿನ ಲಗ್ನ ಆಗಿದಿ. ನಿನ್ನ ಉದ್ದೇಶ ಖರೆ ಅದೇ, ಯಾಕೆ ಚಿಂತೆ ಮಾಡ್ತಿ? ಗುರು ಅದಕ್ಕೆ ಬಂದ್ರು ಅನ್ಸುತ್ತೆ, ನಡೀ ಹೋಗೋಣ. ಮಿಸ್ಟರ್ ಸೂರ್ಯ, ಐ ಹ್ಯಾವ್ ಸ್ಟಡಿಡ್ ಹರ್ ರಿಪೋರ್ಟ್. ಹರ್ ಕಂಡೀಷನ್ ಈಸ್ ವೆರಿ ಕ್ರಿಟಿಕಲ್. ಐ ಆಮ್ ಹೆಲ್ಪ್ಲೆಸ್. ಡಾಕ್ಟರ್ ಪ್ಲೀಸ್, ಏನಾದರೂ ಮಾಡಿ. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಅವಳು ಬದುಕಬೇಕು. ಅವಳನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಪ್ಲೀಸ್ ಡಾಕ್ಟರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಎಮೋಷನ್ಸ್ ಮಿಸ್ಟರ್ ಸೂರ್ಯ, ಬಟ್ ಅಟ್ಲೀಸ್ಟ್ ಒನ್ 2 months ಡಾಕ್ಟರ್ ಪ್ಲೀಸ್. ಶೀ ಕೆನಾಟ್ ಸರ್ವೈವ್ ಬಿಯಾಂಡ್ 15 days. ಐ ಆಮ್ ಸಾರಿ. ಗುರು ಒಂದು ನ್ಯೂಸು, ನಮ್ಮ ಏರಿಯಾ ಕಾರ್ಪೊರೇಟರ್ ದೇವರಾಜ್ ಇದನ್ನಲ್ಲ, ಕ್ಯಾನ್ಸರ್ ಅಂತೆ, ಆಸ್ಪತ್ರೆ ಬೇರೆ ಅಡ್ಮಿಟ್ ಆಗಿದ್ದಾನಂತೆ. 100% ಟಿಕೆಟ್ ಅಂತೆ. ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿದೆ, ಅವನು ಮಾಡಿದ ಪಾಪದ ಕೂಡ ತುಂಬಿತು, ಸಾಯ್ತಾ ಇದ್ದಾನೆ. ಈ ದೊಡ್ಡ ದೊಡ್ಡ ಕಾಯಿಲೆಗಳು ಇಂಥ ಕೆಟ್ಟ ನನ್ನ ಮಕ್ಳಿಗೆ ಬರದೆ ಇನ್ಯಾರಿಗೆ ಬರುತ್ತೆ ಗುರು? ಇದಕ್ಕೆಲ್ಲ ನೀನು ಬೇರೆ. ಅಲ್ಲ ಕಣೋ, ಈ ಹಾಳು ಕಾಯಿಲೆಗಳು ಒಳ್ಳೆಯವರು ಕೆಟ್ಟರು ಅಂತ ನೋಡ್ಕೊಂಡು ಬರ್ತಾ? ನೀ ಹೇಳ ತರ ಈ ಹಾಳಾದ ಕಾಯಿಲೆ ಬರೀ ಕೆಟ್ಟವ್ರಿಗೆ ಮಾತ್ರ ಬರಲ್ಲ. ಇಷ್ಟಕ್ಕೂ ನಾನು ನೀನೇನು ಸಾಚರ? ದುಡ್ಡುಗೋಸ್ಕರ ರೌಡಿಸಂ ಮಾಡಿದ ಅಯೋಗ್ಯರು. ನಮ್ಗೆ ಯಾಕೋ ಬರಲಿಲ್ಲ ಈ ಸ್ಯಾಕ್ರೋ ಡಿಸೀಸು? ನನ್ನ ಸುಹಾಸಿನಿ ಕೆಟ್ಟೋಳಲ್ಲ, ಅವಳ ಮನಸ್ಸು ಯೋಚನೆ ಇದ್ರಲ್ಲಿ ಯಾವುದರಲ್ಲೂ ಕೆಟ್ಟತನ ಇಲ್ಲ. ಅವಳಿಗೆ ಯಾಕೋ ಬಂತು ಇದು? ಸಾರಿ ಗುರು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗುರು, ತಪ್ಪು ಮಾತಾಗ್ಬಿಟ್ಟೆ. ಸಾರಿ ಗುರು. ಸಾರಿ ರಘು, ಫಸ್ಟ್ ಟೈಮ್ ನಾನು ನಿನ್ನ ಮೇಲೆ ಸಾರಿ. ಪರವಾಗಿಲ್ಲ ಬಿಡುಗುರು, ಪರವಾಗಿಲ್ಲ, ಮನೇಲಿ ಎಲ್ಲರೂ ಕಾಯ್ತಾ ಇದ್ದಾರೆ, ನಡೀ ಹೋಗೋಣ. ನಡಿ. ರಾಖಿ ಕಟ್ಟಿಸ್ಕೊಂಡ್ಬಿಟ್ಟಿದೀರಾ? ನನ್ನ ಹಣೆ ಮ್ಯಾಲಿನ ಕುಂಕುಮ ಕರಗದಂಗಿರ್ಲಿ ಅಂತ ಕಂಕಣ ಕಟ್ಟಿದ್ರ ಕಣ್ಮುಂದಿರುವ ಕಾಲ ಪೂರ ಕಣ್ಣಾಗಿರ್ತಾನ. ಹಂಗ
ಇಂದ ಇವನಿಂದ ಅಲ್ಲ ಇವರಿಂದ ಇವರಿಂದ ಕಾಲಾಪುರ ಮುತ್ತೈದೆ ಆಗಿರುವಂತ ಆಶೀರ್ವಾದ ಮಾಡಿಸ್ಕೊಂಡ್ರ ಆಶೀರ್ವಾದ ಕರಿ ಆಗ್ತದ. ಪಾಪ ಹೆಂಗಸರು ಗಂಡನ ಆಯಸ್ಸು ಗಟ್ಟಿಯಾಗ್ಲಿ ಅಂತ ಕೈ ಕಂಕಣ ಕಟ್ತಾರೆ, ಓಕೆ. ಆದ್ರೆ ಗಂಡಸರು ಎಷ್ಟೊಂದು ಸ್ವಾರ್ಥಿಗಳು. ಮುತ್ತೈದೆಯಾಗಿರು ಅಂದ್ರೆ ಇನ್ನೊಂದ್ ಅರ್ಥ, ನನಗಿಂದ ಮುಂಚೆ ನೀನೇ ಟಿಕೆಟ್ ತಗೊಂಬಿಡು ಅಂತ ಹೇಳ್ದಂಗ ಅಲ್ವಾ? ಈಗ ನೀ ಬಾಯ್ ಬಂದ್ ಮಾಡ್ಲಿಲ್ಲ ಅಂದ್ರ ಬಡಿಗೆ ತಗೊಂಡ್ ಬಡಿತೀನ. ಎಲ್ಲಿ ಹೋಗಿದ್ರಿ ನೀವು? ಬೆಳಿಗ್ಗೆಯಿಂದ ನಿಮ್ಗೋಸ್ಕರನೇ ಕಾಯ್ತಿದ್ದೆ ನಾನು. ಸ್ವಲ್ಪ ಹೊರಗಡೆ ಕೆಲಸ. ಏನು ಇಲ್ಲ, ಇವತ್ತು ಭೀಮನ ಅಮಾವಾಸ್ಯೆ, ಅತ್ತೆ ಹೇಳಿದ್ದಾರೆ ನಿಮ್ಮ ಆಯಸ್ ಗಟ್ಟಿಯಾಗಿರ್ಲಿ ಅಂತ ಪೂಜೆ ಮಾಡಿ ನಿಮ್ಮಿಂದ ನಾನು ಮುತ್ತೈದೆ ಆಗಿರ್ಬೇಕು ಅಂತ ಆಶೀರ್ವಾದ ತಗೋಬೇಕು. ಒಂದ್ ನಿಮಿಷ ಇರಿ, ನಾನು ಪೂಜೆ ಸಾಮಾನು ತಗೊಂಡ್ ಬರ್ತೀನಿ. ನೆನ್ನೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬಂದಿತ್ತು, ಹಾಗಾಗಿ ಹೊರಗೋಗ್ಬೇಕಾಯ್ತು. ನೆನ್ನೆ ನೀವು ಯಾಕೆ ಹೋದ್ರಿ ಅಂತ ಕೇಳಲಿಲ್ಲ. ನಾ ಆಕ್ಚುಲಾಗಿ ಬೇಗ ಬರಬೇಕು ಅನ್ಕೊಂಡಿದ್ದೆ, ಅಷ್ಟರಲ್ಲಿ ಆ ಇನ್ಫಾರ್ಮರು ಯಾಕೆ ವಾಪಸ್ ಬಂದಿಲ್ಲ ಅಂತಾನು ಕೇಳಲಿಲ್ಲ. ನೀನು ಹೇಳ್ತಾ ಇಲ್ಲ, ಆದ್ರೆ ನೀ ರೀತಿ ಮಾಡ್ತಾ ಇರೋದು ಹೇಳಿಸ್ತಾ ಇದೆ. ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೋಬೇಕಾಗಿತ್ತು ನೀವು. ಒಂದ್ ಚಿಕ್ಕ ಚಿಕ್ಕ ಆಸೆಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ, ನನ್ಗೆ ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದೀರಾ? ಗಂಟ ಪೊಲೀಸ್ ಆಗ್ಬೇಕು ಅಂತ ಆಸೆ ಪಟ್ಟ ಮೇಲೆ ಅವ್ನ ಡ್ಯೂಟಿನ ಅರ್ಥ ಮಾಡ್ಕೋಬೇಕು. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತ ಫೋನ್ ಬಂದಿತ್ತು, ಅದಕ್ಕೆ ಹೋದೆ. ನಿಮ್ ಮೊಬೈಲ್ ನೆನ್ನೆ ನಿಮ್ಮ ಹತ್ರ ಇರ್ಲಿಲ್ಲ. ಸುಳ್ಳು, ನನ್ನ ಹತ್ರ ಸುಳ್ಳು ಹೇಳ್ತಿರಲ್ಲ. ಹಾಗಲ್ಲ, ಹಾಗೂ ಇಲ್ಲ ಹೀಗೂ ಇಲ್ಲ, ಒಟ್ಟಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಬರೀ ಸುಳ್ಳು. ನನ್ನ ಜೀವನದ ಮೊದಲನೇ ಭೀಮನ ಅಮಾವಾಸ್ಯೆ, ಎಷ್ಟು ಆಸೆ ಪಟ್ಟಿದೆ ಗೊತ್ತಾ? ನನ್ನ ಆಸೆ ನಿಮ್ಗೆ ಕಾಲ್ ಕಸ ಅಲ್ವಾ? ನನ್ಗೆ ಬೆಲೆ ಇಲ್ಲ ಅಂದ್ಮೇಲೆ ಛೇ, ಈ ಮನೇಲಿ ನಾನು ಯಾಕಿರ್ಬೇಕು? ಶಾವಿಗೆ ಪಾಯಸ ನೆನ್ನೆ ಹಬ್ಬ ಅಂತ ನಾನೇ ಮಾಡಿದ್ದೆ, ನಿಮಗೆ ಅಂತ ಇತ್ತಿಟ್ಟಿದ್ದೆ. ಫ್ರಿಡ್ಜ್ನಲ್ಲಿತ್ತು, ತಣ್ಣಗಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡು, ನಾನು ಸುಳ್ಳು ಹೇಳಿದ್ ನಿಜ. ಅದು ನೀನು ಮುತ್ತೈದಾಗಿರ್ಬೇಕು ಅಂತ ಆಶೀರ್ವಾದ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಆಗ ಆಶೀರ್ವಾದ ಮಾಡಿದ್ರೆ ನಿನ್ನ ಸಾವನ್ನು ನಾನೇ ಹತ್ತಿರ ಕರೆದಂಗಲ್ವಾ? ನೀ ನನಗಿಂತ ಜಾಸ್ತಿ ದಿನ ಬದುಕಬೇಕು. ನನ್ನ ಕನ್ಸಲ್ಲಿ ಕೂಡ ನೀನು ಮುತ್ತೈದ ಇರಬೇಕು ಅಂತ ಆಶೀರ್ವಾದ ಮಾಡಲ್ಲ. ನನ್ನ ಆಯಸ್ ಕೂಡ ನಿನಗೆ ಇರಲಿ ಅಂತ ನನ್ನ ಮನಸ್ಸಾರ. ಹಾಗಲ್ಲ, ಹಾಗೆಲ್ಲ ಹೇಳಬಾರ್ದು ನೀವು. ನೋಡಿ, ಸಾವಿರೋದು ನಮಗಷ್ಟೇ, ನಮ್ಮ ಪ್ರೀತಿಗಲ್ಲ. ನಮ್ಮದು ಸಾವೇ ಇಲ್ದಿರೋ ಪ್ರೀತಿ. ದೇವರ ಹಾಗೆ ನೀವು ನನ್ನ ಜೊತೆಗಿದ್ರೆ ನನಗೇನಾಗುತ್ತೆ? ನನ್ನ ಮುಖದಲ್ಲಿ ಈ ನಗು ಮಿನುಕ್ತಾ ಇರುತ್ತೆ.
ನಮ್ ಕಡೆ ಚಾ ವಾಸನೆ ಬರ್ತಾ ಇದೆ. ಹೌದು, ಸಕ್ರಿ ಹಾಕಿದ್ಯಾ? ಹೌದಲ್ಲ. ನೀ ಸಕ್ರಿ ತಗೊಳಂಗಿಲ್ಲ ಬಿಡ. ಸಕ್ರಿ ಇಲ್ದೆ ನಾ ಚಾ ಕುಡಿಯೋಂಗೇ ಇಲ್ಲ. ಹಂಗಂದ್ರೆ ಚಾನೇ ಕುಡಿಯಂಗಿಲ್ಲ ಬಿಡ. ಏನ್ ಪ್ರಾಬ್ಲಮ್? ಸಕ್ರಿ ಹಾಕಲ್ಲ ಅಂತಳ್ ನೋಡವ. ಅಷ್ಟೇ ಓಕೆ? ಎಕ್ಸ್ಕ್ಯೂಸ್ ಮೀ, ಶಾಣೆ ಅದಾನ, ಶಾಣೆ ಅದಾನ. ಏನ ಗುರು, ಅದೇನಂದ್ರೆ ನೀ ಎಲ್ಲಿ ಹೋಗಿದ್ದ? ಅವಳು ಬಿಟ್ಟು ಅವಳ ಜೊತೆ ಫ್ರೆಂಡ್ ಬೇರೆ ಬರ್ತಾ ಇದ್ದಾಳೆ. ಬೇಗ ಬಾ. ಜೊತೆಗೆ ಸ್ವಲ್ಪ ವಿಷಯ ಉತ್ತರಲ್ಲ. ಯಾಕೋ ಅಲ್ಲ ಗುರು, ಅವಳ ಜೊತೆಗೆ ಬಂದಿರೋದು ಯಾರು ಗೊತ್ತಾ? ಶಾಲಿನಿ, ನಮ್ ಗುರು ಗರ್ಲ್ ಫ್ರೆಂಡ್. ಅವಳಲ್ಲಿ ಬಂದ್ರೆ ಏನಾಗತ್ತೆ ಅಂತ ಗೊತ್ತಲ್ಲ. ನನಗಂತೂ ಭಯಂಕರ ಟೆನ್ಷನ್ ಆಗ್ತಿದೆ ಗುರು. ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯೋಚನೆ ಮಾಡು ಗುರು, ಹೆಂಗ್ ಮೇಂಟೈನ್ ಮಾಡೋದು? ಯಾಕಪ್ಪ, ಏನಾಯ್ತು ಮತ್ತೀಗ ಹೆಂಗ್ ಮಾಡ್ದ ಗೊತ್ತಾಗ್ತಿಲ್ಲ. ಏನಾದ್ರೂ ಮಾಡ್ಲೇಬೇಕು. ತಲಿ ಉಳಿದ್ರ ತಲಿ ಮಾರು ಉಳಿತದ, ಹಂಗೇನಾದ್ರೆ ಹೇಳ್ರಿ. ಏನ್ ಮಾಡೋದೇ ಮಲ್ಲವ್ವ, ಬರೋ ಹಾಕಿ ಜೀವ ತಗೊಳ್ಳೋ ತೂಫಾನ್ ಅದಾಳ. ಹಾ ನೋಡಿ, ಸುಹಾಸಿನಿ ಬಂದು ಅವಳ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿ ನನ್ ಕರಿಯಷ್ಟರಲ್ಲಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಅಯ್ಯೋ ಎಲ್ಲವ, ಭೀಮನ ಅಮಾವಾಸ್ಯ ಪೂಜೆ ಮಾಡಿ ಇನ್ನ ಒಂದ್ ವಾರನೂ ಆಗಿಲ್ಲಲ್ಲೋ. ಅಯ್ಯೋ, ನಾನು ಹೇಳಿದ್ದು ಹಾರ್ಟ್ ಅಟ್ಯಾಕ್ ಬರತ್ತಾರೆ ನಾಟಕ ಮಾಡಿ ಅಂತ. ಅಷ್ಟಲ್ಲಿ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಗಲಾಟೆ ಮಾಡಿ, ಟೆನ್ಷನ್ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಷ್ಟ್ ಸಾಕು ಎಸ್ಕೇಪ್ ಆಗಕ್ಕೆ. ನೀ ಮಾತ್ರ ತಣ್ಣಗ್ ರೂಮ್ ನಾಗ್ ಕುಂದಿರ್ತೀಯ. ಹೌದಲ್ಲೋ? ಪೇಮೆಂಟ್ ಕೊಡೋ ನಾನ್ ತಾನವ. ರೊಕ್ಕ ಕೊಡೋ ಮಂದಿಗೆ ಕಲಿ ಬೆಲಿ ಏನ್ ಗೊತ್ತು? ನೀ ಹೊಂಡು. ಓಕೆ ಹುಷಾರು. ಮನೆ ಅಂತೂ ಸೂಪರ್ ಆಗಿದೆ. ಮನೆಯವರಂತೂ ಇನ್ನೂ ಸೂಪರ್. ಇವಳು ಶಾಲಿನಿ, ನನ್ನ ಬೆಸ್ಟ್ ಫ್ರೆಂಡ್. ಇವರು ನಮ್ಮ ಮತ್ತೆ ನಮ್ಮ. ನಮಸ್ಕಾರ. ಸೂರ್ಯ ಅಲ್ಲಿದ್ದಾನೆ ಒಳಗಡೆ? ಜಳಕ ಮಾಡಕ್ ಹೋಗ್ಯಾನವ. ಓಕೆ. ಹೌದವ್ವ ತಂಗಿ, ನೀನು ಇದೇ ಊರಿನಾಗೆ ಇದೀಯಾ? ಹೌದು ಅಂಕಲ್, ಮುಂಚೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದೆ, ಈಗ ಗೋವಾಕ್ ಶಿಫ್ಟ್ ಆಗಿದ್ದೀನಿ. ಹಲೋ, ನೀವೇನು ಹಾರ್ಟ್ ಅಟ್ಯಾಕ್ ಆದ್ರೂ ಇಲ್ಲೇ ಕೂತಿದ್ದೀರಾ? ಓ, ನಿಮ್ ಪರ್ಫಾರ್ಮೆನ್ಸ್ ನೋಡಿ ನಿಮ್ ಹೆಂಡತಿ ಹಾರ್ಟ್ ಅಟ್ಯಾಕ್ ಆಯ್ತಾ? ಹಾ, ಬಂದಿಯವ. ಶಾಲಿನಿ, ನನ್ ಬೆಸ್ಟ್ ಫ್ರೆಂಡ್. ಸೂರ್ಯ ಅಲ್ಲಿದ್ದಾನೆ ಒಳಗಡೆ? ಜಳಕ ಮಾಡಕ್ ಹೋಗ್ಯಾನವ. ಈಗ ಗೋವಾಕ್ ಶಿಫ್ಟ್ ಆಗಿದ್ದೀನಿ, ತಾಯಿ ತಂಗಿ ಇಲ್ಲೇ ಇದ್ದಾರೆ. ಎಲ್ಲಿ ಹೊಂಟಿ ಸುಹಾಸಿನಿ ನೋಡಕ್ಕೆ? ಅಲ್ಲಿ ಶಾಲಿನಿ ಇರ್ತ. ಸಾವೇ ಇದ್ರು ಭಯ ಇಲ್ಲ, ಇಂಥ ಟೈಮಲ್ಲಿ ಜೊತೆಗೆ ಇದ್ದವ್ರನ್ನ ಗಂಡ ಅನ್ನಲ್ಲ. ಸೂರ್ಯ. ಯಸ್ ಸೂರ್ಯ, ಆಲ್ವೇಸ್ ಯಂಗ್, ಅಂಡರ್ವರ್ಲ್ಡ್ ಕಿಂಗ್. ಆದ್ರೆ ಕದ್ದು ಬಾಳೋ ಗತಿ ಬರಬಾರ್ದಾಗಿತ್ತು. ಸೊ ಸ್ಯಾಡ್. ಇದು ಕದ್ದು ಬಾಳೋದಲ್ಲ, ಶುದ್ಧವಾಗಿ ಬಾಳೋದು. ಹಳೆ ಸೂರ್ಯ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಹಳ್ಳ ತೋಡಿರ್ತಿದ್ದೆ. ತೋಡಿದ್ದೆ, ಆದ್ರೆ ಬಿದ್ದಿದ್ದು ನನ್ನ ಹೆಂಡತಿ ಹೆಣ. ನೋಡು, ಅದು ಗೊತ್ತಿಲ್ಲದೆ ಆಗಿದ್ದು. ಆದ್ರೆ ನೀ ಗೊತ್ತಿದ್ದು ತಪ್ಪು ಮಾಡ್ತಿದ್ಯಾ? ಸಾವಿನ ಕಥೆನ ರಕ್ತದಲ್ಲೇ ಬರಿಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ರಾಜ್ಯ ಬಿಟ್ಟು ರಾಜ್ಯಕ್ಕೆ ರಕ್ತ ಹುಡುಕೊಂಬಂದಿದ್ದೀನಿ ಅಂತ ಆಸೆ ನಿಟ್ಕೊಂಡು ಏನಾದ್ರೂ ಆಯುಧ ತೆಗೆದ್ರೆ ನಡೆಯೋದು ಆಯುಧ ಪೂಜೆನೆ. ಕುಂಬಳಕಾಯಿ ಬದಲು ನಿನ್ ತಲೆನ ಹೊಡೆದು ನಿನ್ ಸಾವನ್ಸೋದಿನ ಕಡ್ಲೆ ಪುರಿ ತರ ಹಂಚ್ಬಿಡ್ತೀನಿ. ರಾಜ್ಯ ಬಿಟ್ಟು ಬಂದ ತಕ್ಷಣ ರಾಜ್ಯ ಭಾರ ಮಾಡಕ್ಕಾಗಲ್ಲ, ಮೊದಲು ನಿನ್ ಸೈನ್ಯ ನೆಟ್ಟಿದೆಯಾ ನೋಡ್ಕೊ. ನನ್ನಂಥ ಪಂಟ್ರಿಗೆ ಸೈನ್ಯ ಬೇಕಾಗಿಲ್ಲ, ಸೆಂಗಲ ಹೊಡಿತೇನೆ.
ಪಂಜಾಬಿ ಸಹೋಲಿಯ ನೋಡಿದಕ್ಕೆ ಪಂಟ್ರಗಳ ಕೈಲಾಗಲ್ಲ, ಹಂಟ್ರಗಳು ಬೇಕು. ನೀ ಹೇಳಿದ್ ನಿಜ. ನನ್ನ ಗುರಿನೇ ನಿನ್ನ ಹೆಂಡತಿ, ನನ್ನ ಹೆಂಡತಿ ಸಾವ್ಗೆ ಅವಳ ಸಾವೇ ಪರಿಹಾರ. ಹಾಗಂತ ಹತ್ತು ದಿನದಲ್ಲಿ ಸಾಯೋ ನಿನ್ನ ಹೆಂಡತಿನ ಕೊಂದ್ರೆ ನನ್ನ ಸೇಡ್ ತೀರುತ್ತಾ? ನೋ. ಹಾಗಂತ ಸುಮ್ಮನಾದ್ರೆ ಹೆಂಡ್ತಿನ ಕಳ್ಕೊಂಡು ನೋವು ಎಂಥದ್ದು ಅಂತ ನಿನಗೆ ಹೇಗೆ ಅರ್ಥ ಆಗಬೇಕು? ಅದಕ್ಕೆ ನೀನು ಒಳಗೆ ಹೋಗದೆ ನನ್ನ ಜೊತೆ ಬರ್ತೀಯ. ನಿನ್ನ ಹೆಂಡ್ತಿ ಬದುಕಿರೋ ಈ ಕಡೆ ಹತ್ತು ದಿನ ನೀನು ಅವಳಿಂದ ದೂರ ಇರಬೇಕು. ನಿನ್ನ ಹೆಂಡ್ತಿ ಸಾಯೋ ಕಡೆ ಗಳಿಗೆಯಲ್ಲಿ ನೀನು ಅವಳ ಜೊತೆ ಇಲ್ವಲ್ಲ ಅಂತ ಕೊರಗಿ ಕೊರಗಿ ನರಳಬೇಕು. ಅದನ್ನ ನೋಡಿ ನಾನು ಖುಷಿ ಪಡಬೇಕು. ಆಗ್ಲೇ ನನ್ನ ಸೇಡ್ ತೀರೋದು. ಸೇಡ್ ತೀರಿಸ್ತೀನಿ ಅಂತ ನನ್ನ ಮುಂದೆ ಸೆಡ್ ಹೊಡೆದಿಂತವರೆಲ್ಲ ಸೈಲೆಂಟ್ ಆಗಿ ಶೆಡ್ ಸೇರಾಯ್ತು. ನನ್ನ ಮಾತು ಮೀರಿದ್ರೆ ಏ ಸತ್ಯ ನಿನ್ನ ಹೆಂಡತಿ ಹತ್ರ ಬಂದು ನೀನ್ ಯಾರು ಏನು ಅಂತ ಸಾಕ್ಷಿ ಸಮೇತ ಸತ್ಯ ಹೇಳ್ತಾನೆ. ಆಗ ಮುಂದಿನ ವಾರ ನಡೆಯೋದು ನಿನ್ನ ಹೆಂಡತಿ ಸಾವಿನ ಮೆರವಣಿಗೆ ಅಲ್ಲ, ಪೆಂಡ ಪ್ರಧಾನ. ಒಳಗೆ ಹೋದ್ರೆ ಸಾವು, ನನ್ನ ಜೊತೆ ಬಂದ್ರೆ ನೋವು. ನೀವು ಹೋಗಿ ಸುವಾಸನ ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲಪ್ಪ ನೀನು? ಬರ್ತೀನಿ. ಬೆಳಿಗ್ಗೆಯಿಂದ ನಮ್ಮ ಹುಡುಗರು ನಿಂಗೆ ತೋರಿಸಿದ್ದು ಮಾರ್ನಿಂಗ್ ಶೋ ಮ್ಯಾಟ್ನಿ. ಚೆನ್ನಾಗಿ ಎಂಜಾಯ್ ಮಾಡಿರ್ಬೇಕಲ್ಲ. ಆದರೆ ನಾನೀಗ ತೋರ್ಸೋಕೆ ಹೊರಟಿರೋದು ಫಸ್ಟ್ ಶೋ, ಕಿಕ್ಕಿರುತ್ತೆ ನೋಡ್ತೀಯಾ. ಅಣ್ಣ ಸೂರ್ಯನ ಹೆಂಡತಿಗೆ ಬೆಳಿಗ್ಗೆಯಿಂದ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ, ಏನು ವರ್ಕೌಟ್ ಆಗಲಿಲ್ಲ, ಎದೆನೋ ಅಂತ ಸಿಕ್ಕಾಪಟ್ಟೆ ಒದ್ದಾಡ್ತಿದ್ರು. ಈಗ ತನ್ನ ಡಾಕ್ಟರ್ ಬಂದು ನಿದ್ದೆ ಬರ ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ. ಸಂಜೆ ಅವ್ರಿಗೆ ಎಚ್ಚರಾದ್ಮೇಲೆ ಮುಂದಿನ ರಿಪೋರ್ಟ್ ಹೇಳ್ತೀನಿ ಅಣ್ಣ. ಬ್ರೈನ್ ಗೇಮ್ ಮಾಸ್ಟರ್, ಕಿಲಾಡಿ ಫೈಟರ್, ಅಂಡರ್ವರ್ಲ್ಡ್ಗೆ ಡಾನ್ ಸೂರ್ಯ. ಸೂರ್ಯನ ಕಣ್ಣಲ್ಲಿ ನೀರು. ಬಿಸಿ ಬಿಸಿಯಾಗಿದೆ. ಇದೇ ಕಣ್ಣೀರ್ಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿರೋದು. ನರಕ ನರಕ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ. ಇದೇ ತರ ಒಂದು ವಾರ ದಿನಕ್ಕೆ ಮೂರ್ ಶೋ ತೋರಿಸ್ತೀನಿ. ಬಾಹರಾಗೋ ನೋವುಗಿಂತ ಅಂದರಾಗೋ ನೋವು ಅಂದ್ರೆ ಏನು ಅನ್ನೋದು ನಿನಗೆ ಅರ್ಥ ಆಗಬೇಕು. ನಿನ್ನನ್ನು ಹೊಡೆದು ನಾಳೆ ನಾನು ಡಾನ್ ಅನ್ನಿಸ್ಕೋಬಹುದು. ನಂಗೆ ಡಾನ್ ಪಟ್ಟ ಬೇಕಾಗಿಲ್ಲ. ಆಳಿ ಖುಷಿ ಪಡೋದಕ್ಕಿಂತ ಈ ನಿನ್ನ ಅಳುನ ನೋಡಿ ಖುಷಿ ಪಡ್ತೀನಲ್ಲ, ಅದು ನನಗ್ ಮುಖ್ಯ. ಹಲೋ. ಏ ಅದೆಲ್ಲ ನನಗ್ ಗೊತ್ತಿಲ್ಲ. ಈ ವರ್ಷ Under-12 ನಲ್ಲಿ ನನ್ನ ಮಗ ಆಡ್ಲೇಬೇಕು, ಇಲ್ಲ ಅಂದ್ರೆ ವಿಕೆಟ್ ನ ಸ್ಟೇಡಿಯಂ ಮೇಲೆ ನೆಡಲ್ಲ, ನಿಮ್ಮ ಸೆಲೆಕ್ಟರ್ ಎದೆ ಮೇಲೆ ನೆಡ್ತೀನಿ. ಐವತ್ತು ಲಕ್ಷ ಕೊಡ್ತೀನಿ. ನಾನು ಹೊಡೆದಾಕ್ಬಿಡಿ, ನಾನು ಸಾಯಿಸ್ಬಿಡಿ. ಸಾವಂದ್ರೆ ನನ್ಗೆ ಭಯ ಇಲ್ಲ, ಆದ್ರೆ
ನನ್ನ ಹೆಂಡತಿ ಸಂಕಟನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಕಿಲ್ ಮೀ, ಕೊಂದ್ಬಿಡಿ ನನ್ನ, ಪ್ಲೀಸ್ ಕೊಂದ್ಬಿಡಿ. ಒಂದು ಕೋಟಿ, ಎರಡು, ಎರಡು ಕೋಟಿ ಕೊಡ್ತೀನಿ. ನಿಜವಾಗ್ಲೂ ಸಾಯ್ಬೇಕಾ? ತಗೋ, ಶೂಟ್ ಮಾಡ್ಕೋ. ನೋಡಿ, ಪ್ಲೀಸ್ ತಮಾಷೆ ಮಾಡ್ಬಿಡಿ, ನಾನು ಸಾಯ್ಬೇಕು. ಐ ವಾಂಟ್ ಟು ಡೈ. ಸಾಯಿಸಿ ನನ್ನ ಪ್ಲೀಸ್. ಹೀರೋ ತರ ಮೆರಿತಾ ಇದ್ದೆ, ಈಗ ಸಾಯಿಸು ಸಾಯಿಸು ಅಂತ ಬೇಡ್ಕೋತಾ ಇದೀಯಾ? ಎಲ್ಲೋಯ್ತ ನಿನ್ ಹೀರೋಯಿಸ್ ಅಮ್ಮ, ಎಲ್ಲೋಯ್ತ ನಿನ್ ಪವರ್? ತಲೆಗೆ ಏಮ್ ಮಾಡಿ ಶೂಟ್ ಮಾಡ್ಕೊಂಡೆ. ನಾನು ನಿನ್ನ ನಂಬ್ತೀನಿ, ಎರಡು ಕೋಟಿ ಕೊಟ್ರೆ ನೀನ್ ಸಾಯ್ಬೋದು. ರಿಲೀಸ್ ಮಾಡ ಇವನ್ನ. ಗುರು, ಇವನ್ನ ನಂಬೋದಾ? ಇವನ್ ಕೈಯಿಂದ ಏನ್ ಮಾಡಕ್ಕಾಗುತ್ತೆ? ಅಲ್ಲಿ ಇವನ್ ಹೆಂಡತಿಗೆ ನಿಜ ಗೊತ್ತಾಗಬಾರ್ದು ಅಂದ್ರೆ ಇಲ್ಲಿ ಇವನ್ ಸೈಲೆಂಟ್ ಆಗಿ ಇರ್ಲೇಬೇಕು. ರಿಲೀಸ್ ಮಾಡಲೆ. ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ಜೊತೆಲೆ ಆಟ ಆಡ್ಕೊಂಡು ಬೆಳೆದವನು ನಾನು. ಗನ್ ಒಳಗಡೆ ಮ್ಯಾಗ್ಝಿನ್ ಇದ್ರೆ ಎಷ್ಟು ತೂಕ ಇರುತ್ತೆ, ಮ್ಯಾಗ್ಝಿನ್ ಇಲ್ಲ ಅಂದ್ರೆ ಎಷ್ಟು ತೂಕ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರೀ ಫೈಟ್ ಮಾಡಿದ್ರೆ ಹೀರೋ ಅಲ್ಲ, ಫೈಟ್ ಜೊತೆಲೆ ಆಕ್ಟೂ ಮಾಡಬೇಕು. ಆಗ್ಲೇ ಹೀರೋ ನಾನು ಈಗಲೂ ಹೇಳ್ತಾ ಇದ್ದೀನಿ, ನನಗೆ ಸಾವಂದ್ರೆ ಹೆದರಿಕೆ ಇಲ್ಲ. Thank you.
ಬಾಬಿ, ಅಣ್ಣ ನನಗೆ ತುಂಬ ಬೇಕಾದವರು. ನಿಮಗೆ ಹೀಗಾಗಿದೆ ಅಂತ ಗೊತ್ತಾಯ್ತು, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು. ಅಣ್ಣ ಬರ್ತೀನಿ. ಇಲ್ಲಿ ನಿನ್ನ ಮಗ ಸೇಫ್ ಆಗಿರ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ನೀನು ಬಾಬಿ ಹತ್ರ ನಿಜ ಹೇಳಬಾರ್ದು. ಹಲೋ, ಹಾಯ್ ಶಾಲಿನಿ. How are you? I'm good. ನಿಮ್ಗೆ ಗೊತ್ತಲ್ವ ಶಾಲಿನಿ ಅವತ್ ಮನೆಗೆ ಕರ್ಕೊಂಡು ಬಂದಿದೆ, ನನ್ನ ಬೆಸ್ಟ್ ಫ್ರೆಂಡ್. ಹಾಯ್. ಹಲೋ ಗುರು, ನೀನು ಹೇಳ್ದಂಗೆ ಶಾಲಿನಿ ತಂಗಿನ ಕಿಡ್ನಾಪ್ ಮಾಡಿ ಅವಳು ಫೋನ್ ಮಾಡಿ ಹೇಳಿದಾಯ್ತು ಗುರು. ತುಂಬಾ ದಿವಸದಿಂದ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ಫೈನಲಿ. ಯಾಕೆ ನಿಂತ್ಕೊಂಡಿದ್ಯಾ, ಕೂತ್ಕೋ. ದಟ್ಸ್ ಓಕೆ, ನಿನ್ನ ನೋಡಕ್ಕೆ ಅಂತ ಬಂದೆ. ಆಕ್ಚುಲಿ ತುಂಬಾ ಅರ್ಜೆಂಟ್ ಕೆಲಸ ಇದೆ. ಐ ವಿಲ್ ಸೀ ಯು. ಸರಿ, ಹೋಗ್ಬಾ. ಬಾಯ್. ಒಬ್ಬರನ್ನೊಬ್ರು ಕೊಲ್ಲೋದಕ್ಕೆ ನೀವಿಬ್ರು ಕಾಂಪೀಟ್ ಮಾಡ್ತಾ ಇದ್ರಾ? ನಿಮ್ಮಿಬ್ರಿಗೂ ನಾನೊಂದು ಸತ್ಯ ಅಂತ ಹೇಳ್ತೀನಿ ಕೇಳಿ. ಸತ್ಯ, ನೀನು ತಿಳ್ಕೊಂಡ್ರ ಹಾಗೆ ನಿನ್ನ ಹೆಂಡತಿನ ಕೊಲೆ ಮಾಡಿದ್ದು ಸೂರ್ಯ ಅಲ್ಲ, ನಿನ್ನ ಸ್ನೇಹಿತ ಗುರುನ ಮರ್ಡರ್ ಮಾಡಿದ್ದು ಸತ್ಯನೂ ಅಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅನ್ನೋ ನಿಮ್ಮ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ಅವತ್ತು ಚರ್ಚ್ ಹತ್ರ ನಿಮ್ಮ ನೋಡಿದ ತಕ್ಷಣ ನಿಮ್ಮನ್ನ ಹಿಡಿಬೇಕು ಅನ್ನೋ ಅಷ್ಟರಲ್ಲೇ ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಪೀಟರ್ ಮತ್ತು ಶಂಕರ್ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡ್ರು. ಸತ್ಯನ್ ಜೊತೆ ಇದ್ದ ಶಂಕರ್ ಮೇಲೆ ನಾನು ಮೊದಲಿಂದನೂ ಡೌಟ್ ಇತ್ತು. ಅವರಿಬ್ಬರನ್ನ ಲಾಕ್ ಮಾಡಿ ಬಾಯ್ ಬಿಡಿಸಿದಾಗ. ಎಕ್ಸ್ಕ್ಯೂಸ್ ಮಿ ಸರ್. ಶಂಕರ್ ಸರ್, ಈ ಎರಡೂ ಕೊಲೆಗಳನ್ನ ಇವನ್ ಕೈನಲ್ಲಿ ಯಾರು ಯಾವಾಗ ಯಾತಕ್ಕೋಸ್ಕರ ಮಾಡಿಸಿದ್ರು ಅನ್ನತಾನೆ ನಿಮ್ ಕ್ಯೂರಿಯಾಸಿಟಿ. ಸೂರ್ಯನ ಮುಗಿಸೋ ಸುಪಾರಿನ ಸತ್ಯ ರಿಜೆಕ್ಟ್ ಮಾಡಿದ್ಮೇಲೆ ಆ ನಾಯ್ಡು ಶಂಕರ್ನ ಒಳಗಾಕೊಂಡ. ಈ ಕಪಟಿಕಲ್ಲ ಸೂತ್ರಧಾರ ಆ ನಾಯ್ಡು. ನೀವಿಬ್ರು ಕೊಲೆನೇ ಮಾಡಿಲ್ಲ. ಏನು ಅಮ್ಮ ಅವ್ರು ಬಿಡಿಸ್ತಾ ಇದೀರಾ ಇಲ್ಲಿ ನೋಡೋಣ? ಇಲ್ಲ, ಸುಮ್ಮನೆ ಕೂತ್ಕ. ಜ್ಯೂಸ್ ಮಾಡ್ತೀನಿ. ಯಾರು ಈ ಉಯ್ಯಾಲೆ ಜೋಡಿ? ಗೊತ್ತಾಗಲ್ವಾ, ಇದು ನಾನು, ಇದು ನೀವು. ಹಾಗಾದ್ರೆ ಜನ್ಮದ ಜೋಡಿನ. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ ಪೊಲೀಸ್ ಆಫೀಸರ್ ಆಗಿರ್ಬೇಕು ಅಂತ ಆಸೆ ಪಟ್ಟಿದ್ದು ನಿಜ. ಯಾಕೋ ಈಗ ಪೊಲೀಸ್ ಆಫೀಸರ್ ಅಂದ್ರೆ ಬೋರ್ ಅನಿಸ್ತಿದೆ. ನಾನು ಆಗ್ಲೇ ನಿಂಗೆ ಬೋರ್ ಆಗೋದ್ನ? ಆಗಲ್ಲ ರೀ. ಮತ್ತೆ ಹೆಂಗ್ರಿ ಈ ಕೆಲಸ, ಟೆನ್ಷನ್, ಕಮಿಟ್ಮೆಂಟ್ಸ್, ಇದನ್ನೆಲ್ಲ ಬಿಟ್ಟು ನಾವಿಬ್ರು ಮಾತ್ರ ಪ್ರೈವೇಟ್ ಆಗಿ ಒಂದು ಪ್ರಶಾಂತವಾಗಿರೋ ಜಾಗದಲ್ಲಿ ಇರಬೇಕು. ಓಹೋ, ಹೀಗೆ. ಎಕ್ಸ್ಕ್ಯೂಸ್ ಮಿ ಭಾಯ್ ಸಾಬ್, ಮೂವ್ ಮಿಟಾ ಕೀಜಿಯೇ. ಕಿಸ್ ಲಿಯೇ? ಮೇರಾ ವೈಫ್ ಕಾ ಫಸ್ಟ್ ಡಿಲಿವರಿ ಹೈ. ಆಹಾ, ಫಸ್ಟ್ ಬೇಬಿ ಲಡ್ಕಾ ಹುವಾ ಹೈ. ಕಂಗ್ರಾಚುಲೇಷನ್ಸ್ ಲಡ್ಕಾ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಏನು ಹಾಗೆ ನೋಡ್ತಾ ಇದೀಯಾ? ಈ ವಾರ ಮುಗ್ದಾದ್ಮೇಲೆ ನನ್ನ ಆರೋಗ್ಯ ಪೂರ್ತಿ ಸರಿಯಾಗಿ ನನ್ನ ಡಿಸ್ಚಾರ್ಜ್ ಮಾಡ್ತಾರಲ್ವಾ? ಡೌಟೇ ಇಲ್ಲ, ಖಂಡಿತ ಡಿಸ್ಚಾರ್ಜ್ ಮಾಡ್ತಾರೆ. ಈ ತಿಂಗಳು 28ಕ್ಕೆ ಆಷಾಢ ಮಾಸ ಮುಗ್ದೋಗುತ್ತೆ. ಮುಗಿಲಿ, ಅದಕ್ಕೇನು?
ಕುಡಿತೀನಿ. ಅಂತೂ ನನ್ನ ಆಸೆನ ಈಡೇರಿಸ್ತೀಯ. ನಿನ್ನ ಹಾಗೆ ಮುದ್ದಾದ ಮುಖ ಇರೋ, ನಿನ್ನಷ್ಟೇ ಬ್ಯೂಟಿಫುಲ್ ಐಸ್ ಇರೋ, ನಿನ್ನ ಹಾಗೆ ಸುಂದರವಾಗಿರೋ ಒಂದು ಹೆಣ್ಮಗು ಬೇಕು ಅನ್ಸ್ತಾ ಇದೆ. ನಿಮ್ಮಷ್ಟು ಧೈರ್ಯವಾಗಿರೋ, ನಿಮ್ಮ ವಂಶದ ಹೆಸರನ್ನ ಉಳಿಸು, ಸಿಂಹದ ಮರಿ ಹಾಗಿರೋ, ರಗ್ಗೆಡ್ ಐಸ್ ಇರೋ, ನಿಮ್ಮಷ್ಟೇ ಒಳ್ಳೆತನ ಇರೋ ಒಂದು ಗಂಡ್ ಮಗು ಬೇಕು ನನಗೆ. ನಾನೇ ಫಸ್ಟ್ ಕೇಳಿದ್ದು. ಆದರೂ ಲೇಡೀಸ್ ಫಸ್ಟ್ ಅಲ್ವಾ? ಸುಹಾಸಿನಿ, ನನ್ನ ಕೋಪ ಬರ್ಸ್ಬೇಡ. ನಾನು ಒಂದು ಮುಖ ನೋಡಿ ಸುಹಾಸಿನಿ, ಇನ್ನೊಂದು ಮುಖ ನೋಡಿಲ್ಲ. ಅದೇನಾಗುತ್ತೋ ಆಗ್ಲಿ, ನಾನು ಇವತ್ತು ಮುಖ ನೋಡೇ ಬಿಡ್ತೀನಿ. ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ಹೆಣ್ಮಗು. ನನ್ ಬೇಕಾಗಿರೋದು ಗಂಡ್ ಮಗು. ನನಗೆ ಬೇಕಾಗಿರೋದು ಹೆಣ್ಣು. ಗಂಡ್ ಮಗು. ಹೆಣ್ಣು. ಗಂಡ್ ಮಗು. ಹೆಣ್ಣು. ಗಂಡು. ಹೆಣ್ಣು. ಗಂಡು. ಹೆಣ್ಣು. ಗಂಡು. ಗಂಡು. ಕರೆಕ್ಟ್, ಗಂಡ್ ಮಗುನೇ. ಡಾಕ್ಟರ್, 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 ಸುಹಾಸಿನಿ, ಸುಹಾಸಿನಿ, ಸುಹಾಸಿನಿ. ಏನ್ ಮಾಡ್ತಾ ಇದ್ದೀರಾ? ದೊಡ್ಡ ಟ್ರೀಟ್ಮೆಂಟ್ ಕೊಡಿ. ಯಾರು ಇವ್ರನ್ನ ಒಳಗ್ ಬಿಟ್ಟವರು? ವಾಟ್ ಸೂರ್ಯ, ವಾಟ್ ಇಸ್ ದಿಸ್? ವಾಟ್ ಆರ್ ಯು ಡೂಯಿಂಗ್? ನೀವೇನ್ ಮಾಡ್ತೀರ ನನಗೆ ಗೊತ್ತಿಲ್ಲ. ನೋಡಿ ಡಾಕ್ಟರ್, ನೀವ್ ಕೊಡೋ ಟ್ರೀಟ್ಮೆಂಟ್ ನಲ್ಲಿ ನನ್ ಸುಹಾಸಿನಿ ಬದುಕಬೇಕು, ಇಲ್ಲಾಂದ್ರೆ ಇಲ್ಲಿಂದ ನೀವ್ ಯಾರು ಜೀವಂತಕ್ಕೆ ಹೋಗಲ್ಲ. ಡೂ ಇಟ್, ಟ್ರೀಟ್ಮೆಂಟ್ ಕೊಡಿ. ಸರ್, ಇನ್ನ ಲೋ ಆಗ್ತಾ ಇದೆ. ಡಾಕ್ಟರ್, ಏನಾದರೂ ಮಾಡಿ. ಡಾಕ್ಟರ್ ಪ್ಲೀಸ್, ನನ್ನ ಸುಹಾಸಿನಿ ಉಳಿಸ್ಕೊಡಿ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಡಾಕ್ಟರ್, ಪ್ಲೀಸ್. ಐ ಆಮ್ ಹೆಲ್ಪ್ಲೆಸ್ ಸೂರ್ಯ, ಈಗೆಲ್ಲ ದೇವ್ರ ಕೈಲಿದೆ ಅಷ್ಟೇ. ಜೊತೆಲಿರೋದು ಯಾರು? ಮೃತ್ಯುಂಜಯ, ಮೃತ್ಯುವನ್ನೇ ಗೆದ್ದವನು. ಸಾವೇ ಇವ್ರನ್ನ ಕಂಡ್ರೆ ಭಯ ಪಡ್ಬೇಕು. ಇವ್ರ ನನ್ನ ಜೊತೆಲಿದ್ರೆ ಯಾವ ಸಾವು ಕೂಡ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿನ್ ಪುಷ್ಟಿವರ್ಧನಂ ಊರ್ವಾರುಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಸಾವನ್ನು ಆಪದ್ ಬಂದಾಗ ಅದರಿಂದ ಪಾರ್ ಮಾಡು ಅಂತ ಶಿವನನ್ನ ಪ್ರಾರ್ಥಿಸುವುದು ಈ ಮಂತ್ರದ ಅರ್ಥ. ಮೃತ್ಯು
ಮೃತ್ಯುಂಜಯ ಮಂತ್ರದ ಮೇಲೆ ನನಗೆ ಕಂಪ್ಲೀಟ್ ನಂಬಿಕೆ ಇದೆ. 100% ನಂಬಿಕೆ, 100% ರಿಸಲ್ಟ್. ಜಾಸ್ತಿ ಹೇಳಲ್ಲ ನಾನು, ನಂಬುವ ಸಮಯ ಬಂದಾಗ ನೀವೇ ನಂಬ್ತಿರಬಿಡಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಮಿವ ಬಂದನಾನ್ ಮೃತ್ಯು ಪ್ರತ್ಯು 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 ಸುಹಾಸಿನಿ ಬದುಕಿರೋಷ್ಟು ದಿವಸ ಅವಳನ್ನ ಸಂತೋಷವಾಗಿ ಇಟ್ಕೋಬೇಕು ಅನ್ನೋ ಪ್ರಯತ್ನಕ್ಕೆ ನೀವಿಬ್ರು ತುಂಬ ಸಹಾಯ ಮಾಡಿದ್ದೀರಾ. ಥ್ಯಾಂಕ್ಸ್. ಇದರಲ್ಲಿ ನೀವು ಕೇಳಿದ್ಕಿಂತ ಹೆಚ್ಚು ದುಡ್ಡಿದೆ, ಆದರೆ ನಂದೊಂದು ಕಂಡೀಷನ್. ಅದಕ್ಕೆ ಓಕೆ ಅಂದರೆ ಈ ದುಡ್ಡು ನಿಮ್ಮದು. ನಿನ್ನ ಸಂಘ ಬಿಡದೆ ನಾವು ನಿನ್ನ ಕೂಡನೇ ಇರಬೇಕು, ಹೌದಲ್ಲ ಕುಸೆ? ಹಾಂ ಅಲ್ಲ, ಮಗನಿಗೆ ಮಾತು ಕೊಟ್ಟಿದ್ದು, ಅವನ ಆಸೆನ ಈಡೇರಿಸ್ಬೇಕು ಅನ್ನೋ ಆಸೆನ ನಿಮ್ಮ ಮನಸ್ಸಿಂದ ತೆಗೆದಾಕ್ಬಿಡಿ. ಈ ದುಡ್ಡು ತಗೊಂಡು ಹೋಗಿ, ನಿಮ್ಮ ಹಳ್ಳೀಲಿ ನೀವು ಸೆಟ್ಲಾಗಿ,
ಮಗನೇ ಇಲ್ಲ. ಅವನ ಆಸೆ ಕನ್ಸು ಕಟ್ಕೊಂಡು ನೀವೇ ಕಷ್ಟಪಡ್ತೀರಾ. ಕಂಡೀಷನ್ ಓಕೆನಾ? ಆ ನಾಯ್ಡು ಎಲ್ಲೇ ಇದ್ರು ಹುಡುಕಿ ಕತ್. ಸರ್ ಕೊರಿಯರ್ ಬಂದಿದೆ ತಗೊಳ್ಳಿ. ಗುರು ಅದಕ್ಕೆ ಕಳಿಸಿರೋ ಪಾರ್ಸಲ್ಲು. ಅದಕ್ಕೆ ಯಾಕೆ ಅವ್ರ ಹ್ಯಾಂಡಿಕ್ಯ ನಮ್ಗೆ ಗಿಫ್ಟ್ ಕಳಿಸಿದ್ದಾರೆ? ಹಾಯ್. ಕೆಲವು ಮಾತುಗಳನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಮನ್ಸು ಹೇಳ್ತಿತ್ತು. ಯಾಕೋ ಎದುರಿಗೆ ನೀವಿದ್ದಾಗ ಆಗಲಿಲ್ಲ. ಅದಕ್ಕೆ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಸರ್ಪ್ರೈಸ್. ನಿಮ್ಮ ಪ್ರೀತಿ, ನಿಮ್ಮ ಒಳ್ಳೆತನ, ಇದನ್ನೆಲ್ಲ ನೋಡಿದ್ರೆ ಅಮ್ಮ ಜ್ಞಾಪಕ ಬರ್ತಿದ್ಲು ಯಾವಾಗ್ಲೂ. ಇಡೀ ಜೀವನದಲ್ಲಿ ಒಂದು ಇಡೀ ಪ್ರೀತಿಗೋಸ್ಕರ ಎಷ್ಟು ಆಸೆ ಪಟ್ಲು ಸಿಗ್ಲೇ ಇಲ್ಲ ಅವಳಿಗೆ. ಹೌ ಅನ್ಲಕ್ಕಿ. ನಾನೆಷ್ಟು ಲಕ್ಕಿ ಅಲ್ವಾ? ಒಂದೇ ಒಂದು ಹಿಡಿಯಷ್ಟು ಇರೋ ಜೀವನದಲ್ಲಿ ಇಡೀ ಜೀವನಕ್ಕಾಗೋ ಅಷ್ಟು ಪ್ರೀತಿ ಕೊಟ್ರಿ ನೀವು. ಸರ್ಪ್ರೈಸ್. ನನಗೆ ಗೊತ್ತು ಈ ವಿಡಿಯೋ ನೀವು ನೋಡೋ ಅಷ್ಟರಲ್ಲಿ ನಾನು ಬದುಕಿರಲ್ಲ. ಹಾಗೆ ನೀವು ಪೊಲೀಸ್ ಅಲ್ಲ, ಒಬ್ಬ ಕ್ರಿಮಿನಲ್ ಅಂತಾನೂ ನನಗೆ ಗೊತ್ತು. ಸರ್ಪ್ರೈಸ್. ನನ್ನ ಬದುಕಿರೋ ಅಷ್ಟು ದಿನ ನನ್ನ ತುಂಬ ಸಂತೋಷ ಪಡಿಸ್ಕೊಳ್ಳಕ್ಕೆ ಎಷ್ಟು ಕಷ್ಟಪಟ್ರಿ ನೀವು. ಇದೆಲ್ಲ ನನಗೆ ಗೊತ್ತು ಅಂತ ನಾನು ನಿಮ್ಮ ಹತ್ರ ಹೇಳಲೇ ಇಲ್ಲ. ಯಾಕೆ ಗೊತ್ತಾ? ಯಾವ ಸತ್ಯನೂ ನನಗೆ ಗೊತ್ತಾಗಬಾರ್ದು ಅಂತ ನೀವು ಮಾಡ್ತಿದ್ದು ಹೋರಾಟದಲ್ಲಿ ಸೋತ್ಬಿಟ್ನಲ್ಲ ಅಂತ ನಿಮ್ಮ ಮನಸ್ಸಿಗೆ ನೋವಾಗ್ತಿತ್ತು. ನಿಮ್ಮ ಹಾಗೆ ನಾನು ಡಿಸೈಡ್ ಮಾಡಿದೆ. ನನ್ನನ್ನು ಸಂತೋಷವಾಗಿಟ್ಕೋಬೇಕು ಅಂತ ನೀವು, ನಿಮ್ಮನ್ನು ಸಂತೋಷವಾಗಿಟ್ಕೋಬೇಕು ಅಂತ ನಾನು. ನಿಮ್ಮ ಪ್ರೀತಿ ಗೆಲ್ಲುತ್ತಾ ನನ್ನ ಪ್ರೀತಿ ಗೆಲ್ಲುತ್ತಾ? ಕಾಂಪಿಟೀಷನ್ ಕಾಂಪಿಟೀಷನ್ ಥರ ಇತ್ತು ನಮ್ಮ ಪ್ರೀತಿ. ಆದರೂ ಗೆಲುವು ಸಿಗಬೇಕಾಗಿರೋದು ನಿಮ್ಮ ಪ್ರೀತಿಗೂ ಅಲ್ಲ, ನನ್ನ ಪ್ರೀತಿಗೂ ಅಲ್ಲ, ನಮ್ಮಿಬ್ಬರ ಪ್ರೀತಿಗೆ, ನಮ್ಮ ದಾಂಪತ್ಯಕ್ಕೆ. ಹಾಗಾಗಬೇಕಾದ್ರೆ ನೀವೊಂದು ಕೆಲಸ ಮಾಡಲೇಬೇಕು. ನಾನು ಇದುವರೆಗೂ ಬಾಯಿ ಬಿಟ್ಟು ಹೇಳ್ಕೊಂಡ ಎಲ್ಲ ಆಸೆಗಳನ್ನೂ ಈಡೇರಿಸಿದ್ದೀರಾ. ಒಂದು ಆಸೆ ಇದೆ, ಒಂದು ಕನಸಿದೆ ನನಗೆ, ಅದನ್ನು ನೀವು ಈಡೇರಿಸ್ತೀರಾ ಅಂತ ನನಗೆ ಗೊತ್ತು. ಅದೇನು ಗೊತ್ತಾ? ಅದೇನು ಗೊತ್ತಾ? ಗುರು ಹೇಳು. ಗುರು ಸಾಕು ಅನ್ಸುತ್ತೆ. ಅವಳ ಆಸೆ ಏನು ಅಂತ ನಮಗಿನ್ನು ಗೊತ್ತಾಗಲ್ಲ. ನಡಿ, ವಾಪಸ್ ಬೆಂಗಳೂರಿಗೆ ಹೋಗೋಣ. ಇಲ್ಲ, ನಾನು ಅವಳ ಆಸೆನ ಈಡೇರಿಸಲೇಬೇಕು. Ugh!
ಸೂರ್ಯ ನೀವೇನಿಲ್ಲಿ? ಈ ಊರ್ನಾಗೆ ನಾಟಕದ ಕಂಪ್ನಿ ಬಂದಾಯ್ತಾ, ಕಲಾವಿದರಾಗಿ ನಮ್ಮನ್ನು ಕರೆಸಿದ್ರು. ಅದು ನಮ್ಮ ಮಗ ಕನಸು ರಂಗಮಂದಿರ ಅಲ್ಲ, ಅವ್ನ್ ಮಾತು ಕೊಟ್ಟಿದ್ವಲ್ಲಪ್ಪ. ಅವತ್ತ ನಿಮ್ಗೆ ಏನ್ ಹೇಳಿದೆ? ಈ ವಯಸ್ಸಲ್ಲಿ ಕಷ್ಟಪಡೋದು ಬಿಟ್ಬಿಟ್ಟು ಊರ್ನೊಳಗೆ ನೆಮ್ಮದಿ ಸೆಟ್ಲ್ ಆಗ್ಬೇಕು ಅಂತ ತಾನೆ? ಮತ್ತೇನ್ ನಿಮ್ದು ರಂಗಮಂದಿರ ಅವ್ನ ಕನಸು ಅನ್ಕೊಂಡು ಮಗನೇ ಬದುಕಿಲ್ಲ, ಇನ್ನು ಅವನ ಆಸೆ ಕನಸು ಏನ್ ದೊಡ್ಡ ಮಾತು ಕೊಟ್ಬಿಡೋದು? ನೀವು ಬುದ್ಧಿಲ್ಲ ನಿಮ್ಗೆ, ಹೋಗಿ. ಏನ ಹೆಂಗಂತಿ ನೀನ? ನಾ ಪ್ರೀತಿಸ್ದವ್ರು ಕಣ್ಣೆದುರ್ಗಿಲ್ಲ ಅಂದ್ರ ಮನಸ್ಸೊಳಗಿರಂಗಿಲ್ಲೇನಪ್ಪ? ಅವ್ರು ಬದುಕಿದ್ದಾಗ ಮಾತ್ರ ಅವ್ರನ್ನ ನಂಬಿಸಿ ಖುಷಿ ಪಡಿಸೋದಂದ್ರೆ ಮಾತ್ರ ಖರೆ ಪ್ರೀತಿ ಅಲ್ಲಪ್ಪ. ಅವ್ರು ಕೊಟ್ಟಿದ್ ಮಾತು ಜಾರಿಲಿರ್ಬೇಕು. ಏನ ಆಗ್ಲಿ, ಅವ್ರು ನಮ್ಮಲ್ಲಿಟ್ ನಂಬಿಕೆ ಖರೆ ಅನ್ನಿಸ್ತದ, ಇಲ್ಲ ಅಂದ್ರೆ ನಂಬಿಕೆ ದ್ರೋಹ ಅನ್ನಿಸ್ತದ, ತಿಳಿತೇನ? ನಾವು ನಮ್ಮ ಮಗನಿಗೆ ಮಾತು ಕೊಟ್ಟಿವಿ, ನಮ್ಮ ಕಡೆ ಉಸಿರಿರೋವರೆಗೂ ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದೇ ಕಳು, ಅದೇ ಕಳು ಖರೆ ಪ್ರೀತಿ ಅಂದ್ರ ಬಾಮಲವ. ಅವನನ್ನು ಬಿಡ್ಬೇಡ ಗುರು, ಯಾವುದೇ ಕಾರಣಕ್ಕೂ ಬಿಡ್ಬೇಡ ಗುರು. ಬೇಡ ಬೇಡ, ನಮ್ ಗುರು ಪ್ರಾಣನ ಈ ನನ್ ಮಗನೇ ಕಿತ್ಕೊಂಡಿದ್ದು, ಈ ನನ್ ಮಗನ್ನ ಹೊಡೆದು ಕೊಚ್ಚಾಕ್ಬಿಡು ಗುರು. ಯಾವುದೇ ಕಾರಣಕ್ಕೂ ಅವನನ್ನ ಮಾತ್ರ ಉಳಿಸ್ಬೇಡ ಗುರು, ಬಿಡ್ಬೇಡ ಗುರು. ನಾ ಪ್ರೀತಿಸ್ದವ್ರು ಕಣ್ಣೆದುರ್ಗಿಲ್ಲ ಅಂದ್ರ ಮನಸ್ಸೊಳಗಿರಂಗಿಲ್ಲೇನಪ್ಪ? ಅವ್ರು ಬದುಕಿದ್ದಾಗ ಮಾತ್ರ ಅವ್ರನ್ನ ನಂಬಿಸಿ ಖುಷಿ ಪಡಿಸೋದಂದ್ರೆ ಮಾತ್ರ ಖರೆ ಪ್ರೀತಿ ಅಲ್ಲಪ್ಪ. ಅವ್ರು ಕೊಟ್ಟಿದ್ ಮಾತು ಜಾರಿಲಿರ್ಬೇಕು. ಏನ ಆಗ್ಲಿ, ಅವ್ರು ನಮ್ಮಲ್ಲಿಟ್ ನಂಬಿಕೆ ಖರೆ ಅನ್ನಿಸ್ತದ, ಇಲ್ಲ ಅಂದ್ರೆ ನಂಬಿಕೆ ದ್ರೋಹ ಅನ್ನಿಸ್ತದ, ತಿಳಿತೇನ? ನೀವು ಕಂಟಿನ್ಯೂ ಮಾಡಬೇಕು ಜೀವನ ಪೂರ್ತಿ ನಮಗೋಸ್ಕರ ಮಾಡ್ತಿರಲ್ಲ, ನೀವು ಮಾಡ್ತೀರಾ ಅಂತ ನನ್ಗೆ ಗೊತ್ತು. ನಾಟ್ ಎ ಸರ್ಪ್ರೈಸ್, ನಾಟ್ ಎ ಸರ್ಪ್ರೈಸ್ ಅಟ್ ಆಲ್. ನಾಯ್ಡು ಮರ್ಡರ್ ಕೇಸಲ್ಲಿ ಸತ್ಯನನ್ನ ಇನ್ಸ್ಪೆಕ್ಟರ್ ಪಾಟೀಲ್ ಕಸ್ಟಡಿಗೆ ತಗೊಳ್ತಾರೆ. ರಂಗಮಂದಿರವನ್ನು ಪೂರ್ಣಗೊಳಿಸುವ ಸೂರ್ಯ ಭರಮಣ್ಣ ಹಾಗೂ ಮಲ್ಲವನ್ನ ಕನಸನ್ನ ನನಸಾಗಿಸುತ್ತಾನೆ. ಸೂರ್ಯ, ನಮ್ಮ ರಂಗಮಂದಿರದ ಆರಂಭೋತ್ಸವದ ವಿವರ ಐತಿ ಇದ್ರಾಗೆ ನೋಡಪ್ಪ. ಗುರು, ಅದಕ್ಕೆ ತೀರೋಗಿ ನಾಳೆ ಒಂದು ವರ್ಷ, ಶ್ರಾದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ನಾವು ಖರೇ ಪ್ರೀತಿಸ್ದವ್ರನ್ನ ಅವ್ರು ಬದುಕಿದ್ದಾಗ ಶ್ರದ್ಧೆಯಿಂದ ಪ್ರೀತಿಯಾಗಿ ನೋಡ್ಕೊಂಡಿದ್ರೆ ಅವ್ರು ಸತ್ತ ಮ್ಯಾಕ ಶ್ರಾದ್ದ ಮಾಡೋ ಅವಶ್ಯಕತೆ ಇಲ್ಲಪ್ಪ. ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಅದೇ ಅರುಂಧತಿ ನಕ್ಷತ್ರ. ಯಾಕೆ ಅದೇ ಅರುಂಧತಿ ನಕ್ಷತ್ರ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಹಗಲೊತ್ತಲ್ಲಿರಲಿ, ರಾತ್ರಿ ಹೊತ್ತು ಕೂಡ ಬರಿಗಣ್ಣಿಗೆ ಅರುಂಧತಿ ನಕ್ಷತ್ರ ಕಾಣಲ್ಲ. ಪ್ರತಿ ಹೆಂಡತಿ ಕೂಡ ತನ್ನ ಗಂಡನನ್ನ ಇಲ್ಲಿಂದಾನೇ ನಂಬೋದಕ್ಕೆ ಶುರು ಮಾಡ್ತಾಳೆ. ಅದರ ಅರ್ಥ ಪ್ರತಿ ಗಂಡ ಹೆಂಡತಿ ಸಂಬಂಧ ಒಂದು ಬಲವಾದ ನಂಬಿಕೆಯಿಂದ ಶುರುವಾಗುತ್ತೆ.